यत्पदं वेद संवेद्यम् कटाक्षेणापि वीक्षितुम् न क्षमन्ते विमतयस्तमुपासे श्रियः पतिम्। मयि स्थितो भवङ्गेषु स्वतन्त्रो व्याप्तवान् हरिः, स विष्णुश्चास्वतन्त्रम् माम् स्वेच्छया वर्तयत्यजः। स्वात्मनस्तस्य पूजा स्युः मनोवाक्कायवृत्तयः, ममैताः इति कर्तारम् देश्यञ्च हरिं स्मरेत्। श्रीगुरुभ्यो नमः। हरिः ओम्। ನಮ್ಮ ಭಾರತೀಯ ಸಂಸ್ಕೃತಿಯ ಭವ್ಯವಾದ ಪರಂಪರೆಯ ಶ್ರೇಷ್ಠವಾದ ಸಿದ್ಧಾಂತ ಅದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ. ಅನಂತ ಜನ್ಮಗಳ ಪುಣ್ಯದ ಪರಿಪಾಕದಿಂದ ಮಾತ್ರ ಇಂತಹ ಸಿದ್ಧಾಂತವನ್ನು ನಂಬುವ ಸಂಪ್ರದಾಯದಲ್ಲಿ ಹುಟ್ಟಿ ಬರುವುದಕ್ಕೆ ಸಾಧ್ಯ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಈ ಎಚ್ಚರ, ಈ ಅನುಸಂಧಾನ, ಈ ಜಾಗರೂಕತೆ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ಇರಬೇಕಾದದ್ದು ಅವಶ್ಯಕವಾಗಿದೆ. ಸುಲಭವಾಗಿ ಮಾನವ ಜನ್ಮವನ್ನು ನಾವು ಪಡೆದಿಲ್ಲ, ಬ್ರಾಹ್ಮಣ ವೈಷ್ಣವ ಜನ್ಮವನ್ನು ನಾವು ಪಡೆದದ್ದಲ್ಲ. ಅದರಲ್ಲಿಯೂ ವಿಷ್ಣು ಭಕ್ತಿಯನ್ನು ಮಾಡುವ ಜನರ ಸಹವಾಸ, ವಿಷ್ಣು ಭಕ್ತಿಯನ್ನು ಮಾಡುವುದಕ್ಕೊಂದು ಅವಕಾಶ ಇರುವಂತಹ ಶ್ರೇಷ್ಠವಾದ ಈ ಜನ್ಮವನ್ನು ಪಡೆಯುವುದಕ್ಕೆ ನಾವು ನಮ್ಮ ಹಿರಿಯರು ಎಷ್ಟು ಜನ್ಮಗಳ ಪುಣ್ಯವನ್ನು ಮಾಡಿದ್ದೇವೋ ಗೊತ್ತಿಲ್ಲ. ಇಂತಹ ಜನ್ಮ ನಮಗೆ ಒದಗಿ ಬಂದಿದೆ, ಇದನ್ನು ನಾವು ಹಾಳು ಮಾಡಿಕೊಳ್ಳಬಾರದು ಅನ್ನುವಂತಹ ಎಚ್ಚರಿಕೆಯ ಘಂಟೆ ಯಾವಾಗಲೂ ಕಿವಿಯಲ್ಲಿ ಬಾರಿಸ್ತಾ ಇರಬೇಕು. ಒಂದೊಂದು ಕ್ಷಣವನ್ನು ನಾನು ವ್ಯರ್ಥ ಮಾಡಿಕೊಂಡರೆ ಮತ್ತೆ ನನಗೆ ಇದು ಸಿಗಲಾರದು, ಇವತ್ತು ಸಿಗಲಾರದಲ್ಲ, ಈ ದಶಕದಲ್ಲಿ, ಈ ಶತಮಾನದಲ್ಲಿ ಅಲ್ಲ, ಇನ್ನು ಕೋಟಿ ಕೋಟಿ ವರ್ಷಗಳವರೆಗೆ ಮತ್ತೆ ನನಗೆ ಈ ತರಹದ ಸದವಕಾಶ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಅಂತಹ ಅಪರೂಪದ ಮುತ್ತು ರತ್ನ ವಜ್ರ ಯಾವ ತರಹದ ಜಗತ್ತಿನಲ್ಲಿರುವ ಬೆಲೆ ಬಾಳುವ ವಸ್ತುಗಳಿಗೂ ಇದು ಸಮಾನವಾದದ್ದಲ್ಲ, ಅನರ್ಘ್ಯವಾದದ್ದು, ಅಮೂಲ್ಯವಾದದ್ದು ಒಂದೊಂದು ಕ್ಷಣಗಳು, ಇದನ್ನು ಹಾಳು ಮಾಡಿಕೊಳ್ಳಬಾರದು ಅನ್ನುವ ಎಚ್ಚರ. ಮೊದಲನೆಯದಾಗಿ ಮನುಷ್ಯನಿಗೆ ಇರಬೇಕಾದದ್ದು ಅಗತ್ಯ. ನಾನ್ಯಾರು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ನಾನ್ಯಾರು ಅನ್ನುವುದನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕಾದ ಒಂದು ಅವಶ್ಯಕತೆ ಪ್ರತಿಯೊಬ್ಬ ಯುವಕ ಯುವತಿಯರಿಗಿದೆ. ನಾನು ಕೇವಲ ಲೌಕಿಕವಾದ ಶಿಕ್ಷಣವನ್ನು ಪಡೆದುಕೊಂಡು ಗಳಿಸಿ, ಹಣ ಗಳಿಸಿ, ಹೊಟ್ಟೆ ತುಂಬಿಕೊಂಡು ಜೀವನದಲ್ಲಿ ಕೇವಲ ಮಜಾ ಮಾಡಿ ನಾಲ್ಕು ಜನರ ಜೊತೆಗೆ ನಾನು ಶ್ರೀಮಂತ, ನಾನು ಬೇಕಾದಷ್ಟು ಚೈನಿ ಮಾಡಿದ್ದೇನೆ, ಬೇಕಾದಷ್ಟು ಮನೆ ಕಟ್ಟಿದೆ, ಕಾರುಗಳಿವೆ, ಸುಖಪಟ್ಟೆ ಅಂತನ್ನುವಂತೆ ಆಗಿಬಿಟ್ಟರೆ ನನ್ನ ಜನ್ಮದ ಸಾರ್ಥಕ್ಕೆ ಬಂದೋಯಿತು ಅಂತ ತಿಳಿದುಕೊಳ್ಳುವುದಾದರೆ ಅದರಂತಹ ಮೂರ್ಖತನ, ಮೌಢ್ಯ ಪ್ರಪಂಚದೊಳಗೆ ಇನ್ನೊಂದಿಲ್ಲ. ಸಮಗ್ರವಾದ
ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡಿಸಿ ದೇಶದ ವಿದೇಶದ ಮೂಲೆ ಮೂಲೆಗಳಲ್ಲಿರುವಂತಹ ಎಲ್ಲ ಜನರು ಇಲ್ಲಿ ಬಂದು ಇಲ್ಲಿರುವಂತಹ ಬ್ರಾಹ್ಮಣರಿಂದ ಇಲ್ಲಿರುವಂತಹ ತ್ಯಾಗಿಗಳಿಂದ ಇಲ್ಲಿರುವ ವಿರಕ್ತರಿಂದ ಇಲ್ಲಿರುವ ಯೋಗಿಗಳಿಂದ ಉಪದೇಶವನ್ನು ಪಡೆದು ತಮ್ಮ ತಮ್ಮ ಜೀವನದ ರೂಪರೇಷಗಳನ್ನು ಹಾಕಿಕೊಳ್ಳಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅಂತಹ ದೊಡ್ಡ ಉಪದೇಶ ಮಾಡುವ ಮಾರ್ಗದರ್ಶನ ಮಾಡುವ ಸ್ಥಾನದಲ್ಲಿರುವಂತಹ ವರ್ಗ ಅದು ಬ್ರಾಹ್ಮಣ ವರ್ಗ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರಂ ಪೃಥಿವ್ಯಾಂ ಸರ್ವಮಾನವಾಹ. ಪೃಥಿವಿಯಲ್ಲಿರುವ ಎಲ್ಲಾ ಮಾನವರಿಗೂ ತಮ್ಮ ತಮ್ಮ ಚರಿತ್ರ ಏನು, ತಮ್ಮ ತಮ್ಮ ಜೀವನದ ಪದ್ಧತಿ ಏನು, ದಿನಚರಿ ಏನು, ಯಾವ ರೀತಿಯಲ್ಲಿ ತಮ್ಮ ಹೆಜ್ಜೆಯನ್ನಿಟ್ಟಾಗ ತಮಗೆ ಕ್ಷೇಮವಿದೆ, ಹಿತವಿದೆ, ಪರಲೋಕ ಸಾಧನೆಯನ್ನು ಮಾಡಿಕೊಂಡು ಇಹಲೋಕದಲ್ಲಿಯೂ ಸುಖವಾಗಿ ಜೀವನವನ್ನು ನಡೆಸಿ ಆನಂದದಿಂದ ಬಾಳಬಹುದು, ಅಂತಹ ಮಾರ್ಗವನ್ನು ನಮಗೆ ಹೇಳಿ ಇಂತ ಕಾಲಿಗೆ ಬಿದ್ದು ಉಪದೇಶವನ್ನು ಪಡೆದುಕೊಂಡು ಹೋಗಬೇಕಾದಂತಹ ಕರ್ತವ್ಯ ಜೀವನದ ಈ ಸಮಗ್ರವಾದ ದೇಶದೊಳಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗಿದೆ. ಅಂತಹ ದೊಡ್ಡ ಸ್ಥಾನವನ್ನು ಬ್ರಾಹ್ಮಣನಿಗೆ ಕೊಟ್ಟಿದ್ದಾರೆ. ನಾನ್ಯಾರು ಅನ್ನೋದನ್ನು ತಿಳಿದುಕೊಳ್ಬೇಕು. ಅಂತಹ ವರ್ಗಕ್ಕೆ ಸೇರಿದ ಒಬ್ಬ ಬ್ರಾಹ್ಮಣನ ನಾನು. ಏನೋ ಮೂರನೇ ಆರಳೆಯ ದಾರವನ್ನ ಹಾಕಿಕೊಂಡಂತಹ ಒಬ್ಬ ವ್ಯಕ್ತಿ. ಕೆಲವರಿಗೆ ದಾರ ಇರುತ್ತದೆ, ಕೆಲವರಿಗೆ ದಾರ ಇರೋದಿಲ್ಲ. ದಾರ ಇದ್ದವರು ನಾವು ಅಂತ ಇಷ್ಟೇ ತಿಳಿಯೋದಲ್ಲ. ಜಗತ್ತಿನ ದೇಶದ ಮೂಲೆ ಮೂಲೆಗಳಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳನ್ನ ದಾರ ಕಟ್ಟಿ ಎಳೆಯುವಂತಹ ವರ್ಗದವರು ನಾವೇ ಹೊರತು ಬರೀ ದಾರ ಹಾಕಿಕೊಂಡವರ ನಾವಲ್ಲ. ಅಂತಹ ಶಿಕ್ಷಣ ಕೊಡುವಂತಹ, ನಿಯಂತ್ರಣ ಮಾಡುವಂತಹ, ಎಲ್ಲರನ್ನೂ ತನ್ನ ಆಳ್ವಿಕೆಯಲ್ಲಿ ಆಧ್ಯಾತ್ಮಿಕವಾದ, ನೈತಿಕವಾದ, ಧಾರ್ಮಿಕವಾದಂತಹ ಒಂದು ವರ್ತುಲದಲ್ಲಿ ಅವರನ್ನು ಕರೆದುಕೊಂಡು ಬಂದು ನಡೆಸಿಕೊಂಡು ಹೋಗುವಂತಹ ದೊಡ್ಡ ಸ್ಥಾನದೊಳಗೆ ನಾನಿದ್ದೇನೆ, ಇವನು ನಾನು ಅಂತನ್ನುವುದು ಮೊದಲಿಗೆ ಗೊತ್ತಾಗಬೇಕು. ನಾನು ಯಾರೋ ಅಲ್ಲ, ನಾನಿವನು, ಇಂಥವನು ನಾನು. ಇಂತಹ ಒಬ್ಬ ಭಾರತೀಯ, ಇಂತಹ ಒಬ್ಬ ಬ್ರಾಹ್ಮಣ, ಇಂತಹ ಒಬ್ಬ ವೈಷ್ಣವ ಮಾಧ್ವ ನಾನಿದ್ದೇನೆ ಅನ್ನೋದು ಮೊದಲಿಗೆ ತನ್ನ ಬಗ್ಗೆ ತನಗೆ ಸರಿಯಾದ ಪರಿಚಯ ಇರಬೇಕು. ನೀನೇ ಇದ್ದೀಯ ಅಂತ ಕೇಳಿದ ಕ್ಷಣಕ್ಕೆ ಮೊದಲಿಗೆ ಜನ ಸುತ್ತಲೂ ನೋಡುತ್ತಾನೆ. ತನ್ನನ್ನು ತಾನು ಬ್ರಾಹ್ಮಣ ಅಂತ ಹೇಳಿಕೊಳ್ಳುವುದಕ್ಕೆ ಕೆಲವರಿಗೆ ನಾಚಿಕೆ, ವೈಷ್ಣವ ಅಂತ ಹೇಳಿಕೊಳ್ಳುವುದಕ್ಕೆ, ಮಾಧ್ವ ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡ್ತಾರೆ. ಕೆಲವರಿಗೆ ನಾಚಿಕೆ, ಕೆಲವರಿಗೆ ಸಿಟ್ಟು. ಏನ್ ಮಾಡಿದೆ ಸಮಾಜ ನನಗೆ, ನಾನು ಯಾಕೆ ಇಂಥ ಸಮಾಜದವನು ಅಂತ ಹೇಳೋಕೋಬೇಕು. ನೀನೇನ್ ಮಾಡಿದ್ದಿ ಸಮಾಜಕ್ಕೆ ಅನ್ನೋದನ್ನ ಆಲೋಚನೆ ಮಾಡಿದ್ದೀಯ? ಇದೇ ಸಮಾಜದೊಳಗೆ ನೀನು ಹುಟ್ಟಿ ಬಂದದ್ದು. ಇಂತಹ ಸಮಾಜದೊಳಗೆ ಹುಟ್ಟಿ ಬರುವುದಕ್ಕೇನೆ ನಿನಗೆ ಎಷ್ಟೋ ಜನ್ಮಗಳ ಪುಣ್ಯದ ಅವಶ್ಯಕತೆ ಇದೆ. ಇದರ ಲಾಭವನ್ನು ನೀನು ಪಡೆದುಕೊಳ್ಳಬೇಕೇ ಹೊರತು ಇದರ ಮೇಲೆ ಸಿಟ್ಟಾದರೆ ಹಾನಿ ನಿನಗೆ. ಎಲೆಯ ಮೇಲೆ ಅನ್ನ ಬಡಿಸಿದ್ದಾರೆ, ಪಂಚಭಕ್ಷ ಪರಮಾನ್ನಗಳನ್ನು ಬಡಿಸಿದ್ದಾರೆ. ನಿನಗೆ ಹಸಿವೆಯಾಗಿದೆ, ಭಾರಿ ಬಿಸಿಲು, ನೀರಡಿಕೆಯಾಗಿದೆ, ಹಸಿವೆಯಾಗಿದೆ, ಶ್ರಮಪಟ್ಟು ಕೆಲಸ ಮಾಡಿ ಬಂದಿದ್ದೀಯ. ಅತ್ಯಂತ ಹಿತವಾದ, ರುಚಿಯಾದ, ಬಿಸಿಯಾದ, ಶುದ್ಧವಾದ, ಹೈಜೀನಿಕ್ ಆದ, ಶ್ರೇಷ್ಠವಾದ ಪ್ರೀತಿಯ ಅನ್ನವನ್ನು ಎಲೆಯಲ್ಲಿ ಬಡಿಸಿ ಇಟ್ಟಿದ್ದಾರೆ. ಅಂತಹ ಅನ್ನದ ಮೇಲೆ ಸಿಟ್ಟು ಮಾಡಿದರೆ, ದ್ವೇಷ ಮಾಡಿದರೆ ಆಗುವ ನುಕ್ಸಾನ್ ಯಾರಿಗೆ? ಅನ್ನಕ್ಕಲ್ಲ, ಅನ್ನ ಬಡಿಸಿದವರಿಗಲ್ಲ, ಕುಳಿತ ನಿನಗೆ. ತಿಂದರೆ ನಿನ್ನ ಹೊಟ್ಟೆ ತುಂಬುತ್ತದೆ, ನಿನ್ನ ನೀರಡಿಕೆ ಹೋಗ್ತದೆ, ನಿನಗೆ ಶಕ್ತಿ ಬರ್ತದೆ, ನಿನಗೆ ಉಲ್ಲಾಸ ಬರ್ತದೆ. ತಿಳದೇ ಇದ್ರೆ ನೀನು ವಂಚಿತನಾಗ್ತೀಯ, ನಿನಗೆ ತಲೆ ತಿರುಗಿ ಕೆಳಗೆ ಬೀಳ್ತೀಯ ಅಷ್ಟೇ. ಅನ್ನದ್ವೇಷ ಮಾಡಿದರೆ ಭಾಗ್ಯ ನಮ್ಮೆದರಿಗೆ ಬಂದು ಬಿದ್ದಿದೆ. ದೇವರು ನಮ್ಮ ಎಲೆಯಲ್ಲಿ ಬಡಿಸಿಟ್ಟಿದ್ದಾನೆ. ವೇದಗಳನ್ನು ಬಡಿಸಿದ್ದಾನೆ, ಪಂಚರಾತ್ರಿಗಳನ್ನು ಬಡಿಸಿದ್ದಾನೆ, ಮಹಾಭಾರತಗಳನ್ನು ಬಡಿಸಿದ್ದಾನೆ, ಭಾಗವತಾದಿ ಸತ್ಯಾಸ್ತ್ರಗಳನ್ನು, ಸರ್ವಮೂಲ ಗ್ರಂಥಗಳನ್ನು, ಟೀಕಾದಿ ಗ್ರಂಥಗಳನ್ನು, ದಾಸ ಸಾಹಿತ್ಯವನ್ನು. ಏನು ಅಡಿಗೆ ಅದು? ಯಾವ ಯಾವ ಮದುವೆಯ ಭೂಮದ ಊಟದಲ್ಲಿಯೂ ಇಷ್ಟು ಅಡಿಗೆಯನ್ನು ನೀವು ಮುಂದೆ ತಿನ್ನಲಿಕ್ಕಿಲ್ಲ, ಅಥವಾ ಹಿಂದೆ ಮದುವೆ ಮಾಡಿಕೊಂಡವರಾಗಿದ್ದರೆ ನೀವು ತಿಂದಿರಲಿಕ್ಕಿಲ್ಲ. ಕೆಲವರು ಮುಂದೆ ಮಾಡಿಕೊಂಡವರಿದ್ದೀರಿ, ಕೆಲವರು ಮಾಡಿಕೊಂಡವರಿದ್ದೀರಿ.
ಅಷ್ಟು ಊಟ ನೀವು ಮಾಡಿಲ್ಲ ನಿಮ್ಮ ಭೂಮದಲ್ಲಿ. ದೇವರು ನಮಗೆ ಅಷ್ಟು ರುಚಿಯಾದ ಅಡಿಗೆಗಳನ್ನು ಬಡಿಸಿದ್ದ. ಒಮ್ಮೆ ತಿಂದರೆ ಅನಂತ ಕಾಲದ ಆರೋಗ್ಯವನ್ನು ನೀಡುವಂತಹ ಅಡಿಗೆ ಇದೆ. ನಾಲ್ಕು ದಿನದ ಪುಷ್ಟಿಯನ್ನ ತುಷ್ಟಿಯನ್ನ ಕೊಡುವಂತಹ ಅಡಿಗೆ ಅಲ್ಲ ಅದು. ತಿಂದರೆ ಅನಂತ ಕಾಲದ ಆರೋಗ್ಯ, ಅನಂತ ಕಾಲದ ಸುಖವನ್ನೇ ಕೊಡುವಂತಹ, ಪರಮಾನಂದವನ್ನು ನೀಡುವಂತಹ ಶ್ರೇಷ್ಠವಾದ ಜ್ಞಾನದ ರಸವನ್ನೇ ಸುರಿಸುವ ಸ್ಥಿರವಾದಂತಹ ಆಹಾರಗಳನ್ನು ದೇವರು ನಮಗೆ ನೀಡಿದ್ದಾನೆ. ಅಂತಹ ಆಹಾರಗಳನ್ನ, ಅಂತಹ ಜ್ಞಾನದ ಸೆಲೆಗಳನ್ನ ದೇವರು ನಮಗೆ ನೀಡಿದಾಗ, ನಮ್ಮ ಎಲೆಯಲ್ಲಿ ಬಡಿಸಿದಾಗ, ಅದನ್ನ ತಿನ್ನದೆ, ಅದರ ಲಾಭ ಮಾಡಿಕೊಳ್ಳದೆ, ಅದರ ಅಧ್ಯಯನ ಮಾಡದೆ, ಅದನ್ನು ಓದದೆ, ಅದರ ಬಗ್ಗೆ ಶ್ರದ್ಧೆಯನ್ನ ತಾಳದೆ ಉದಾಸೀನ ಮಾಡಿದರೆ ಎಂತಹ ದೊಡ್ಡ ಹಾನಿಯನ್ನು ನಮ್ಮ ಜೀವನದಲ್ಲಿ ಮಾಡಿಕೊಳ್ಳುತ್ತೇವೆ ಎನ್ನುವುದನ್ನು ಎಚ್ಚರದಿಂದ ತಿಳಿದುಕೊಳ್ಳಿ. ಅಂತಹ ಹಾನಿಗೆ ಒಳಗಾಗುವುದು ಬೇಡ. ನಾನು ಬ್ರಾಹ್ಮಣ, ನಾನು ವೈಷ್ಣವ, ನಾನು ಮಾಧ್ವ ಅನ್ನುವುದನ್ನು ಅತ್ಯಂತ ಧೈರ್ಯದಿಂದ, ಶ್ರದ್ಧೆಯಿಂದ, ಅಭಿಮಾನದಿಂದ ಹೇಳಿಕೊಳ್ಳುವುದಕ್ಕೆ ಕಲಿಯಿರಿ. ಬರೇ ಅಭಿಮಾನದಿಂದ ಹೇಳಿ ಇನ್ನೊಬ್ಬರನ್ನು ತಿರಸ್ಕರಿಸುವುದಕ್ಕಲ್ಲ, ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ಮುಂದೆ ಹೆಜ್ಜೆ ಇಡುವುದಕ್ಕೆ. ಈಗ ನಾವು ಎಲ್ಲಿದ್ದೇವೆ, ಇಲ್ಲಿಂದ ನಾಲ್ಕು ಹೆಜ್ಜೆಗಳನ್ನು ಮುಂದೆ ಇಡುವುದಕ್ಕೆ ಪ್ರಯತ್ನ ಮಾಡಿ. ಅಂತಹ ಆಲೋಚನೆ ಮೊದಲಿಗೆ ಯುವಕರಲ್ಲಿ, ಯುವತಿಯರಲ್ಲಿ ಪ್ರಾರಂಭ ಆಗಬೇಕು. ನಮ್ಮದು ಒಂದು ಲೈಫ್ ನಡೀತಾ ಇದೆ. ಈಗ ಓದೋದು, ಕಾಲೇಜಿಗೆ ಹೋಗೋದು, ಕಲಿಯೋದು, ಅಥವಾ ಉದ್ಯೋಗ ಮಾಡೋದು, ಏನೋ ಜೀವನವನ್ನು ನಡೆಸಿಕೊಂಡು ಹೋಗೋದು. ಆದರೆ ಅದರ ಜೊತೆಗೆ ಇನ್ನೊಂದು ಲೈಫ್, ಆಧ್ಯಾತ್ಮಿಕವಾದಂತಹ ಜೀವನವನ್ನು ಇವತ್ತೇ ನಾವು ಪ್ರಾರಂಭ ಮಾಡಬೇಕು ಅನ್ನುವಂತಹ ನಿರ್ಧಾರ, ದೃಢ ಸಂಕಲ್ಪ ಮನಸ್ಸಿನಲ್ಲಿ ಬರಬೇಕು. ಅಷ್ಟು ಬಂದರೆ ಸಾಕು, ಅದು ಬಹಳ ಕೆಲಸ ಮಾಡುತ್ತದೆ. ಒಂದೊಂದಾಗಿ ಮನುಷ್ಯ ಮೆಟ್ಟಲುಗಳನ್ನು ಏರ್ತಾ ಹೋಗಬಹುದು. ಯಾವ ಮಂತ್ರದ ಜಪವನ್ನು ಮಾಡಿ ಪ್ರಾಚೀನರು ಅಪಾರವಾದ ಸಿದ್ಧಿಯನ್ನು ಪಡೆದುಕೊಂಡಿದ್ರೋ ಅಂತಹ ಮಂತ್ರಗಳ ಜಪ ಮೊದಲಿಗೆ ಪ್ರಾರಂಭ ಆಗಬೇಕು. ದೇಹದ ಶುದ್ಧಿ, ಸ್ನಾನವನ್ನು ಮಾಡಿ ಶುದ್ಧನಾಗಿ ಸಂಧ್ಯಾವಂದನವನ್ನು ಮಾಡಿ ದೇವರ ಎದುರಿನಲ್ಲಿ ಭಕ್ತಿಯಿಂದ ನಿತ್ಯದಲ್ಲಿ ಜಪ ಮಾಡದೇ ಇದ್ದ ವ್ಯಕ್ತಿ ಗಾಯತ್ರಿಯ ಜಪವನ್ನು ಮೊದಲಿಗೆ ಪ್ರಾರಂಭ ಮಾಡಬೇಕು. ಪುರುಷನಾದವ ಅಲ್ಲಿಂದ ಪ್ರಾರಂಭ. ತಂದೆ ತಾಯಿಗಳ ಜವಾಬ್ದಾರಿ ಸಕಾಲಕ್ಕೆ ಉಪನಯನ ಮಾಡಬೇಕು. ಮದುವೆ ಮೊದಲನೇ ದಿವಸ ಉಪನಯನ ಮಾಡೋದು, ಹಿಂದಿನ ದಿವಸ, ಮಾರನೇ ದಿವಸ ಮದುವೆ ಮಾಡೋದು, ಈ ತರಹದ ಪದ್ಧತಿ ಎಷ್ಟೋ ಜನರಲ್ಲಿದೆ. ವ್ರಾತ್ಯ ಅಂತ ಹೇಳ್ತಾರೆ ಅವನನ್ನು, ಯಾವ ಕೆಲಸಕ್ಕೂ ಬರುವುದಿಲ್ಲ ಆ ರೀತಿಯಾಗಿ ಮಾಡಿದರೆ. 16 ವರ್ಷ ಮೀರಿದರೆ ವ್ರಾತ್ಯ ಅಂತಾರೆ. ಸಂಸ್ಕಾರ ಮಾಡಲಿಕ್ಕೇನೆ ಅರ್ಹತೆ ಉಳಿಯುವುದಿಲ್ಲ. ಪೂರ್ಣ ಹಾಳಾಗಿ ಹೋಗೋದಕ್ಕಿಂತಲೂ ಏನೋ ಮಾಡಿಕೊಳ್ಳಿ ಅಂತ ಮಾಡಿಸ್ತಾರೆ, ಆ ವಿಷಯ ಬೇರೆ. ಆದರೆ ನಿಜವಾಗಿ ಯೋಗ್ಯವಾದ ಕಾಲಕ್ಕೆ, 8 ವರ್ಷಂ ಬ್ರಾಹ್ಮಣಂ ಉಪನಯೀತ, ಸಕಾಲಕ್ಕೆ ಉಪನಯನ ಆಗಬೇಕು. ಉಪನಯನ ಮಾಡಿದ ಮೇಲೆ ಚೆನ್ನಾಗಿ ಅವರಿಗೆ ಸಂಧ್ಯಾವಂದನಾದಿಗಳನ್ನು, ಗಾಯತ್ರಿಯ ಜಪ, ಸಂಧ್ಯಾವಂದನ ಚೆನ್ನಾಗಿ ಮಾಡುವುದಕ್ಕೆ ತನ್ನ ಎಲ್ಲಾ ಕೆಲಸವನ್ನ ಬಿಟ್ಟು ಅದನ್ನು ಮೊದಲಿಗೆ ಕಲಿಸಬೇಕಾದದ್ದು ತಂದೆಯ ಜವಾಬ್ದಾರಿ. ತನಗೂ ಬರ್ತಿದ್ದಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಮಗ ಆದರೂ ಕಲೀಲಿ ಎನ್ನುವುದಕ್ಕೆ ಪುರೋಹಿತರಿಂದ ಆದರೂ ಹೇಳಿಸಿ ಆದರೂ ಅವನನ್ನ ತಯಾರು ಮಾಡಬೇಕು. ನನಗೆ ಬರೋದಿಲ್ಲ, ನೀನ್ ದೊಡ್ಡ ಪಂಡಿತಾಗಿ ಮಾಡೋದೇನಿದೆ ಅಂತ. ತಾನು ಮಾಡದಿದ್ದಾಗ ಅವನು ಮಾಡಿದರೆ ತನಗಿಂತಲೂ ಅವನಿಗೇನಾದರೂ ಒಂದು ವಿಶೇಷ ಬಂದೀತು ಅನ್ನುವುದಕ್ಕೆ ಮಗನ ಮುಂದೆ ಸ್ವಾರ್ಥವನ್ನು ತೋರುವುದು ಬೇಡ. ಮಗನಿಗಾಗಿ ಆದರೂ ಸ್ವಾರ್ಥವನ್ನು ಬಿಟ್ಟುಕೊಡ್ಲಿ. ತಾನು ಮಾಡದೇ ಇದ್ರೆ ಅಷ್ಟೇ ಹೋಯಿತು, ಮಗನಾದರೂ ಮಾಡಿ. ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ. ತನಗೆ ಬರೋದಿಲ್ಲ ಅನ್ನೋದಕ್ಕೆ ಮಕ್ಕಳಿಗೂ ವಂಚನೆಯಾಗದೆ ಇರುವಂತೆ ಆದರೂ ನೋಡಿಕೊಳ್ಳಬೇಕು. ಕೊನೆ ಪಕ್ಷ ಗಾಯತ್ರಿಯ ಜಪ. 8 ವರ್ಷದ ಬಾಲಕ ಶೃಂಗಿ ಬ್ರಾಹ್ಮಣ ಪರೀಕ್ಷಿನ್ ಮಹಾರಾಜರಿಗೆ ಶಾಪ ಕೊಟ್ಟ. ಶ್ರೀಮದ್ ಭಾಗವತದ ಕಥೆ ಪ್ರಾರಂಭವಾಗುವುದೇ ಪರೀಕ್ಷಿನ್ ಮಹಾರಾಜರ ಕಥೆಯಿಂದ. ಪರೀಕ್ಷಿನ್ ಮಹಾರಾಜರ ಕಥೆಯಲ್ಲಿ ನಮಗೆ ತಿಳಿಯುವ ಸಂದೇಶವೇ ಮಂತ್ರ ಜಪದ ಸಿದ್ಧಿ, ಅದರ ಮಹತ್ವ.
ಪರೀಕ್ಷಿತ್ ರಾಜ, ಅಪರೋಕ್ಷ ಜ್ಞಾನಿಯಾದಂತಹ ರಾಜ, ತನ್ನ ಚರಮ ಶರೀರದಲ್ಲಿದ್ದಾನೆ. ಇನ್ನು ಮುಂದೆ ಅವನಿಗೆ ಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ. ನೇರವಾಗಿ ಪರೀಕ್ಷಿತ್ ರಾಜರು ವೈಕುಂಠಕ್ಕೆ ಹೋಗಿದ್ದಾರೆ. ಮೃತರಾದ ಮೇಲೆ ಲಾಸ್ಟ್ ಸ್ಟೇಜ್ ಅನ್ನು ಮುಟ್ಟಿದಂತಹ ಒಬ್ಬ ಮಹಾನ್ ವ್ಯಕ್ತಿ, ಅಪರೋಕ್ಷ ಜ್ಞಾನಿ, ಚರಮ ಶರೀರದಲ್ಲಿದ್ದಾನೆ, ಅಪ್ರತೀಕಾಲಂಬನ, ಭಗವಂತನನ್ನು ಎಲ್ಲ ಕಡೆಗೆ ಕಾಣುವಂತಹ ಒಬ್ಬ ದೊಡ್ಡ ಸಾಧಕ ಪುರುಷ. ಅಂತಹ ಮಹಾನುಭಾವನಾದ ಪರೀಕ್ಷಿತ್ ರಾಜನಾಗಿದ್ದರೂ ಕೂಡ ಒಬ್ಬ ಬ್ರಹ್ಮಚಾರಿ, 8 ವರ್ಷದ ಬಾಲಕ ಶೃಂಗಿ, 8ನೇ ದಿವಸ ನಿನಗೆ ತಕ್ಷಕ ಕಚ್ಚಿ ಸಾಯಬೇಕು ಅಂತ ಶಾಪ ಕೊಟ್ಟರೆ, ಆ ಶಾಪಕ್ಕೆ ತಕ್ಕಂತ ಇಂತಹ ಒಬ್ಬ ಜ್ಞಾನಿಯಾದ ವ್ಯಕ್ತಿ, ಸುತ್ತಮುತ್ತಲು ಬೇಕಾದಷ್ಟು ಋಷಿಗಳು, ಮುನಿಗಳು, ಮಹಾಂತರು, ಧೀಮಂತರು, ಮಹಾಮಹಾ ತಪಸ್ವಿಗಳು, ಯೋಗಿಗಳು ಎಲ್ಲರೂ ಇದ್ದಾರೆ. ಯಾರೆಲ್ಲ ಭಾಗವತದ ಶ್ರವಣ ಮಾಡುವಾಗ ಪರೀಕ್ಷಿತ್ ರಾಜನ ಜೊತೆಗೆ ಎಲ್ಲೆಲ್ಲ ಊರುಗಳಿಂದ ಬಂದಿದ್ದಾರೆ, ಅತ್ರಿಹಿ, ವಸಿಷ್ಠ, ಚವನಃ, ಶರದ್ವಾರ, ಅರಿಷ್ಟನೇಮಿಹಿ, ಭೃಗುಹು, ಅಂಗಿರಾಹ, ಪರಾಶರಃ, ಗಾಧಿಸುತೋಥ, ರಾಮ, ಉಚುತ್ಯ, ಎಲ್ಲಾ ಋಷಿಗಳು ಧಾವಿಸಿ ಬಂದಿದ್ದಾರೆ. ಆದರೆ 8 ವರ್ಷದ ಒಬ್ಬ ಸಣ್ಣ ಬಾಲಕನ ಬಾಯಿಯಿಂದ ಬಂದ ಶಾಪವನ್ನ ಅಳಗಾಡಿಸಲಿಕ್ಕೆ ಹೋಗಿಲ್ಲ ಯಾರೂ ಕೂಡ. ಅಷ್ಟು ಬೆಲೆ ಕೊಟ್ಟಿದ್ದಾರೆ ಅವನ ಮಾತಿಗೆ. ಕಾರಣ, ಅವನೇನು ಗುಡ್ಡ ಕಡದಿಲ್ಲ, ಅವನ ಮಾಡಿದ ಸಾಧನೆ ಮತ್ತೇನಿರಲಿಲ್ಲ, ಜಪ. 8 ವರ್ಷದ ಬಾಲಕ ಇನ್ನೇನು ಮಾಡಿರ್ತಾನೆ? ಗಾಯತ್ರಿಯ ಜಪ, ಶುದ್ಧವಾದ ಮನಸ್ಸಿನಿಂದ, ನಿಷ್ಕಲ್ಮಷವಾದಂತಹ ಭಕ್ತಿಯಿಂದ ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡ್ತಾ, ನೈಷ್ಠಿಕವಾದ ಬ್ರಹ್ಮಚರ್ಯದಿಂದ ತನ್ನ ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ, ತಂದೆ ತಾಯಿಗಳಲ್ಲಿ ಭಕ್ತಿ ಇಟ್ಟು, ಗುರುಭಕ್ತಿಯಿಂದ ಗಾಯತ್ರಿಯ ಜಪವನ್ನ ಮಾಡಿಕೊಂಡು ಸಿದ್ಧಿಯನ್ನು ಪಡೆದುಕೊಂಡಿದ್ದಾನೆ. ಇದೇ ಒಂದು ಅವನು ಮಾಡಿದ ಸಾಧನೆ. ಆ ಸಾಧನೆಗೆ ಎಂಥ ಋಷಿಗಳು, ದೇವರನ್ನು ಹಿಡಿದುಕೊಂಡು, ವೇದವ್ಯಾಸ ದೇವರು, ಪರಶುರಾಮ ದೇವರನ್ನು ಹಿಡಿದುಕೊಂಡು ಎಲ್ಲರೂ ಅಲ್ಲಿದ್ದಾರೆ. ಅಂತಹ ಮಹಾನುಭಾವರೆಲ್ಲ ಅಲ್ಲಿದ್ದರೂ ಕೂಡ ಈ ಬಾಲಕನ ಒಂದು ಶಾಪವನ್ನ ಕಿತ್ತಿ ಎಸೆಯಲಿಲ್ಲ, ಅದಕ್ಕೆ ಬೆಲೆ ಕೊಟ್ಟು. 8ನೇ ಆ ಪರೀಕ್ಷಿತ್ ರಾಜನಿಗೆ ಅನುಗ್ರಹ ಮಾಡಿದರು, ಸಮಗ್ರ ಭಾಗವತದ ಉಪದೇಶ ಮಾಡಿದರು, ಸ್ವತಃ ರುದ್ರಾಂಶ ಸಂಭೂತರಾದ ಶುಕಾಚಾರ್ಯರು, ಅವನ ಉದ್ಧಾರ ಆಯಿತು, ಎಲ್ಲ ಸರಿ. ಆದರೆ ಪರೀಕ್ಷಿತ್ ರಾಜನನ್ನು ಬದುಕಿಸಲಿಕ್ಕೆ ಯಾರೂ ಹೋಗಲಿಲ್ಲ. ಸ್ವತಃ ತಂದೆ ಶಮೀಕರಿಷಿಗಳು ಯಾಕೆ ಹೀಗೆ ಶಾಪ ಕೊಟ್ಟು ನೀನು ಕೊಡಬಾರದಾಗಿತ್ತು ಅಂತ ಬೈತಾರೆ. ಆದರೆ ಶಾಪ ಸುಳ್ಳು ಮಾಡೋದಿಲ್ಲ. ರಾಜರಿಗೆ ಶಾಪ ಕೊಡಬಾರದು, ಅವರ ರಾಜ್ಯದಲ್ಲಿ ನಾವು ಬದುಕಬೇಕು, ಯಾಕೆ ಶಾಪ ಕೊಟ್ಟು ಅಂತ ಬೈದು ಕಳಿಸ್ತಾರೆ ಹೊರತು ಶಾಪವನ್ನು ಬದಲಾಯಿಸಲಿಲ್ಲ. ಪರೀಕ್ಷಿತ್ ರಾಜನಿಗೆ ಹೇಳಿ ಕಳಿಸ್ತಾರಷ್ಟೇ, 7 ದಿವಸಕ್ಕೆ ನೀನು ಹೋಗಬೇಕು ಅಂತ ನನ್ನ ಮಗ ಶಾಪ ಕೊಟ್ಟಿದ್ದಾನಪ್ಪ, ಏನಾದರೂ ಸಾಧನೆ ಮಾಡಿಕೋ ಅಂತ. ಇದರರ್ಥ ಇನ್ನೊಬ್ಬರನ್ನು ಕೊಲ್ಲೋದಕ್ಕೆ ಇದೇನು ತಿಳ್ಕೊಬೇಡಿ, ಗಾಯತ್ರಿ ಮಂತ್ರ, ಮನುಷ್ಯನ ಬಾಯಿಯಿಂದ ಬಂದ ಮಾತು ಇದು ಸತ್ಯವಾಗ್ತದೆ. ಯಾವಾಗಲೂ ಸತ್ಯವನ್ನೇ ನುಡಿಯುವಂತಹ ವ್ಯಕ್ತಿಯ ಮುಖದಿಂದ ಬಂದ ಯಾವುದೇ ಮಾತು ಅದು ಸತ್ಯವೇ ಆಗ್ತದೆ. ಇದು ಶಾಸ್ತ್ರದ ನಿಯಮ. ನಾವು ಜೀವನದಲ್ಲಿ ಯಾವಾಗಲೂ ನಮ್ಮ ಬಗ್ಗೆನೆ ಹೇಳಿಕೊಳ್ತಾ ಇದ್ರೆ, ಹರಟೆನೆ ಹೊಡಿತಾ ಇದ್ರೆ ಅದರೊಳಗೆ ಸುಳ್ಳೇ ಬಹಳ ಇರ್ತದೆ. ನಮ್ಮಲ್ಲಿ ಏನಿಲ್ಲವೇ ಇಲ್ಲ. ನಾನು ಹಾಗೆ, ನಾನು ಹೀಗೆ, ನಾನು ಅದನ್ ಮಾಡಿದೆ, ಇದನ್ ಮಾಡಿದೆ ಅಂತ ಹೇಳಿಕೊಳ್ತಾ ಇರ್ತೇವಲ್ಲ, ಅದರೊಳಗೆ ಸುಳ್ಳೇ ಬಹಳ ಇರ್ತದೆ. ಅಸ್ವತಂತ್ರ ತಮರು ನಾವು. ಅಂತಹ ಅಸ್ವತಂತ್ರ ತಮರಾದ ನಮ್ಮಲ್ಲಿ ಯಾವುದೇ ವಿಧವಾದ ಸ್ವತಂತ್ರವಾದ ಗುಣ ಇಲ್ಲ, ಕ್ರಿಯಾ ಇಲ್ಲ, ಏನಿಲ್ಲ, ಎಲ್ಲವೂ ಪರಾಧೀನ. ಹೀಗಿರುವಾಗ ನಾನು ಹಾಗೆ ಹೀಗೆ ಅಂತ ಹೇಳಿಕೊಳ್ತಾ ಹೋದರೆ ಅದರೊಳಗೆ ಸುಳ್ಳು. ನಾನಲ್ಲ, ನೀವು ಅಂದ್ರೆ ಸುಳ್ಳೇ. ನೀವು ಅಸ್ವತಂತ್ರರು, ನಾವು ಅಸ್ವತಂತ್ರರು. ಇನ್ನೊಬ್ಬರ ಸುದ್ದಿಯನ್ನು ಹೇಳುವಾಗಲೂ, ನಮ್ಮ ಸುದ್ದಿಯನ್ನು ಹೇಳಿಕೊಳ್ಳುವಾಗಲೂ ಶ್ರೀಮದಾಚಾರ್ಯರಂತಹ ಮಹಾಜ್ಞಾನಿಗಳು ಮಾತನಾಡಿದರೆ ಭಗವಂತನ ಸ್ವಾತಂತ್ರ್ಯಾನುಸಂಧಾನವನ್ನು ಪೂರ್ಣವಾಗಿ ಇಟ್ಟುಕೊಂಡು ಮಾತಾಡ್ತಾರೆ. ನಾವೇನ್ ಮಾತಾಡ್ತೇವೆ? ನಮ್ಮ ನಮ್ಮ ಸ್ವಾತಂತ್ರ್ಯ, ನಿಮ್ಮ ಸ್ವಾತಂತ್ರ್ಯವನ್ನೇ ತಿಳಿದು ಮಾತಾಡ್ತೇವೆ. ಇಂತಹ ಸುಳ್ಳೇ ನಮ್ಮ ಮುಖದಿಂದ ಬಹಳ ಬರ್ತಾ ಇದ್ರೆ ನಮ್ಮ ನಾಲಿಗೆಯಿಂದ ಬರುವ ಮಾತಿನೊಳಗೆ ಏನು ಸಿದ್ಧಿ ಇರಬಹುದು? ಹಾಗಾದ್ರೆ ಏನ್ ಮಾಡಬೇಕು ಇದಕ್ಕೆ? ಜೀವನದಲ್ಲಿ ನಾವು ವ್ಯವಹಾರ ಮಾಡುವುದಕ್ಕೆ ಅನಿವಾರ್ಯವಾಗಿ ಮಾತನಾಡಿ, ಆದರೆ ಭಗವಂತನ ನಾಮಸ್ಮರಣೆಯನ್ನು ಹೆಚ್ಚೊತ್ತು ಮಾಡಿ, ಗಾಯತ್ರಿಯ ಜಪವನ್ನು ಮಾಡಿ,
ಸ್ತೋತ್ರಗಳ ಪಠನ ಮಾಡಿ ಅದು ಪರಮಸತ್ಯವನ್ನು ನೋಡಿದ ಹಾಗಾಗ್ತದೆ. ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನ ಮಹಿಮೆಯನ್ನು ನೀವು ನಿಮ್ಮ ನಾಲಿಗೆಯಿಂದ ಹೇಳಿದರೆ ಪರಮಸತ್ಯವನ್ನು ನೋಡಿದ ಹಾಗಾಯಿತು. ಅದನ್ನೇ ನೀವು ಮೇಲಿಂದ ಮೇಲೆ ಹೇಳ್ತಾ ಇದ್ರೆ ಹತ್ತು ನೂರು ಸಾವಿರ ಮೂರು ಹೊತ್ತು ಗಾಯತ್ರಿಯ ಜಪ, ಇನ್ನುಳಿದ ಹೊತ್ತಿನೊಳಗೆ ನೀವು ಯಾವುದೇ ವೇಷಭೂಷಗಳಲ್ಲಿ ಇದ್ದರೂ ಕೂಡ ಮಂತ್ರ ಜಪ ಮಾಡಬಾರದು. ವಿಶೇಷವಾಗಿರುವಂತಹ ಮಂತ್ರತುಲ್ಯವಾದ ಸ್ತೋತ್ರಗಳ ಪಠನ ಮಾಡಬಾರದು. ಆದರೆ ನಾರಾಯಣ ಗೋವಿಂದ ಹರೇ ಮುರಾರೇ ಕೃಷ್ಣ ಅಂತ ನಾಮಸ್ಮರಣೆ ಮಾಡುವುದಕ್ಕೆ ಯಾವುದೇ ವಿಧವಾದ ನಿರ್ಬಂಧ ಇಲ್ಲ. ಅಂತಹ ಭಗವಂತನ ಗುಣಗಳನ್ನು ಹೇಳುವ ನಾಮಗಳ ಉಚ್ಚಾರಣೆ ಮಾಡ್ತಾ ಹೋದರೆ ಸತ್ಯಂ ಸತ್ಯಂ ಪುನಃಸತ್ಯಂ, ಬರೀ ಸತ್ಯವನ್ನೇ ನಿಮ್ಮ ಮುಖದಿಂದ ನೀವು ಮಾತನಾಡಿದಾಗಾಯಿತು. ಅದು ಎಲ್ಲಿ ಪರ್ಯವಸಾನವಾಗ್ತದೆ? ನೀವು ಆಡಿದ್ದೆಲ್ಲ ಸತ್ಯವಾಗ್ತಾ ಹೋಗ್ತದೆ. ಕುಂತು ಹೇಳ್ತಾಳೆ ಈ ಮಾತನ್ನ. ದ್ರೌಪದಿಯನ್ನ ಗೆದ್ದುಕೊಂಡು ಬರ್ತಾರೆ ಪಂಚ ಪಾಂಡವರು. ಏನ್ ತಂದಿದ್ದೀರಿ? ಭಿಕ್ಷ ತಂದಿದ್ದೇವೆ, ಐದು ಜನ ಹಂಚಿಕೊಳ್ಳಿ ಅಂತ ಹೇಳಿಬಿಡ್ತಾರೆ. ನಿತ್ಯವೂ ಅನ್ನ ತರುತ್ತಿದ್ರು, ಇವತ್ತು ಹೆಣ್ಣಿನ ಭಿಕ್ಷೆ ತೆಗೆದುಕೊಂಡು ಬಂದಿದ್ರು. ಎಲ್ಲರೂ ಗಾಬರಿ ಆಗಿಬಿಟ್ರು. ನಾವು ಏನೋ ಚೇಷ್ಟೆ ಮಾಡ್ಲಿಕ್ಕೆ ಹೋದ್ವಿ, ಭಿಕ್ಷೆ ತಂದಿದ್ದೇವೆ ಅಂತ ಐದು ಜನ ಹಂಚಿಕೊಳ್ಳಿ ಅಂತ ಹೇಳ್ಬಿಟ್ಲಲ್ಲ ತಾಯಿ. ಇವತ್ತಿನ ಜನರಿಗೆ ಏನೂ ಗಾಬರಿ ಇಲ್ಲ, ತಾಯಿ ಹತ್ತು ಹೇಳ್ತಾಳೆ, ನಾನ್ಯಾಕೆ ಕೇಳಬೇಕು ಅಂತಿದ್ರು. ಅವತ್ತಿನ ಜನರಿಗೆ ಒಂದು ಅಕ್ಷರನೂ ತಂದೆ ತಾಯಿಗಳು ಆಡಿದ ಮಾತನ್ನ ಮೀರಬಾರದು ಅಂತ ಇಟ್ಟುಕೊಂಡಿದ್ರು. ಆದರ್ಶ ತಿಳಿದುಕೊಳ್ಳಿ ಯುವಕ ಯುವತಿಯರು ಚೆನ್ನಾಗಿ. ಕುಂತಿ ಸಹಜವಾಗಿ ಹೇಳಿದ್ರು ಅಡಿಗೆ ಮನೆಯಿಂದ, ಐದು ಜನ ತಂದಿದ್ದೀರಲ್ಲ ಭಿಕ್ಷೆಯನ್ನ, ದಿವಸ ತಂದ ಹಾಗೆ ಹಂಚಿಕೊಳ್ಳಿ. ಹಂಚಿಕೊಳ್ಳೋದು ಹೇಗೆ ಕ್ರಮ? ಅರ್ಧ ಭೀಮಸೇನ ದೇವರಿಗೆ, ಇನ್ನರ್ಧದಲ್ಲಿ ನಾಲ್ಕು ಜನರಿಗೆ, ಇದೊಂದು ಕ್ರಮ ಇತ್ತು. ಹಾಗೆ ಹಂಚಿಕೊಂಡು ಬಿಡಿ ಅಂತ ಹೇಳಿದ್ದು ತಾಯಿ. ಹಾಗಲ್ಲ, ಇವತ್ತು ನಾವು ಅನ್ನದ ಭಿಕ್ಷೆ ತಂದಿಲ್ಲ, ಹೆಣ್ಣನ್ನ ತೆಗೆದುಕೊಂಡು ಬಂದಿದ್ದೇವೆ, ಹಂಚಿಕೋ ಅಂತ ನೀನು ಹೇಳಿದ್ರೆ ನಾವೇನ್ ಮಾಡ್ಬೇಕು? ಕುಂತಿ ಅಂತಾಳೆ, ನಾನೇನ್ ಮಾಡ್ಲಿ, ನೀವು ಹೆಣ್ಣು ತಂದಿದ್ದೇನೆ ಅಂತ ನನಗೆ ಹೇಳಲಿಲ್ಲ, ಭಿಕ್ಷೆ ತಂದಿದ್ದೇನೆ ಅಂತ ಹೇಳಿದ್ರಿ, ದಿವಸದ ಹಾಗೆ ನಾವು ಹಂಚಿಕೊಂಡು ತಿನ್ನಿ ಅಂತ ನಾನು ಹೇಳಿದೆ. ಆದರೆ ನನಗೆ ಗೊತ್ತಿಲ್ಲ, ನಾನಂತೂ ಹುಟ್ಟಿದಾಗಿನಿಂದ ಸುಳ್ಳು ಮಾತನಾಡಿಲ್ಲ. ಕೆಲವು ಸತ್ಯವನ್ನು ಮುಚ್ಚಿಟ್ಟಿರಬಹುದು, ಆದರೆ ಸುಳ್ಳಂತೂ ಮಾತನಾಡಿಲ್ಲ ನಾನು. ಕುಂತಿ ಹೇಳ್ತಾಳೆ, ಸತ್ಯ ಮುಚ್ಚಿಟ್ಟಿರಬಹುದೇ ಹೊರತು ಸುಳ್ಳು ಹೆಂಗಿಂದ ಬಂದಿಲ್ಲ. ಸುಳ್ಳು ಮಾತನಾಡದೆ ಇದ್ದದ್ದಕ್ಕಾಗಿ ನಾನು ಆಡಿದ್ದೆಲ್ಲವೂ ಸತ್ಯವೇ ಆಡಬೇಕು, ನನ್ನ ಬಾಯಿಂದಂತೂ ಬಂದಿದೆ. ಹಾಗಾದರೆ ಇದನ್ನ ಸತ್ಯ ಮಾಡಬೇಕಾದದ್ದು ದೇವರ ಜವಾಬ್ದಾರಿ, ನನಗೆ ಗೊತ್ತಿಲ್ಲ ಅಂತಾರೆ. ವೇದವ್ಯಾಸ ದೇವರು ಬರ್ತಾರೆ, ಸತ್ಯಸ್ಯ ಸತ್ಯಂ, ಸತ್ಯವನ್ನ ಸತ್ಯ ಮಾಡುವ ಮಹಾನುಭಾವರು ವೇದವ್ಯಾಸ ದೇವರು ಬಂದು, ಹೌದು ಕುಂತ ಹೇಳಿದ್ದು ಸತ್ಯ ಅಂತ ಹೇಳಿ, ದ್ರೌಪದಿಯಲ್ಲಿ ಐದು ಜನರ ಆವೇಶ ಇದೆ ಅಂತ ತಿಳಿಸಿ ಐದು ಜನರ ಮದುವೆಯನ್ನು ಮಾಡಿಸಿಕೊಡ್ತಾರೆ. ಹಾಗಾದರೆ ಯಾವಾಗಲೂ ಸತ್ಯವನ್ನು ನೋಡಿದರೆ ಏನಾಗತ್ತೆ? ಇದನ್ನು ತಿಳಿದುಕೊಳ್ಳಿ. ಆಡಿದ್ದೆಲ್ಲ ಸತ್ಯವಾಗ್ತದೆ. ಯಾವಾಗಲೂ ಒಳ್ಳೆಯ ವಿಚಾರವನ್ನು ಮಾಡ್ತಾ ಹೋದರೆ ಏನು ವಿಚಾರ ಬರ್ತದೆ ಅದೆಲ್ಲವೂ ಒಳ್ಳೆಯ ವಿಚಾರಗಳೇ ಆಗ್ತಾ ಹೋಗ್ತದೆ. ಋಷೀಣಾಂ ಪುನರಾಧ್ಯಾನಂ ವಾಚಮರ್ಥೋನು ಧಾವತಿ. ಸತ್ಯ ಇದ್ದದ್ದನ್ನು ನೋಡಿ 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 ಮೊದಲು ಮಾತಾಡಬೇಕು, ಆಮೇಲೆ ಇವರು ಮಾತಾಡಿದ್ದೆಲ್ಲ ಸತ್ಯವಾಗ್ತಾ ಹೋಗ್ತದೆ. ಸತ್ಯವನ್ನ ಮಾತನಾಡುವ ನಿಯಮವನ್ನು ಇಟ್ಟುಕೊಳ್ಳಬೇಕು, ಸುಳ್ಳು ಮಾತನಾಡಬಾರದು. ಆ ಸತ್ಯವನ್ನ ಮಾತನಾಡುವುದರೊಳಗೆ ಪಾರಸತ್ಯವಾದದ್ದು ಭಗವಂತನ ಮಹಿಮೆ, ಅದನ್ನು ಕೊಂಡಾಡುವಂತಹ ಮಂತ್ರಗಳ ಜಪ ಪಾರಾಯಣ. ಸ್ತ್ರೀಯರಾದವರು ವಿಶೇಷವಾಗಿ ದೇವರ ನಾಮಗಳನ್ನು ಭಗವಂತನ ಗುಣಗಾನವನ್ನು ಮಾಡುವ ಹರಿಕಥಾಮೃತ ಸಾರದಂತಹ ಗ್ರಂಥಗಳನ್ನು ಕಂಠಪಾಠ ಮಾಡಿ, ಯಾವಾಗಲೂ ಮನೆ ಕೆಲಸ ಮಾಡುವಾಗ, ಮಕ್ಕಳಾಡಿಸುವಾಗ, ಎಲ್ಲಿಯೇ ಹೋಗುವಾಗ ಸಮಯ ಸಿಕ್ಕಾಗೆಲ್ಲ ಮುಖದಿಂದ ಆ ಭಗವಂತನ ಗುಣಗಾನವನ್ನು ಕಣ್ಣು ಮುಚ್ಚಿ ಭಕ್ತಿ ಪರವಶರಾಗಿ ಅನುಸಂಧಾನ ಪೂರ್ವಕವಾಗಿ ಹೇಳ್ತಾ ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಮಾಡಬೇಕು. ಎಲ್ಲಿ ಹೋಗ್ತಾ ಇದೆ ಇಂತಹ ದೇವರ ನಾಮಗಳನ್ನು ಹೇಳಿ, ಯಾವಾಗಲೂ ಭಗವಂತನ ಸೇವೆಯನ್ನು ಮಾಡಿ ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಕೊಟ್ಟು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕಾಗಿರುವಂತಹ ಯುವತಿಯರು, ಮಂತ್ರಗಳ ಜಪವನ್ನು ಮಾಡಿ ವಿಶೇಷವಾಗಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಪಾಠ ಪ್ರವಚನವನ್ನು ಮಾಡಿಕೊಂಡು ಭಗವಂತನ ಜ್ಞಾನವನ್ನು ತಾವು ಪಡೆದು ನಾಲ್ಕು ಜನರಿಗೆ ತಿಳಿ ಹೇಳಬೇಕಾದಂತಹ ಸ್ಥಿತಿಯಲ್ಲಿರುವಂತಹ ಯುವಕರು ಯಾವ ಸ್ಥಿತಿಯಲ್ಲಿದ್ದಾರೆ ಇವತ್ತು? ಕೇವಲ ಹೊಟ್ಟೆಪಾಡಿಗಾಗಿ ಯಾವುದನ್ನೋ ಓದಿ ಅದರಲ್ಲಿಯೇ ಕಾಲ ಕಳೆದು ಜನ್ಮ ಇಡೀ ವ್ಯರ್ಥ ಮಾಡಿಕೊಂಡು
ಕಾಲ ಕಳೀತಾ ಇದ್ದಾರೆ. ಸರಿ, ಜೀವನಕ್ಕಾಗಿ ಏನೋ ಒಂದು ಉಪಾಯವನ್ನು ಮಾಡುವುದಕ್ಕೆ, ಓದಿ ಹಣ ಗಳಿಸುವುದಕ್ಕೋಸ್ಕರ ಒಂದು ಮಾರ್ಗದಲ್ಲಿ ನಡೆದಿದ್ದಾರೆ ಅಂದರೆ ಸಹನೆ ಮಾಡಬಹುದು. ಆದರೆ ತಕ್ಕ ಮಟ್ಟಿಗಾದರೂ ತನ್ನ ಧರ್ಮವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೋ ಬೇಡ, ಧರ್ಮ ಮಾರ್ಗದ ಕಡೆಗೆ ತಿರುಗಿ ನೋಡದೇನೆ ಇದ್ರೆ ಎಂತಹ ಅನ್ಯಾಯ ಅದು. ಇದರೊಳಗೆ ಇರಬೇಕಾದ ವ್ಯಕ್ತಿ ಸ್ವಲ್ಪ ಆದರೂ ಇದರ ಕಡೆಗೆ ಗಮನ ಕೊಡಬೇಕಲ್ಲ. ಅಖಂಡವಾಗಿ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಬೇಡ, ದಿನಕ್ಕೆ ಒಂದು ಗಂಟೆಯಾದರೂ ಅಧ್ಯಯನ ಮಾಡಬಹುದಲ್ಲ, ವಾರಕ್ಕೆ ಒಂದು ದಿನ ಒಂದು ಗಂಟೆಯಾದರೂ ಅಧ್ಯಯನ ಮಾಡಬಹುದಲ್ಲ, ಅಷ್ಟನ್ನಾದರೂ ನಾವು ಮಾಡ್ತೇ ಇದ್ದೇವೆ ಅಂತ ಪ್ರತಿಯೊಬ್ಬರೂ ನೋಡಿಕೊಳ್ಳಿ. ಇಲ್ಲಿ ಕುಳಿತವರೆಲ್ಲ ನಿಮ್ಮನ್ನು ಯುವಕರು ಅಂತ ತಿಳಿದುಕೊಳ್ಳಿ. ನಿಮ್ಮ ನಿಮ್ಮ ಚಿರಕಾರಿ ಅಂತ ಒಬ್ಬ ಋಷಿಯ ಕಥೆ ಮಹಾಭಾರತದಲ್ಲಿ ಬರ್ತದೆ. ಚಿರಕಾರಿಯ ತಾಯಿ ಹೇಳ್ತಾಳೆ ಚಿರಕಾರಿ ಎಂಬ ಋಷಿಗೆ, ನೀನು 90 ವರ್ಷದ ಮುದುಕ ಆದರೂ ನಾನು ತಾಯಿ, ನಾನಿರೋವರೆಗೆ ನನ್ನ ಎದುರಿಗೆ ನೀನು 2 ವರ್ಷದ ಕೂಸು ಅಂತ ಹೇಳ್ತಾಳ. ಮಹಾಭಾರತದಲ್ಲಿ ಬರುವ ಕಥೆ ಇದು. ನಿಮ್ಮ ನಿಮ್ಮ ಹಿರಿಯರಿಗೆ ನೀವು ಯುವಕರೇ, ಯಾರು ಯಾವ ಧರ್ಮ ಮಾರ್ಗದಲ್ಲಿ ಇನ್ನೂ ಮುಂದುವರೆದಿಲ್ಲ ಆ ದೃಷ್ಟಿಯಲ್ಲಿ ಬಾಲಕರೇ, ವಾರಕ್ಕೊಂದು ದಿನ ಆದರೂ ಒಂದು ಗಂಟೆ ನಾವು ಕಳೀತಾ ಇದ್ದೇವಾ ಅಂತ ಇದನ್ನು ಆಲೋಚನೆ ಮಾಡಬೇಕು. ಎಷ್ಟೋ ಜನ ಇಲ್ಲಿ ಪಾಠ ಪ್ರವಚನದಲ್ಲಿ ಭಾಗವಹಿಸುವವರಿದ್ದೀರಿ, ಶ್ರದ್ಧೆಯಿಂದ ಓದುವವರಿದ್ದೀರಿ, ಬಹಳ ಸಂತೋಷ. ದೇವರ ವಿಶೇಷವಾದ ಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಆಗಲಿ. ಆದರೆ ಯಾರು ಇನ್ನೂ ಆ ಮಾರ್ಗದಲ್ಲಿ ಬಂದಿಲ್ಲ ಅವರು ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ಳಿ. ಹೌದು, ನಾನಿನ್ನ ಮೇಲೆ ನಿತ್ಯದಲ್ಲಿ ಜಪ ಮಾಡುತ್ತೇನೆ, ಸಂಧ್ಯಾವಂದನ ಮಾಡುತ್ತೇನೆ, ಸಾಧ್ಯವಾದರೆ ನಿತ್ಯದಲ್ಲಿ ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿವಸ ರಜೆ ದಿನ ಭಾನುವಾರದ ದಿನ ಆದರೂ ಶಾಸ್ತ್ರಗಳ ಶ್ರವಣ ಮಾಡುತ್ತೇನೆ. ಸಂಧ್ಯಾವಂದನಕ್ಕೆ ಭಾನುವಾರ ಅಲ್ಲ, ಶಾಸ್ತ್ರ ಶ್ರವಣ ಸಂಧ್ಯಾವಂದನ ಏನೇ ಕಷ್ಟ ಆದರೂ ಪ್ರಾಣ ಹೋದರೂ ನಿತ್ಯ ಮಾಡೋದೇ. ಆದರೆ ಶಾಸ್ತ್ರದ ಶ್ರವಣವನ್ನು ನಿತ್ಯ ಮಾಡಲೇಬೇಕು, ಕೊನೆ ಪಕ್ಷ ವಾರಕ್ಕೊಂದು ದಿನ ಆದರೂ ನಾನು ಶ್ರವಣ ಮಾಡುತ್ತೇನೆ ಎನ್ನುವ ಸಂಕಲ್ಪ ಮಾಡಿ. ಸ್ತ್ರೀಯರಾಗಲಿ ಪುರುಷರಾಗಲಿ, ನೀವು ಮಾಡುವುದಷ್ಟೇ ಅಲ್ಲ, ಪ್ರಾಯ ಇಲ್ಲಿ ಬಂದವರು ಮುಖ ನೋಡಿದರೆ ನನಗನ್ನಿಸ್ತಾ ಇರೋದು ಎಲ್ಲರೂ ಬಹಳ ಧಾರ್ಮಿಕರೇ ಇಲ್ಲಿ ಬಂದಿದ್ದೀರಿ. ಆದರೆ ನಿಮ್ಮ ಗೆಳೆಯರಿರ್ತಾರೆ, ನಿಮಗೆ ಇಷ್ಟರು, ಮಿತ್ರರು, ಬಂಧುಗಳು ಈ ಊರಿನಲ್ಲಿ, ಬೇರೆ ಊರಿನಲ್ಲಿ, ಎಬ್ರಾಡ್ ಒಳಗಿರಬಹುದು, ಎಲ್ಲಿಯೇ ಇರಲಿ, ನಿಮಗೆ ತಿಳಿದಂತಹ ಯುವಕರಾಗಲಿ ಯುವತಿಯರಾಗಲಿ ಎಲ್ಲಿಯೇ ಇರಲಿ, ಅವರ ಜೊತೆಗೆ ಮಾತನಾಡಿ. ಇವತ್ತೇ ಮಾತನಾಡಿ. ಇವತ್ತೇನ್ರಿ ಹೋಳಿ ಹುಣ್ಣಿಮೆ ಇಂಥ ದಿವಸ ಮಾತನಾಡಿ ಅಂತ ನೀವಂತೀರಿ, ಇವತ್ತೇ ಮಾತನಾಡಿ. ಕಾಮ ದಹನ, ಲೌಕಿಕವಾದ ಸುಖಗಳ ಕಾಮ, ನಾನಾ ವಿಧವಾದ ಐಷ ಆರಾಮಗಳು, ಚೈನಿಗಳು, ಯಥೇಚ್ಛವಾದ ಉಚ್ಛೃಂಖಲವಾದ ಮನಸ್ಸಿಗೆ ಬಂದಂತೆ ಪ್ರವೃತ್ತಿ ಏನಿದೆ ಆ ಎಲ್ಲ ವಿಧವಾದ ದುಷ್ಕಾಮಗಳ ದಹನ ಇದೇ ದಿವಸವೇ ಆಗಿ ಹೋಳಿ ಹುಣ್ಣಿಮೆ ದಿವಸ ಮಾಡಿ. ಎಲ್ಲರಿಗೂ ಹೇಳಿ, ಹಬ್ಬ ಇದೆ, ಹರಿದಿನ ಇದೆ, ಏನೋ ಒಂದು ಶುಭ ಇದೆ, ಅಥವಾ ನಿಮಗೆ ನೆನಪಾದಾಗ, ಸಮಯ ಸಿಕ್ಕಾಗ ಫೋನ್ ಮಾಡಿ ಹೇಳಿ, ಪತ್ರ ಬರೆದು ಹೇಳಿ. ಅದಕ್ಕಾಗಿ ಸ್ವಲ್ಪ ದಿನ ಸ್ವಲ್ಪ ಸಮಯವನ್ನು ನೀವು ವೆಚ್ಚ ಮಾಡಿ. ನನ್ನ ಜೊತೆಗೆ 5 ಜನ 10 ಜನರನ್ನಾದರೂ ಯುವಕರನ್ನ, ಅದರಂತೆ ಯುವತಿಯರಾಗಿದ್ದರೆ ತಮ್ಮ ಗೆಳತಿಯರನ್ನ ತಾವು ಈ ಮಾರ್ಗದಲ್ಲಿ ಕರೆದುಕೊಂಡು ಬರ್ತೇವೆ ಎನ್ನುವಂತಹ ಪ್ರತಿಜ್ಞೆ ಮಾಡಿ. ಯಾಕೆ ಅದನ್ನು ತಿಳಿದುಕೊಳ್ಳಿ. ಏನು ಅನಾಹುತ ನಡೆದಿದೆ ಇವತ್ತು ಈ ಊರಲ್ಲಿ, ಏನು ನಡೆದಿದೆ ನನಗೆ ಗೊತ್ತಿಲ್ಲ. ಮೊದಲನೇ ಸಲ ನಾವು ಬರ್ತಾ ಇರೋದು, ಅನೇಕ ಊರುಗಳಲ್ಲಿ ಹಾಹಾಕಾರ ನಡೆದಿದೆ. ಎಲ್ಲಿ ನೋಡಿದರಲ್ಲಿ ಅಂತರ್ಜಾತೀಯ ವಿವಾಹಗಳು, ಅನ್ಯ ಧರ್ಮೀಯರ ಸಹವಾಸ, ಕೇವಲ ಹಿಂದೂ ಧರ್ಮದೊಳಗಿನ ಅಂತರ್ಜಾತೀಯ ವಿವಾಹಗಳು ಮಾತ್ರ ಅಲ್ಲ, ಲವ್ ಜಿಹಾದ್ ಎಂಬ ಹೆಸರಿನೊಳಗೆ ಬೇರೆ ಧರ್ಮದವರು ರಕ್ತಪಾತ ಮಾಡಿ ಯುದ್ಧ ಮಾಡುವಂತಹ ಕಾಲ ಒಂದು ಒಮ್ಮೆ ಆಗಿ ಹೋಯಿತು. ಅಲ್ಲಲ್ಲಿರುವ ದೇವಸ್ಥಾನಗಳನ್ನೆಲ್ಲ ಮುರಿಯೋದು, ಒಡೆಯೋದು, ಯುದ್ಧ ಆಡೋದು, ರುಂಡ ಕತ್ತರಿಸೋದು, ಬಲಾತ್ಕಾರದಿಂದ ಧರ್ಮಾಂತರ ಮಾಡುವುದು, ಮತಾಂತರ ಮಾಡುವುದು ಒಂದು ಯುಗದಲ್ಲಿ ಆಯಿತು ಕೆಲವು ಶತಮಾನಗಳ ಹಿಂದೆ. ಈಗ ಪ್ರೀತಿಯನ್ನೇ ಅಸ್ತ್ರ ಮಾಡಿಕೊಂಡು ಪ್ರೀತಿ ಯುದ್ಧ ಅನ್ನುವ ಹೆಸರಿನಲ್ಲಿ ಬೇಕು ಅಂತ ಒಳ್ಳೆ ಒಳ್ಳೆ ಏನೇನೇನೇನೇನೇನೂ ಇರೋದಿಲ್ಲ, ಹಣ ಇಲ್ಲ ಕಾಸಿಲ್ಲ, ಒಳ್ಳೆ ವೇಷ ಹಾಕ್ಕೊಳ್ಳೋದು. ಇದಕ್ಕೋಸ್ಕರನೇ ಅವರಿಗೆ ಹಣ ಬರ್ತದೆ ಪರದೇಶಗಳಿಂದ, ವೇಷ ಹಾಕಿಕೊಂಡು ಮೋಸ ಮಾಡಿ
ನಮ್ಮ ಹಿಂದೂ ಧರ್ಮದ ಮಹಿಳೆಯರನ್ನ ಯುವತಿಯರನ್ನ ಓಡಿಸಿಕೊಂಡು ಹೋಗಿ ಅವರನ್ನ ಮತಾಂತರ ಮಾಡಿ ಧರ್ಮಾಂತರ ಮಾಡಿ ಕೈ ಬಿಟ್ಬಿಡೋದು. ಒಬ್ಬೊಬ್ಬರು ಹೀಗೆ ಹತ್ತತ್ತು ಜನರನ್ನ ಮದುವೆ ಆಗ್ತಾರೆ, ಅವರನ್ನ ಅನಾಥರನ್ನಾಗಿ ಮಾಡಿ ಬಿಟ್ಟಂತಹ ಘಟನೆಗಳಿವೆ. ಅವರು ಇಲ್ಲೂ ಇಲ್ಲ, ಆ ಕಡೆಗೂ ಇಲ್ಲ. ಈ ತರಹದ ಪರಿಸ್ಥಿತಿ ಇದೆ. ಮತಾಂತರ ಧರ್ಮಾಂತರ ಆಗುವಂತಹ ಒಂದು ಬಹಳ ಘೋರವಾದ ಪ್ರಸಂಗ ಪ್ರತಿಯೊಂದು ಕಡೆಗೆ ನಡೀತಾ ಇದೆ. ಏನೋ ಗೊತ್ತಿಲ್ಲ ಪಾಪ, ಯಾರೂ ಆಗಬಾರದು ಇದು ನಮ್ಮ ಅಪೇಕ್ಷೆ. ಅದಕ್ಕಾಗಿ ಎಲ್ಲರ ಪ್ರಯತ್ನ ಬೇಕು. ಇದು ಕೂಡ ನಮ್ಮ ದೃಢವಾದಂತಹ ಅಪೇಕ್ಷೆ ಇದೆ. ಈ ಮೂಲಕವಾಗಿ ಎಲ್ಲರಿಗೆ ಸಂದೇಶವನ್ನು ನೀಡುತ್ತಾ ಇದ್ದೇವೆ. ಆದರೆ ಮೊದಲು ನಾವಾದರೂ ಶುದ್ಧ ಇರಬೇಕಲ್ಲ, ಆಮೇಲೆ ಇನ್ನೊಬ್ಬರಿಗೆ ಹೇಳು. ಯಾರು ಅತ್ಯಂತ ಮುಂದುವರೆದವರು, ತಿಳುವಳಿಕೆ ಇದ್ದವರು, ಮೇಲ್ವರ್ಗದವರು, ದೊಡ್ಡದಾದಂತಹ ಜ್ಞಾನದ ಪರಂಪರೆಯ ಹಿನ್ನೆಲೆ ಇದ್ದವರು, ಅಂತಹ ಬ್ರಾಹ್ಮಣ ವರ್ಗದಲ್ಲಿ, ಅದರಲ್ಲಿಯೂ ಮಣಿವಂತರು ಅಂತ ಎಲ್ಲರಿಗೂ ಪ್ರಸಿದ್ಧರು, ಎಲ್ಲರ ಕಡೆಯಿಂದ ಬಯಸಿಕೊಳ್ಳೋದಕ್ಕೂ ಸಿದ್ಧರಾದವರು ಮಾಧ್ಯರು, ಅಂತಹ ಮಣಿವಂತರೊಳಗೆ ಇಂತಹ ಅಂತರ್ಜಾತೀಯ ವಿವಾಹಗಳಂತಹ ಘೋರವಾದ ಪ್ರಸಂಗಗಳು ಮನೆ ಮನೆಗಳಿಗೆ ನಡೀತಾ ಇವೆ. ಲಕ್ಷಕ್ಕೆ ಒಬ್ಬರಲ್ಲ, ಹತ್ತು ಮನೆಗಳಲ್ಲಿ ಒಂದು ಮನೆಯಲ್ಲಿ ನಡೀತಾ ಇದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ಕಡೆಗೆ ಈ ಘೋರವಾದಂತಹ ಪ್ರಸಂಗ ಇದೆ. ಇದಾಗಬಾರದು, ಇದಾಗಬಾರದು ಅನ್ನುವುದಕ್ಕೆ ತಂದೆ ತಾಯಿ, ಈಗ ಯುವಕರಿಗೆ ಸ್ವಚ್ಛವಾದ ಮನಸ್ಸು ಕೆಲವರಿಗಿರಬಹುದು, ಯಾವಾಗ ಮನಸ್ಸು ಕೆಡುತ್ತದೆ ಹೇಳಲಿಕ್ಕಾಗುವುದಿಲ್ಲ. ಕೋಟಿಯದು ಮನಸ್ಸು, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಚಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರ. ಮಹಾ ಚಂಚಲವಾದದ್ದು ಮನಸ್ಸು, ಯಾವಾಗ ಮನಸ್ಸು ಕೆಡುತ್ತದೆ ಹೇಳಲಿಕ್ಕೆ ಬರೋದಿಲ್ಲ, ಯಾವಾಗ ಆಕರ್ಷಣೆಗೆ ಒಳಗಾಗ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಮೊದಲೇ ಈ ಪುಣ್ಯದ ಭಂಡವಾಳ ನಮ್ಮಲ್ಲಿರಬೇಕು. ಮಂತ್ರ ಜಪವನ್ನ ಮಾಡಿ, ದೇವರ ಹಾಡುಗಳನ್ನು ಹೇಳಿ, ದೇವರನ್ನ ಸ್ತುತಿಸಿ ಕೊಂಡಾಡಿ, ಸರ್ವೇಂದ್ರಿಯ ಪ್ರೇರಕ, ಇಂದ್ರಿಯಾಭಿಮಾನಿಗಳಿಗೆ ನಿಯಾಮಕ, ಅರ್ಥಾಭಿಮಾನಿಗಳಿಗೆ, ಮನೋಭಿಮಾನಿಗಳಿಗೆ, ಎಲ್ಲರಿಗೂ ನಿಯಾಮಕನಾದವನು ಭಗವಂತ. ನಮ್ಮ ಇಂದ್ರಿಯಗಳು ವಿಷಯಗಳ ಕಡೆಗೆ ಓಡಿ ಹೋಗೋದು ಇಂದ್ರಿಯಾಭಿಮಾನಿ ದೇವತೆಗಳ ಪ್ರೇರಣೆಯಿಂದ. ಆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಉತ್ತಮರು ಅರ್ಥಾಭಿಮಾನಿ ದೇವತೆಗಳು, ಪದಾರ್ಥಗಳಲ್ಲಿದ್ದು ಇಂದ್ರಿಯಗಳನ್ನು ಸೆಳೆದುಕೊಳ್ಳುವವರು ಸೌಪರ್ಣಿ, ವಾರುಣಿ, ಉಮಾ. ಅವರಿಗಿಂತಲೂ ಉತ್ತಮರಾದವರು ಮನೋಭಿಮಾನಿ ದೇವತೆಗಳು, ರುದ್ರದೇವರು, ಗರುಡಶೇಷ ರುದ್ರರು. ಅವರಿಗಿಂತಲೂ ಉತ್ತಮರು ಬುದ್ಧಿಭಿಮಾನಿನಿ ಸರಸ್ವತಿ. ಸರಸ್ವತಿಗಿಂತಲೂ ಉತ್ತಮರಾದವರು ಬ್ರಹ್ಮದೇವರು, ಲಕ್ಷ್ಮೀದೇವಿ, ಭಗವಂತ. ಈ ತಾರತಮ್ಯವನ್ನು ಸ್ಮರಣೆ ಮಾಡಬೇಕು ಅಂತ ಕಾಟಕ ಉಪನಿಷತ್ತು ಹೇಳುತ್ತದೆ, ಭಗವದ್ಗೀತೆ ಹೇಳುತ್ತದೆ. ಮನುಷ್ಯನಿಗೆ ಕಾಮದ ಒತ್ತಡ, ಆಕರ್ಷಣೆಯನ್ನ ಗೆಲ್ಲುವುದಕ್ಕಿರುವ ಉಪಾಯ ಇದೆ. ಟೀಕಾಕೃತ್ಪಾದರು ಹೇಳುತ್ತಾರೆ ಪ್ರಮೇಯ ದೀಪಿಕೆಯಲ್ಲಿ, ಸಯೇವ ಮುಖ್ಯ ಉಪಾಯ ಅಂತ. ಇಂತಹ ಅನುಸಂಧಾನವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ವಿಶೇಷವಾಗಿ ಜಪ ಮಾಡಿ, ಪ್ರಾರ್ಥನೆ ಮಾಡಿ, ಮನಸ್ಸಿನಲ್ಲಿ ನಾವು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡು ಪುಣ್ಯವನ್ನು ಘಳಿಸಿ ಭದ್ರವಾಗಿ ಇಟ್ಟುಕೊಂಡಿದ್ರೆ, ಫೋರ್ಸು ಇಂತಹ ಆಕರ್ಷಣೆಗೆ ಸಿಲುಕದೇ ಇದ್ದಂತೆ ನಾವು ಧರ್ಮ ಮಾರ್ಗದಲ್ಲಿ ಉಳಿಯುವುದಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವಾಗ ಅಧಃಪತನ ಆಗ್ತದೆ ಗೊತ್ತಿಲ್ಲ. ಎಚ್ಚರದಿಂದ ಇರಿ. ನೀವು ಮಾತ್ರ ಅಲ್ಲ, ನೀವು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಗೆಳೆಯರು, ನಿಮ್ಮ ಮನೆತನದಲ್ಲಿ ಮುಂದೆ ಹುಟ್ಟುವ ಎಲ್ಲ ಸಂತಾನದೊಳಗೆ, ಪರಂಪರೆಯೊಳಗೆ ಇಂತಹ ಧರ್ಮಭ್ರಂಶ ಆಗಬಾರದು, ಜಾತಿಭ್ರಂಶ ಆಗಬಾರದು, ನೀತಿಭ್ರಂಶ ಆಗಬಾರದು ಅಂತನ್ನೋದಕ್ಕೋಸ್ಕರವಾಗಿ ಇವತ್ತೇ ಪುಣ್ಯವನ್ನು ಗಳಿಸಿಡಿ. ನೀವು ಕೇವಲ ಹಣ ಮಾಡಿಟ್ರೆ ಅಲ್ಲ, ಬಹಳ ದೊಡ್ಡ ಮನೆ ಕಟ್ಟಿಟ್ಟಿದ್ದಾರೆ, ಎಷ್ಟು ದಿನ ಬೇಕಾದರೂ ಭಾರಿ ಸ್ಟ್ರಾಂಗ್ ಆಗಿ ಕಟ್ಟಿಸಿದ್ದೇನೆ, ನನ್ನ ಎಲ್ಲಾ ಮಕ್ಕಳು, ಮರಿಮಕ್ಕಳು ಎಲ್ಲರೂ ಸುಖವಾಗಿರಬಹುದು, ಹತ್ತಾರು ಕೋಟಿ ರೂಪಾಯಿಗಳಷ್ಟು ಡಿಪಾಸಿಟ್ ಮಾಡಿಟ್ಟಿದ್ದೇನೆ, ಬೇಕಾದಷ್ಟು ಗಳಿಸುವಂತಹ ಪ್ರಾಫಿಟ್ ಆಗುವ ಕಂಪನಿಗಳನ್ನೆಲ್ಲ ಮಾಡಿ ಅದನ್ನೆಲ್ಲ ನನ್ನ ಮಕ್ಕಳಿಗೆ, ಅಳಿಯಂದರಿಗೆ ಕೊಟ್ಬಿಟ್ಟಿದ್ದೇನೆ ಅಂತ ತೃಪ್ತಿ ಪಡಬೇಡಿ. ನಾಲ್ಕು ದಿನದಲ್ಲಿ ನೀವು ಕಣ್ಣು ಮುಚ್ಚಿ ನಾಲ್ಕು ದಿನದೊಳಗೆ ಅದನ್ನು ಹಾಳು ಮಾಡಿಕೊಂಡಿರ್ತಾರೆ ಅವರು. ಯಾವುದೂ ಸ್ಥಿರವಲ್ಲ. ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ. ನಿಶ್ಚಯ ಎಚ್ಚರಿಕೆ, ಕಣ್ಣಾರೆ ಕಾಣುತ್ತೇವೆ ಎಂಥೆಂತಹ ಶ್ರೀಮಂತರ ಮಕ್ಕಳು ನಾಲ್ಕು ದಿನದಲ್ಲಿ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದಿದ್ದಾರೆ ದುಶ್ಚಟಗಳಿಗೆ ಬಲಿಯಾಗಿ.
ಅಳಿಸಿ ಪರರನ್ನು ಘಳಿಸಿ ತಂದರ್ಥವು ಉಳಿಯಲು ಎಚ್ಚರಿಕೆ. ಯಾರನ್ನೋ ಅಳಿಸಿ, ಯಾರನ್ನೋ ಬೆದರಿಸಿ, ಯಾರನ್ನೋ ಗದ್ದರಿಸಿ ತಂದಂತಹ ಹಣ ಅದು ಉಳಿಯೋದಿಲ್ಲ ಬಹಳ ದಿವಸ. ಅಳಿಸಿ ಪರರನ್ನು ಘಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ. ನೆಚ್ಚದರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯವೆಚ್ಚರಿಕೆ. ಏನಾದರೂ ಸ್ಥಿರವಾದ ಸಂಪತ್ತು, ಸ್ಥಿರವಾದ ಆಸ್ತಿಯನ್ನು ನಾವು ಮಾಡಿಡಬೇಕು ಅಂದ್ರೆ ಅದು ಇದೆ. ದೇವರು ಆಸ್ತಿ, ನಾವು ಮಾಡಿದಂತಹ ಪುಣ್ಯಗಳಿಗೆ ನಮಗೆ ಸ್ವರ್ಗ ಇದು ಆಸ್ತಿ, ಮೋಕ್ಷ ಇದು ಆಸ್ತಿ, ನಮ್ಮ ಸಿದ್ಧಾಂತದ ಎಲ್ಲಾ ತತ್ವಗಳು ಇದು ಆಸ್ತಿ ಅನ್ನುವ ಎಲ್ಲಾ ತತ್ವಗಳ ಬಗ್ಗೆ ಆಸ್ತಿ ಆಸ್ತಿ ಎನ್ನುವ ಶ್ರದ್ಧೆಯನ್ನು ಮೂಡಿಸುವುದೇ ಒಂದು ದೊಡ್ಡ ಆಸ್ತಿಯೇ ಹೊರತು ಹಣ ಇದು ಆಸ್ತಿಯಲ್ಲ. ಆ ಶ್ರದ್ಧೆ ಉಳಿಯಬೇಕು. ನೀವೇನ್ ಡೆಪಾಸಿಟ್ ಮಾಡಿಡಬೇಕು? ಪುಣ್ಯವನ್ನು ಡೆಪಾಸಿಟ್ ಮಾಡಿಡಬೇಕು. ಎಷ್ಟು ದೇವತೆಗಳು ನಮಗೆ ಒಲಿದರೋ, ಎಷ್ಟು ಹಿರಿಯರ ಪುಣ್ಯ ನಮಗೆ ಒದಗಿ ಬಂತು ಅಂತಾರೆ. ಅದು ಅನ್ನಬೇಕಾದ್ರೆ ನಿಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಪುಣ್ಯ ಮಾಡಿದ್ರೆ ತಾನೇ ನೀವು. ಇವತ್ತು ಹಿಂದಿನ ಜನರು ಪುಣ್ಯ ಮಾಡಿದ್ದಾರೆ ಅಂತ ಇವತ್ತು ಇಷ್ಟು ಧರ್ಮದ ಒಂದು ಸತ್ಸಂಗದೊಳಗೆ ನೀವೆಲ್ಲ ಕುಳಿತಿದ್ದೀರಿ. ಇದು ನಮ್ಮ ಪುಣ್ಯವೂ ಅಲ್ಲ, ನಿಮ್ಮ ಪುಣ್ಯವೂ ಅಲ್ಲ, ಹಿರಿಯರು ಮಾಡಿದಂತಹ ಪುಣ್ಯ, ಅವರು ಮಾಡಿದ ಜಪ, ಅವರು ಮಾಡಿದ ಪೂಜೆ, ಅವರು ಮಾಡಿದಂತಹ ತ್ಯಾಗ, ಅವರು ನಮ್ಮೆಲ್ಲರಿಗೆ ಕೊಟ್ಟಂತಹ ಸಂಸ್ಕಾರ, ತಮ್ಮ ಇಡೀ ಜೀವನದಲ್ಲಿ ಧರ್ಮ 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 ತ್ಯಾಗ ಅನ್ನುವುದನ್ನೇ ಉದ್ದೇಶವಾಗಿಟ್ಟುಕೊಂಡು ಸಮಗ್ರವಾದ ಜೀವನವನ್ನು ಅದಕ್ಕೆ ಅರ್ಪಿಸಿ ತಮ್ಮ ರಕ್ತಗತ ಮಾಡಿಕೊಂಡ್ರಲ್ಲ, ಆ ಜೀನ್ಸ್ ನಮ್ಮ ನಿಮ್ಮಲ್ಲಿ ಇವತ್ತು ಹರಿದು ಬಂದದ್ದಕ್ಕೋಸ್ಕರ ಅಷ್ಟರ ಮಟ್ಟಿಗೆ ಧರ್ಮ ಧರ್ಮ ಅಂತ ಕಣ್ಣು ಬಿಡ್ತಾ ಇದ್ದೇವೆ. ಇದು ಎಷ್ಟು ದಿವಸ ಉಳಿತದೆ? ಎಷ್ಟು ದಿವಸ ಹಿರಿಯರು ಮಾಡಿದ್ದ ಆಸ್ತಿಯನ್ನು ನಾವು ತಿನ್ನುವುದಕ್ಕೆ ಸಾಧ್ಯ? ಒಮ್ಮೆ ಖಾಲಿ ಆಗ್ತದೆ ಅದು. ಕ್ಷೀಣೇ ಪುಣ್ಯ, ಪುಣ್ಯ ಕ್ಷೀಣವಾಗ್ತದೆ, ಪುಣ್ಯ ಕೊನೆವರೆಗೆ ಉಳಿಯೋದಿಲ್ಲ. ಮಾಡಿದ್ದು ಬಹಳ ಇದೆ, ನಡೆದಿದೆ. ಈಗ ಇಷ್ಟು ಘೋರವಾದ ಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಇನ್ನು ಮುಂದೆ ಮತ್ತೆ ನಾವು ಸುಖವಾಗಿರಬೇಕಾದರೆ, ಮುಂದಿನ ಪರಂಪರೆ ಚೆನ್ನಾಗಿ ನಡೆಯಬೇಕಾದ್ರೆ ಹೊಸ ಪುಣ್ಯವನ್ನು ಗಳಿಸಲೇಬೇಕು. ಹಳೆ ಪುಣ್ಯದ ಮೇಲೆ ಬಹಳ ಭಾರ ಹಾಕಿ ಇರುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪುಣ್ಯವನ್ನು ಗಳಿಸಿಡಬೇಕು, ಅದೇ ಡೆಪಾಸಿಟ್ ಮಾಡಿಡುವುದು ನಾವು ಮುಖ್ಯವಾಗಿ. ಮಕ್ಕಳಿಗೋಸ್ಕರ ಏನು ಮಾಡಿಟ್ಟಿದ್ದೀರಿ ಅಂತ ಕೇಳಿದರೆ, ಇಷ್ಟು ಜಪ ಮಾಡಿ ಪುಣ್ಯವನ್ನು ಗಳಿಸಿಟ್ಟಿದ್ದೇನೆ, ಇಷ್ಟು ಪಾರಾಯಣ ಮಾಡಿದ್ದೇನೆ, ಇಷ್ಟು ಶಾಸ್ತ್ರ ಶ್ರವಣ ಮಾಡಿದ್ದೇನೆ, ಇಷ್ಟು ದಾನ ಮಾಡಿದ್ದೇನೆ, ಇದೆಲ್ಲ ಪುಣ್ಯ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಧಾರ್ಮಿಕರಾಗಿ, ವಿಷ್ಣು ಭಕ್ತರಾಗಿ, ಪರೋಪಕಾರಿಗಳಾಗಿ, ಶ್ರದ್ಧಾವಂತರಾಗಿ, ತ್ಯಾಗಿಗಳಾಗಿ, ಸಮಾಜ ಸುಧಾರಕರಾಗಿ, ಅರ್ಥಾತ್ ಸಮಾಜದಲ್ಲಿ ಧರ್ಮದ ಪ್ರಸಾರವನ್ನು ಮಾಡ್ತಾ ಧಾರ್ಮಿಕರಾಗಿ ಜಗತ್ತಿನಲ್ಲಿ ಉಳಿಯಲಿ ಎನ್ನುವುದಕ್ಕಾಗಿ ನಾನಿಷ್ಟು ಪುಣ್ಯವನ್ನು ಗಳಿಸಿಟ್ಟಿದ್ದೇನೆ. ಆಗ ನಿಜವಾದ ಆಸ್ತಿ ಮಾಡಿದಂತೆ. ಅದನ್ನು ಮಾಡುವಂತಹ ಆಲೋಚನೆ ನಮ್ಮಲ್ಲಿ ಇರಬೇಕು. ಇವತ್ತಿನ ಸಮಾಜವು ನೀತಿವಂತವಾಗಿ ಉಳಿಯಬೇಕು, ಮುಂದೆ ಬರುವ ಸಮಾಜದಲ್ಲಿಯೂ ಆ ನೀತಿ ಧರ್ಮ ಉಳಿಯಬೇಕು ಅಂದರೆ ಅದಕ್ಕಾಗಿ ಪುಣ್ಯ ಒಂದೇ ಒಂದು ದಾರಿ. ಪುಣ್ಯ ಸಂಪಾದನೆ, ಸಜ್ಜನರ ಸಂಘ, ಸಜ್ಜನರ ಸಹವಾಸ. ಯುವಕ ಯುವತಿಯರು ವಿಶೇಷವಾಗಿ ತಿಳಿದುಕೊಳ್ಳಿ, ಮೊದಲನೆಯದಾಗಿ ಬ್ರಹ್ಮಚರ್ಯದಿಂದ ಜೀವನವನ್ನು ನಡೆಸಬೇಕು. ಮದುವೆಯ ಮೊದಲು ಬ್ರಹ್ಮಚರ್ಯ, ಮದುವೆಯ ನಂತರದಲ್ಲಿಯೂ ಬ್ರಹ್ಮಚರ್ಯ. ಮದುವೆಗೆ ಮೊದಲು ಯಾವ ಸ್ತ್ರೀಯರು ಪುರುಷರನ್ನ, ಯಾವ ಪುರುಷರು ಸ್ತ್ರೀಯರನ್ನ ಕಣ್ಣೆತ್ತಿ ನೋಡುವುದಲ್ಲ. ಬಹಳ ಘೋರವಾದ ಕಾಲ ಬಂದಿದೆ, ಇದು ಗೊತ್ತು. ಅತೀ ಘೋರವಾದ ಕಾಲ. ನಾನು ಮೇಲಿನ ಮೇಲೆ ಹೇಳೋದುಂಟು, ಯಾವಾಗೋ ಒಂದು ಸಲ ಸಿನಿಮಾಕ್ಕೆ ಹೋದಾಗ ಅಶ್ಲೀಲ ಚಿತ್ರಗಳನ್ನು ನೋಡ್ತಾ ಇದ್ರು. ಒಂದು ಕಾಲಕ್ಕೆ ಸಿನಿಮಾದೊಳಗೆ ಅಶ್ಲೀಲ ಚಿತ್ರಗಳು ಇರ್ತಿರಲಿಲ್ಲ, ಕ್ರಮವಾಗಿ ಅಶ್ಲೀಲ ಚಿತ್ರಗಳು ಪ್ರಾರಂಭ ಆದವು. ಅದನ್ನು ಯಾವಾಗೋ ಒಮ್ಮೆ ನೋಡ್ತಾ ಇದ್ರು. ಆಮೇಲೆ ಮನೆಗೆ ಬಂತು ಟಿವಿ. ಮನುಷ್ಯನ ಟಿವಿ ತಾತ್ವಿಕ ನಿರ್ಧಾರಕ್ಕೆ ವಿರೋಧಿಯಾದದ್ದು ಟಿವಿ ಅಂದ್ರೆ, ಇವನ ಎಲ್ಲಾ ತತ್ವದ ನಿಯಮಗಳಿಗೆ ವಿರೋಧಿಯಾದ ಟಿವಿ ಅದು ಹೊರಗಿದ್ದದ್ದು ಒಳಗೆ ಬಂತು. ಸರಿ, ಯಾವಾಗೋ ಒಂದ್ಸಲ ತೋರಿಸ್ತಾ ಇದ್ರು, ವಾರಕ್ಕೊಂದ್ಸಲ. ಈಗ ನಿತ್ಯವೂ ತೋರಿಸ್ತಾರೆ, ಅಲ್ಲ 24 ಗಂಟೆಯೂ ಒಂದಿಲ್ಲ ಒಂದು ಚಾನೆಲ್ ಒಳಗೆ ಒಂದಿಲ್ಲ ಒಂದು ದುರ್ಯೋಧನನ ಕೃತ್ಯ ನಡೀತಾನೆ ಇರ್ತದೆ. ದುರ್ಯೋಧನ ದುಶಾಸನರ ಕೃತ್ಯ
ಅಂತೂ ಮನೆಗೆ ಬಂದಾಗ ಅದನ್ನು ಒತ್ತಿದ್ರೆ ನೋಡ್ಲಿಕ್ಕೆ ಆಗ್ತಿತ್ತು, ಈಗ ಅದೂ ಬೇಕಾಗಿಲ್ಲ, ಕೈಯಲ್ಲಿ ಮೊಬೈಲ್ ಒಳಗೆ ನೋಡ್ತಾ ಕೂಡಬಹುದು. ಏನು ಬೇಡಪ್ಪ ನೋಡಿ ನೋಡಿ ಸಾಕಾಗಿದೆ ಅಂತ ಹೀಗೆ ಕಣ್ಣು ತೆಗೆದ್ರೆ ಸುತ್ತಲೂ ಪೋಸ್ಟರ್ಸ್, ಎಲ್ಲಿ ನೋಡಿದರಲ್ಲಿ ಹೊಲಸು. ಇದನ್ನು ನಮಗ್ಯಾಕೆ ಹೇಳ್ತಾ ಇದ್ದೀರಿ ಅಂತ ನೀವು ಕೇಳಬಹುದು. ಇಷ್ಟು ಭಯಾನಕವಾದ ಸ್ಥಿತಿ ಇದೆ. ಪ್ರಾಚೀನ ಕಾಲದಲ್ಲಿ ಇರಬೇಕಾದಂತಹ ಮನುಷ್ಯನಿಗಿರುವ ನಿಯಂತ್ರಣ ಬುದ್ಧಿಗಿಂತಲೂ ಇನ್ನೂ ಹೆಚ್ಚಿನ ನಿಯಂತ್ರಣ ಮಾಡಬೇಕಾದ ಅಗತ್ಯ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಅವರಿಗಿರೋ ಕಷ್ಟಕ್ಕಿಂತಲೂ ಕಷ್ಟ ಇವತ್ತು ಹೆಚ್ಚಿದೆ ಕಲಿಯುಗದಲ್ಲಿ. ಇಂತಹ ಕಠಿಣವಾದ ಪರಿಸ್ಥಿತಿಯಲ್ಲಿ ಕಣ್ಣು ತೆಗೆದರೆ ಕಷ್ಟ. ಅನಿವಾರ್ಯವಾಗಿ ಡ್ರೈವಿಂಗ್ ಮಾಡುವಾಗಂತಲೂ ಪಾಪ ನೀವು ಕಣ್ಣು ತರದೇ ಡ್ರೈವಿಂಗ್ ಮಾಡ್ಬೇಕಲ್ಲ. ಇನ್ನೊಬ್ರು ಡ್ರೈವಿಂಗ್ ಮಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು, ಮನೆ ಬಿಟ್ಟು ಹೊರಗೆ ಹೋಗಿ ಮನೆಗೆ ಬರೋ ತನಕ ನಾ ಯಾವ ಪೋಸ್ಟರ್ಸು ನೋಡೋದಿಲ್ಲ ಅಂತ. ಡ್ರೈವರು ಕಣ್ಣು ಮುಚ್ಚಿಬಿಟ್ಟ ಅಂದ್ರೆ ಮುಗಿದೋಯ್ತು. ಆದರೆ ನಿಯಂತ್ರಣ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ, ಅಶ್ಲೀಲ ಚಿತ್ರಗಳನ್ನು ನೋಡಬೇಡಿ. ನಿತ್ಯದಲ್ಲಿ ದೇವರಿಗೆ ಬೇಡಿಕೊಳ್ಳಿ, ದೇವರು ಶಕ್ತಿ ಕೊಡ್ತಾನೆ, ವಾಯುದೇವರ ಶಕ್ತಿ ಕೊಡ್ತಾರೆ, ಗುರುಗಳು ಅನುಗ್ರಹ ಮಾಡ್ತಾರೆ, ವಿಶ್ವಾಸ ಇಡಿ, ನಂಬಿ, ವಾಯುಸ್ತುತಿಯ ಪಾರಾಯಣ ಮಾಡಿ, ಪಠನ ಮಾಡಿ. ನಿಯೋಜಯ ಚಕ್ಷುಷಿ ಪರದಾರಾದಿ ದರ್ಶನೆ, ನನ್ನ ಇಂದ್ರಿಯಗಳನ್ನು ದುಷ್ಟ ವಿಷಯಗಳನ್ನು ಪರದಾರಾದಿ ದರ್ಶನ ಮಾಡುವಂತೆ, ಪರಸ್ತ್ರೀ ಪರಪುರುಷರ ದರ್ಶನ ಮಾಡದೇ ಇರುವಂತೆ ನನ್ನ ಇಂದ್ರಿಯಗಳಿಗೆ ಒಳ್ಳೆಯ ಪ್ರಚೋದನೆಯನ್ನು ಮಾಡುವಂಥ ಗುರುಗಳಿಗೆ, ವಾಯುದೇವರಿಗೆ, ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ಭಕ್ತಿಯ ತೂಕ ಎಷ್ಟಿದೆ ಅಷ್ಟು ನಮಗೆ ಫಲ ಸಿಗ್ತದೆ, ಕ್ರಮವಾಗಿ ಸಿಗ್ತಾ ಹೋಗ್ಬೋದು. ಆದರೆ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿ, ಆದಷ್ಟು ಮಾಡಿ. ಒಳ್ಳೆ ಒಳ್ಳೆ ಚಿತ್ರಗಳನ್ನು ಚೆನ್ನಾಗಿ ತೋರಿಸುವಂತ ಪ್ರಾರ್ಥನೆ ಮಾಡಿದರೆ ಏನು ಹಣೆ ಬರ, ಅಷ್ಟು ಮಾಡದೇ ಇದ್ರೆ ಸಾಕು. ಮೊದಲು ಇಂತಹ ದುಷ್ಟ ಚಿತ್ರಗಳನ್ನು, ದುಷ್ಟ ದೃಶ್ಯಗಳನ್ನು ನೋಡುವುದನ್ನು ಮೊದಲಿಗೆ ಬಿಡಬೇಕು. ಪುಣ್ಯ ಮಾಡೋದೇ ಕಡಿಮೆ, ಈ ಜನ್ಮ ಸಿಗೋದೇ ಕಡಿಮೆ, ಮಾಡಿದ ಪುಣ್ಯವನ್ನ ಬೆಂಕಿ ಹಚ್ಚಿ ಸುಡುವಂತೆ ಇಂತಹ ದೃಶ್ಯಗಳನ್ನು ನೋಡಿದರೆ ಶ್ರೀಮದ್ ಭಾಗವತ ಹೇಳುತ್ತದೆ, ದುಷ್ಟ ಕಥೆಗಳನ್ನು ಕೇಳಿದರೂ ಸರಿ, ದುಷ್ಟ ದೃಶ್ಯಗಳನ್ನು ನೋಡಿದರೂ ಸರಿ, ಪಾಪ ಬರೋದಷ್ಟೇ ಅಲ್ಲ, ಮಾಡಿದ ಪುಣ್ಯವನ್ನು ಸುಟ್ಟು ಪಾಪ ತಾನು ಬಂದು ಕೂಡುತ್ತದೆ. ಕೆಲವು ಪಾಪಗಳು ಸುಮ್ಮನೆ ಬರ್ತವೆ, ಅಡ್ಜಸ್ಟ್ ಮಾಡಿಕೊಳ್ತವೆ, ಸ್ವಲ್ಪ ಪಕ್ಕಕ್ಕೆ ಸರಿ ನಾನು ಕೂಡ್ತೇನೆ ಅಂತದೆ. ಕೆಲವು ಪಾಪಗಳು ಬಹಳ ಕೆಟ್ಟ ಪಾಪಗಳು, ಪುಣ್ಯವನ್ನು ಸುಟ್ಟು ಬೂದಿ ಮಾಡಿ ತಾವು ಬಂದು ಕೂಡ್ತವೆ, ಅಂತಹ ಪಾಪಗಳಲ್ಲಿ ಇದೊಂದು. ಯಾಸ್ತು ಶ್ರುತಾಹ ಹತಭಗೈಹಿ ನೃಭಿರ್ ಆತ್ತವೀರ್ಯಾಹ, ತೃತೀಯ ಸ್ಕಂದ ಭಾಗವತ ಹೇಳುತ್ತದೆ, ಯಾದವಾರಿಯರು ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ. ವೀರ್ಯ ಅಂದ್ರೆ ಪುಣ್ಯ, ಆಪ್ತ ವೀರ್ಯಾಹ, ಉಳಿದೆಲ್ಲ ಕರ್ಮಗಳಿಂದ ಬಂದ ಪುಣ್ಯವನ್ನ ಸಕ್ ಮಾಡ್ತವಂತೆ, ಅವನ್ನೆಲ್ಲ ಸೆಳೆದುಕೊಂಡು ಸುಟ್ಟು ತಾವು ಬಂದು ಕೂಡ್ತವೆ ಈ ಪಾಪಗಳು. ಅಂತಹ ದುಷ್ಟ ಕಥೆಗಳನ್ನ ಕೇಳಬೇಡಿ ಅಂತಾರೆ. ಅಂತಹ ದುಷ್ಟವಾದ ದೃಶ್ಯಗಳನ್ನ, ಅಶ್ಲೀಲ ದೃಶ್ಯಗಳನ್ನ ಮೊಬೈಲಿನಲ್ಲಿಯೋ, ಚಲನಚಿತ್ರದಲ್ಲಿಯೋ, ಟಿವಿಯೊಳಗೋ, ಪೋಸ್ಟರಿನಲ್ಲಿಯೋ ನೋಡುವುದನ್ನು ಬಿಡಿ. ಮೊಬೈಲ್ಗಳಲ್ಲಿ ಪರಸ್ಪರವಾಗಿ ಕಾಲೇಜುಗಳಲ್ಲಿ ಹೋಗುವಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಯುವಕ ಯುವತಿಯರು, ಅಥವಾ ಸಹೋದ್ಯೋಗಿಗಳು, ಒಂದೇ ಕಡೆಗೆ ಉದ್ಯೋಗ ಮಾಡುವಂತಹ ಯುವಕ ಯುವತಿಯರು ಪರಸ್ಪರವಾಗಿ ಮಾತನಾಡುವುದು, ಮೊಬೈಲ್ಗಳಲ್ಲಿ ಹರಟೆ ಹೊಡೆಯುವುದು, ಸಂಪರ್ಕ ಮಾಡುವುದು, ನಾವು ಸುಮ್ಮನೆ ಫ್ರೆಂಡ್ಶಿಪ್ ಒಳಗಿದ್ದೇವೆ ಅಂತ. ಎರಡು ದಿವಸ ಫ್ರೆಂಡ್ಶಿಪ್ ಇರುತ್ತದೆ, ಆಮೇಲೆ ಆ ಫ್ರೆಂಡ್ಶಿಪ್ ಎದರೊಳಗೆ ಪರಿಣಾಮ ಆಗ್ತದೆ ಗೊತ್ತಿಲ್ಲ. ಬಹಳ ಉದಾರವಾದ ಮಾತುಗಳನ್ನು ಹೇಳ್ತಾ ಕೊನೆಗೆ ಅಧಃಪತನವನ್ನು ಹೊಂದುವಂತಹ ಪ್ರಸಂಗ ಬರ್ತದೆ. ಬೇಕಾಗಿಲ್ಲ. ಧರ್ಮ ಮುಖ್ಯ, ಸಂಸ್ಕೃತಿ ಮುಖ್ಯ. ಜೀವನದ ಉಪಾಯಕ್ಕಾಗಿ ಪ್ರಾಚೀನ ಕಾಲದಿಂದ ಶುದ್ಧವಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಸ್ನಾನ ಸಂಧ್ಯಾ ವಂದನ ಮಾಡಿಕೊಂಡು ಅಯಾಚಿತ ವೃತ್ತಿಯಿಂದ ಇರ್ರಿ ಅಂತ ಹೇಳೋ ಸ್ಥಿತಿ ಇಲ್ಲ. ಉದ್ಯೋಗಕ್ಕೆ ಹೋಗೋದು ಅನಿವಾರ್ಯವಾಗಿದೆ. ಹಾಗಾದರೆ ಯಾವ ರೀತಿಯ ನಿಯಂತ್ರಣದಲ್ಲಿರಬೇಕು ಇದನ್ನಾದರೂ ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರು ನಿಮ್ಮ ಮನಸ್ಸನ್ನು ಕೆಡಿಸುವ ಪ್ರಯತ್ನ ಮಾಡಿದರೂ ನಿಮ್ಮ ಮನಸ್ಸಿನಲ್ಲಿ ಸ್ಥೈರ್ಯ ಇರಲಿ. ಜೀವನದಲ್ಲಿ ನಾನು ಇಷ್ಟು ಹಣ ಗಳಿಸೇ ತೀರ್ತೇನೆ, ಇಂತಹ ಒಂದು ಸಾಧನೆಯನ್ನು ಮಾಡಿಯೇ ತೀರ್ತೇನೆ, ಇಷ್ಟು ಓದಿಯೇ ತೀರ್ತೇನೆ, ಇಷ್ಟು ಗ್ರಾಜ್ಯುಯೇಷನ್ ಮಾಡಿಕೊಳ್ತೇನೆ ಅಂತ ಹೇಗೆ ಒಂದು ಹಠ ಇಟ್ಟುಕೊಂಡಿರ್ತೀರಲ್ಲ, ಹಾಗೆ ಇದೊಂದು ಹಠ ಇಟ್ಟುಕೊಳ್ಳಿ, ಗಟ್ಟಿಯಾದ ಹಠ ಇಟ್ಟುಕೊಳ್ಳಿ. ಎಂತಹ ಪ್ರಾಣಾಪಾಯ ಬಂದರೂ ನಾನು ನನ್ನ ನೀತಿಯನ್ನ ಧರ್ಮವನ್ನ ನಾನು ಬಿಡೋದಿಲ್ಲ, ಪರಸ್ತ್ರೀಯರ ಪರಪುರುಷರ ದರ್ಶನ ಮಾಡುವುದಿಲ್ಲ, ಅರ್ಥಾತ್ ಈ ಅರ್ಥದಲ್ಲಿ ಅವರ ಸಹವಾಸ ಮಾಡುವುದಿಲ್ಲ, ಅನ್ಯ ಜಾತಿಯ ಸಂಪರ್ಕ ಅಂತೂ ಸರ್ವಥಾ ಮಾಡುವುದಿಲ್ಲ, ಅನ್ಯ ಧರ್ಮದವರ ಸಂಪರ್ಕ ಮಾಡುವುದಿಲ್ಲ,
ಕೇವಲ ಎಷ್ಟು ವ್ಯವಹಾರಕ್ಕೋ ಅಷ್ಟು ಮಾತ್ರ ಅನ್ನುವಂತಹ ದೃಢವಾದ ನಿರ್ಧಾರ ಯುವಕ ಯುವತಿಯರಲ್ಲಿ ಮೊದಲಿಗೆ ಬರಬೇಕು. ಈ ಸಜ್ಜನರ ಸಹವಾಸ, ದುರ್ಜನರಿಂದ ದೂರ ಇರೋದು, ಇದೇನೇ ಮೊಟ್ಟ ಮೊದಲನೆಯ ಸುಧಾರಣೆಯ ಸೂತ್ರ. ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ಪ್ರವಚನಗಳನ್ನು ಕೇಳ್ತಾ ಇದ್ರೆ, ಪಾಠಗಳನ್ನು ಕೇಳ್ತಾ ಇದ್ರೆ, ಶಾಸ್ತ್ರಗಳನ್ನು ಕೇಳ್ತಾ ಇದ್ರೆ, ಇಂಥ ಕೆಟ್ಟ ವಿಚಾರಗಳು ಬರೋದು ಕಡಿಮೆ. ಇಷ್ಟಕ್ಕೂ ಬಂದರೆ ನಿಯಂತ್ರಣ ಮಾಡಲಿಕ್ಕೆ ವಿವೇಕ ಸ್ವಲ್ಪ ಆದರೂ ಜಾಗೃತವಾಗಿರ್ತದೆ. ದುರ್ಜನರ ಸಹವಾಸದೊಳಗೆ ಮೊದಲಿಗೆ ಹೋಗುವುದು ಬೇಡ. ಸಜ್ಜನರ ಸಹವಾಸದೊಳಗಿರಿ. ಈ ದೃಢವಾದ ಸಂಕಲ್ಪವನ್ನು ಮಾಡಿ ನಿತ್ಯದಲ್ಲಿಯೂ ಇಂತಹ ಸತ್ಕರ್ಮಗಳನ್ನು ಮಾಡಬೇಕು. ವೇಷಭೂಷಗಳನ್ನು ವಿಶೇಷವಾಗಿ, ಪುರುಷರಿಗೂ ಸಂಬಂಧಪಟ್ಟದ್ದು, ಸ್ತ್ರೀಯರಿಗೂ ಸಂಬಂಧಪಟ್ಟದ್ದು. ಶಿಖ ಇಡಬೇಕು, ಯಜ್ಞೋಪವೀತ ಇರಬೇಕು, ಇದು ಪುರುಷರಿಗೂ ಸಂಬಂಧಪಟ್ಟದ್ದು. ಸ್ತ್ರೀಯರಿಗೂ ವೇಷದ ಬಗ್ಗೆ, ಕೇಶಗಳ ಬಗ್ಗೆ ಸರಿಯಾದ ಆಲೋಚನೆ ಇರಬೇಕು. ಕೇವಲ ಎಲ್ಲ ಹೊತ್ತಿನೊಳಗೂ ಮನೆಯಲ್ಲಿದ್ದಾಗ, ಪೂಜೆ ಮಾಡುವಾಗ, ದೇವರ ಹಾಡು ಹೇಳುವಾಗ, ದೇವಸ್ಥಾನಗಳಿಗೆ ಹೋಗುವಾಗ, ಮಠಕ್ಕೆ ಹೋಗುವಾಗ, ಎಲ್ಲ ಹೊತ್ತಿನೊಳಗೂ ಪಾಶ್ಚಾತ್ಯ ವೇಷವನ್ನು ಇಟ್ಟುಕೊಂಡು ನಾನು ಭಾರತೀಯ ಅನ್ನೋ ಎಚ್ಚರ ಬರಬೇಕೋ ಬೇಡವೋ, ಭಾರತೀಯ ವೇಷದಲ್ಲಿರಬೇಕು. ಕೂದಲುಗಳನ್ನು ಕತ್ತರಿಸಿಕೊಳ್ಳುವುದು ವೈಧವ್ಯದ ಲಕ್ಷಣ. ಏನು ವಿಚಿತ್ರ ಅಂದರೆ ಇವತ್ತಿನ ಸಮಾಜದ್ದು, ಯಾವುದು ಬೇಡ ಅಂತ ಹೇಳ್ತಾರೆ ಅದನ್ನು ಮಾಡಬೇಕು ಅಂತ ಒಂದು ಹಠ. ಗಂಡ ಸತ್ತ ಮೇಲೆ ವಿಧವೆಯರು ಮುಂಡನ ಮಾಡಿಕೊಳ್ಳಬೇಕು ಅಂತ, ಯಾಕೆ ಮಾಡಿಕೊಳ್ಳಬೇಕು ಅಂತ ಹಠ ಮಾಡುತ್ತಾರೆ. ಸರಿ, ಗಂಡ ಬದುಕಿದಾಗ ಮುಂಡನ ಮಾಡಿಕೊಳ್ಳಬಾರದು ಅಂದ್ರೆ ಮಾಡಿಕೊಂಡೇ ತೀರ್ತೇವೆ ಅಂತ. ಇನ್ನು ಮದುವೆ ಆಗಿರೋದಿಲ್ಲ, ಮುಂಡನ ಮಾಡಿಕೊಳ್ತಾರೆ. ಗಂಡ ಇರ್ತಾನೆ, ಗಂಡನ ಎದುರಿಗೇನೆ ಗಂಡನನ್ನೇ ಸಲೂನಿಗೆ ಕರೆದುಕೊಂಡು ಹೋಗಿ ಮುಂಡನ ಮಾಡಿಕೊಳ್ತಾರೆ ಅವನ ಜೊತೆಗೇನೆ. ಯಾವಾಗ ಬೇಡ ಅಂತಾರೆ ಆವಾಗ ಮಾಡಿಕೊಳ್ಳೋದು, ಮಾಡಿಕೊಂಡಾಗ ಬೇಡ. ಮೂವತ್ತೆರಡು ಸಂಧಿ ಚೆನ್ನಾಗಿ ಹರಿಕಥಾಮೃತ ಸಾರವನ್ನ ಕಂಠಪಾಠ ಮಾಡಿ ಎಲ್ಲ ದಾಸ ಎಷ್ಟು ಮಾಡಿದ್ದಾರೆ, ವಿಜಯದಾಸರ ಸಾಹಿತ್ಯ ಎಷ್ಟಿದೆ, ಪುರಂದರದಾಸರದ ಎಷ್ಟಿದೆ, ಎಲ್ಲವನ್ನೂ ಚೆನ್ನಾಗಿ ಮುಖೋದ್ಗತ ಮಾಡಿ ಅಖಂಡವಾಗಿ ಪಠನ ಮಾಡಿ ಮಕ್ಕಳಿಗೆ ಹೇಳಿಕೊಡಿ, ಪ್ರಚಾರ ಮಾಡಿ, ಭಜನೆ ಮಾಡಿ. ಅದಲ್ಲ, ನಾನು ಬ್ರಹ್ಮಸೂತ್ರಗಳನ್ನೇ ಓದಬೇಕು, ವಿಷ್ಣು ಸಹಸ್ರನಾಮ ಓದಬೇಕು, ವೇದಗಳನ್ನು ಯಾಕೆ ನಾವು ಓದಬಾರದು, ನಾವು ಅದನ್ನೇ ಓದಬೇಕು. ನಾವು ಪುಣ್ಯವನ್ನು ಗಳಿಸಬೇಕಾಗಿದೆ. ಪುಣ್ಯ ಯಾವ ವಿದ್ವಾಂಸರ ಕೈಯಲ್ಲಿಲ್ಲ, ಯಾವ ಪೀಠಾಧಿಪತಿಗಳ ಕೈಯಲ್ಲಿಲ್ಲ, ಯಾವ ಶ್ರೀಮಂತ ಗೃಹಸ್ಥರ ಕೈಯಲ್ಲಿಯೂ ಇಲ್ಲ, ಯಾವ ರ್ಯಾಷನಲಿಸ್ಟ್ ಕೈಯಲ್ಲಿ ಇಲ್ಲ. ಪುಣ್ಯ ಕೊಡಬೇಕಾದವನು, ಉದ್ಧಾರ ಮಾಡಬೇಕಾದವನು ದೇವರು. ಯಾವನ್ನು ಯಾರಿಗೆ ಮಾಡು ಅಂತ ಹೇಳಿದ್ದಾನೆ ಭಗವಂತ, ಅದನ್ನು ಅವರು ಮಾಡಿದರೆ ಪುಣ್ಯವನ್ನು ಭಗವಂತ ಕೊಡ್ತಾನೆ ಹೊರತು ಇದನ್ನು ಯಾಕೆ ಮಾಡಬಾರದು, ಅದನ್ನು ಮಾಡಿದರೆ ಏನಾಗ್ತದೆ, ಯಾಕೆ ಇದನ್ನು ಮಾಡೋದರಿಂದ ಪುಣ್ಯ ಕೊಡಬೇಕಾದ ಆಯಿತು, ಎಲ್ಲರೂ ಎಲ್ಲವನ್ನೂ ಮಾಡಿ ತಪ್ಪೇನದರೊಳಗೆ ಅಂತ ನಾನು ಹೇಳ್ಬೋದು. ಎಲ್ಲರೂ ಚಪ್ಪಾಳೆ ಜಾಡ್ತೀರಾ, ಸಂತೋಷ ಪಡ್ತೀರಾ, ಬೇಕು ಅಂದರೆ ಇನ್ನೊಂದಿಷ್ಟು ಕಾಣಿಕೆ ಜಾಸ್ತಿ ಕೊಡ್ತೀರ, ಯಾಕಂದ್ರೆ ನಮಗೇನು ಇಚ್ಛೆ ಇದೆ ಅದನ್ನು ಮಾಡಿ ಅಂತ ಪರ್ಮಿಷನ್ ಕೊಟ್ಟದ್ದಕ್ಕೆ. ಪುಣ್ಯ ಕೊಡುವವರು ನಾವಲ್ಲ, ಏನಿದೆ ಅದನ್ನು ಹೇಳೋದಷ್ಟೇ ನಮ್ಮ ಕೆಲಸವೇ ಹೊರತು, ಪುಣ್ಯ ಪಾಪಗಳಿಗೆ ನಿಯಾಮಕನಾದವನು ಭಗವಂತ. ಪುಣ್ಯೇನ ಪುಣ್ಯಂ ನಯತಿ ಪಾಪೇನ ಪಾಪಂ. ಏನು ವಿಧಿ ಇದೆ, ಏನು ನಿಷೇಧ ಇದೆ, ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಯಾರ ಹಿತಕ್ಕಾಗಿ ಹೇಳ್ತಾರೆ ಇದನ್ನು ಅರ್ಥ ಮಾಡಿಕೊಳ್ಳಿ. ಹೇಳುವವರ ಮೇಲೆ ಸಿಟ್ಟು ಮಾಡಿದ್ರೆ ಏನು ಮಾಡುವರಿದ್ದೀರಾ, ಸುಡ್ತೀರಾ ನಮ್ಮನ್ನ? ಹೇಳುವುದು ಶಾಸ್ತ್ರ. ಶಾಸ್ತ್ರ ಹೇಳಿದಂತ ಜೀವನದಲ್ಲಿ ನಾವು ವರ್ತನೆ ಮಾಡಿದರೆ ನಮಗೆ ಹಿತ ಇದೆ, ಇದನ್ನು ಅರ್ಥ ಮಾಡಿಕೊಳ್ಳಿ. ನಾವು ಇನ್ನೂ ಅಜ್ಞಾನಿಗಳಿದ್ದೇವೆ ಬಹಳಷ್ಟು. ಎಲ್ಲವನ್ನೂ ವೈಜ್ಞಾನಿಕ ನಿಶಾಣಕ್ಕೆ ಹಚ್ಚಿ, ವೈಜ್ಞಾನಿಕ ವರಗಲ್ಲಿಗೆ ಹಚ್ಚಿ ತಿಳಿದುಕೊಳ್ಳುವ ಯೋಗ್ಯತೆ ಕೆಲವುದಕ್ಕೆ ಬಂದಿದೆ, ಕೆಲವುದಕ್ಕೆ ಬಂದಿಲ್ಲ. ಪ್ರಾಣಾಯಾಮ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದ ಒಂದು ಸ್ಥಿತಿ ಇತ್ತು. ಇವತ್ತು ಪ್ರಾಣಾಯಾಮದಿಂದ ಸಕಲ ರೋಗಗಳ ಪರಿಹಾರ ಅನ್ನುವುದು ಸಾಬೀತಾಗಿದೆ, ಪ್ರೂವ್ ಆಗಿದೆ. ಯೋಗದಿಂದ, ಪ್ರಾಣಾಯಾಮದಿಂದ ಎಲ್ಲಾ ತರಹದ ರೋಗಗಳನ್ನು ಕಳೆದುಕೊಳ್ಳಬಹುದು, ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕ್ಯಾನ್ಸರ್ ಇರಲಿ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಪೇಷಂಟ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಕಿಡ್ನಿ, ಲಿವರು, ಎಲ್ಲ ರೋಗಗಳನ್ನು ಪ್ರಾಣಾಯಾಮದಿಂದ ಪರಿಹಾರ ಮಾಡಿಕೊಳ್ಳಬಹುದು. ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಬಹುದು, ಆರೋಗ್ಯವನ್ನು ದೃಢ ಮಾಡಿಕೊಳ್ಳಬಹುದು. ಇದನ್ನು ಸಾಬೀತುಪಡಿಸಿದ್ದಾರೆ. ಆದರೆ ಇದು ಪ್ರಾಣಾಯಾಮದ ಮಹತ್ವ ಹೀಗಿದೆ ಅಂತ ಕೆಲವು ದಶಕಗಳ ಹಿಂದೆ ಗೊತ್ತಿರಲಿಲ್ಲ. ನಮ್ಮ ಪ್ರಾಚೀನರು ಯಾರು ಹುಚ್ಚರಲ್ಲ, ದಡ್ಡರಲ್ಲ, ತ್ರಿಕಾಲ ಜ್ಞಾನಿಗಳು, ಯೋಗಿಗಳು, ಮಹಾತ್ಮರು. ಅವರು ಹೇಳಿದ್ದು, ಅವರು ಆಜ್ಞೆ ಮಾಡಿದ್ದು ಶಾಸ್ತ್ರಗಳಲ್ಲಿ ಸ್ವತಃ ಭಗವಂತನೇ, ಬರೀ ಜ್ಞಾನಿಗಳಲ್ಲ.
ಸಾಕ್ಷಾತ್ ಭಗವಂತನೇ ಆದೇಶ ಮಾಡಿದ್ದು. ಅದನ್ನು ಪರಿಪಾಲನೆ ಮಾಡಿದರೆ ನಮಗೆ ಹಿತವಾಗುತ್ತೆ. ಇದನ್ನು ಅತಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಯುವತಿಯರು ಪ್ರತಿ ತಿಂಗಳು ಮೂರು ದಿನ ತಾವು ಮಾಡಬೇಕಾದಂತಹ ಧರ್ಮವನ್ನು, ಮಾಸ ಧರ್ಮವನ್ನು ಪರಿಪಾಲನೆ ಮಾಡೋದಿಲ್ಲ ಯುವತಿಯರು. ಎಷ್ಟೋ ಹಿರಿಯರು ಮಾಡೋದಿಲ್ಲ, ತಮ್ಮ ಮಕ್ಕಳಿಂದಲೂ ಮಾಡಿಸೋದಿಲ್ಲ. ಮಹಾಪಾಪ ಅದು, ಅನ್ನು ಸರಿಯಾಗಿ ತಿಳಿದುಕೊಳ್ಳಿ. ತಿಂಗಳಿನ ಆ ರಜಸ್ವಲೆಯಾದ ಮೂರು ದಿನಗಳಲ್ಲಿ ಅವರ ಜೊತೆಗೆ ಮಾತನಾಡಿದರೆ ಮಡಿಯಲ್ಲಿದ್ದವರಿಗೆ ಮೈಲಿಗೆ ಅಂತಿದೆ, ಅವರ ನೆರಳು ಬಿದ್ದರೆ ಮೈಲಿಗೆ ಅಂತಿದೆ. ಇಷ್ಟರ ಮಟ್ಟಿಗೆ ಶಾಸ್ತ್ರ ನಿಷೇಧ ಮಾಡಿದೆ. ಅದರ ಬಗ್ಗೆ ಏನು ಎಂತ ಆ ವೈಜ್ಞಾನಿಕ ವಿಚಾರಗಳು ನಂತರದಲ್ಲಿರಲಿ, ಆದರೆ ಶಾಸ್ತ್ರ ಅಷ್ಟು ಕಟುವಾಗಿ ನಿಷೇಧ ಮಾಡಿದೆ. ಆಯುರ್ವೇದದ ಶಾಸ್ತ್ರಗಳಲ್ಲಿ, ಕೇವಲ ಧರ್ಮಶಾಸ್ತ್ರಗಳಲ್ಲೆಲ್ಲ, ಆರೋಗ್ಯವನ್ನೇ ತಿಳಿಸುವ ಪ್ರಾಚೀನವಾದಂತಹ ವೈದ್ಯಕೀಯ ವಿಜ್ಞಾನದ ಗ್ರಂಥಗಳೇನಿವೆ, ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ಶಾರ್ಂಗಧರ ಸಂಹಿತೆ, ಇಂತಹ ಪ್ರಾಚೀನವಾದಂಥ ಭೈಷಜ್ಯ ರತ್ನಾವಲಿ, ಈ ಎಲ್ಲ ಆಯುರ್ವೇದದ ಗ್ರಂಥಗಳಲ್ಲಿ ಇದರ ಬಗ್ಗೆ ಬಹಳ ಕರಾರವಾಗಿ ಹೇಳಿದ್ದಾರೆ. ಅತ್ಯಂತ ನಿಷ್ಕರವಾಗಿ ಈ ಮೂರು ದಿನಗಳ ಮಾಸ ಧರ್ಮವನ್ನು ಪರಿಪಾಲನೆ ಮಾಡಲೇಬೇಕು, ಇಲ್ಲದೆ ಎಂದರೆ ಹುಟ್ಟುವ ಮಕ್ಕಳಲ್ಲಿ ನಾನಾ ವಿಧವಾದ ದುಷ್ಪರಿಣಾಮಗಳಾಗ್ತವೆ. ಕುರುಡರಾಗಿ ಹುಟ್ಟಬಹುದು, ಅಂಗವಿಕಲರಾಗಿ ಹುಟ್ಟಬಹುದು, ಬುದ್ಧಿಮಂದರಾಗಿ ಹುಟ್ಟಬಹುದು. ಈ ತರಹದ ಲೌಕಿಕವಾದ ನಾನಾ ವಿಧವಾದಂತಹ ಹಾನಿಗಳೂ ಇವೆ, ಜೊತೆಗೆ ಪಾಪವೂ ಇದೆ. ಶಾಸ್ತ್ರದ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಮನೆಯಲ್ಲಿರುವ ದೇವರು ಪೂಜೆ ಪುನಸ್ಕಾರ ಮಾಡುವಂತಹ ಯಾವ ಧರ್ಮ ಕಾರ್ಯಗಳಿಗೂ ಬೆಲೆ ಇಲ್ಲ. ಮೊದಲಿಗೆ ತಂದೆ ತಾಯಿಗಳು ಇದನ್ನು ಚೆನ್ನಾಗಿ ನೀವು ಶ್ರದ್ಧೆಯಿಂದ ತಿಳಿದುಕೊಳ್ಳಿ, ಮಕ್ಕಳಿಗೆ ಇದರ ಬಗ್ಗೆ ಶ್ರದ್ಧೆಯಿಂದ ಪರಿಪಾಲನೆ ಮಾಡುವುದಕ್ಕೆ ಕಲಿಸಿಕೊಡಿ. ಅದರ ಬಗ್ಗೆ ಔದಾಸೀನ್ಯವನ್ನು ನಾನು ಅದೇ ಹೇಳ್ತಾ ಇರೋದು, ಮತ್ತೆ ಇಲ್ಲಿ ಬಂದವರ ಬಗ್ಗೆ ಅಂತ ನಾನೇನು ಹೇಳ್ತಾ ಇಲ್ಲ. ಪರ್ಟಿಕ್ಯುಲರ್ ಆಗಿ ಯಾರು ಮಾಡೋದಿಲ್ಲ ಅವರು ಮಾಡಿ, ನೀವು ಮಾಡ್ತಾ ಇದ್ರೆ ನಿಮ್ಮ ಜೊತೆಗಿದ್ದವರಿಗೆ, ನಿಮಗೆ ತಿಳಿದವರಿಗೆ ಇದನ್ನು ಹೇಳಿ ಪರಿಪಾಲನೆ ಮಾಡಿಸಬೇಕು. ಮಾಸಧರ್ಮವನ್ನು ಪರಿಪಾಲನೆ ಮಾಡುವುದು ಅಷ್ಟೇ ಅಗತ್ಯವಾದದ್ದು. ನಿತ್ಯದಲ್ಲಿ ತುಳಸಿಯ ಪೂಜೆಯನ್ನು ಮಾಡಿ, ದೇವರ ನಾಮಗಳನ್ನು ಹೇಳಿ, ದುರ್ಗಾಸುಳಾದಿ ಇದೀಗ ಹೇಳಿದ್ನಲ್ಲ, ಅಂತರ್ಜಾತೀಯ ವಿವಾಹ, ಲವ್ ಜಿಹಾದ್, ನಾನಾ ವಿಧವಾದ ರೀತಿಯಲ್ಲಿ ಸ್ತ್ರೀಯರನ್ನು ಆಕರ್ಷಣೆ ಮಾಡಿಕೊಂಡು ಅವರ ನೈತಿಕ ಮಟ್ಟವನ್ನು ಹಾಳು ಮಾಡುವಂತಹ ಜನರಿದ್ದಾರೆ ಅಂತ. ಅದಕ್ಕಾಗಿ ಒಂದು ಫೋರ್ಸ್, ಮೊದಲಿಗೆ ಆಧ್ಯಾತ್ಮಿಕ ಫೋರ್ಸ್, ಆಮೇಲೆ ಬಾಹ್ಯವಾದ ಫೋರ್ಸ್. ಏನು ಆಧ್ಯಾತ್ಮಿಕ, ಚೆನ್ನಾಗಿ ನರಸಿಂಹದೇವರ ಸುಳಾದೆಯನ್ನು, ದುರ್ಗಾ ಸುಳಾದೆಯನ್ನು ಚೆನ್ನಾಗಿ ಪಾರಾಯಣ ಮಾಡಿ, ದಿನಕ್ಕೆ ಕನಿಷ್ಠ ಪಕ್ಷ ಮೂರು ಸಲ ನರಸಿಂಹದೇವರು ದುರ್ಗಾದೇವಿ ಉಗ್ರ ರೂಪದಿಂದ ನಿಮ್ಮ ಅಕ್ಕಪಕ್ಕದಲ್ಲಿ ಗಟ್ಟಿಯಾಗಿರ್ತಾರೆ. ಬರಲಿ, ಯಾವ ವಿಧವಾದಂತಹ ವಿಧರ್ಮಿಯರು ಬರ್ತಾರೆ ಬರಲಿ. ಜಡಭರತನ ಕಾಲದಲ್ಲಿ ಜಡಭರತನನ್ನೇ ಕೊಂದು ಬಲಿ ಕೊಡಬೇಕು ಅಂತ ಹೊರಟಂತಹ ಸಂದರ್ಭದಲ್ಲಿ ಭದ್ರಕಾಳಿ, ಸಹಸೈವ ಉಚ್ಚಚಾರ ಭದ್ರಕಾಳಿ, ಅಲ್ಲಿರುವಂತಹ ಎಲ್ಲಾ ವಿಧವಾಗಿರತಕ್ಕಂತಹ ನರಬಲಿ ಕೊಡುವುದಕ್ಕೆ ಹೊರಟ ಆ ದುಷ್ಟರಾದಂತಹ ಶೂದ್ರ ರಾಜ ಹಾಗೂ ಅವನ ಸೈನಿಕರು, ಮಂತ್ರಿಗಳು ಎಲ್ಲರ ರುಂಡವನ್ನು ಕತ್ತರಿಸಿ ರುಂಡದ ಆಟವನ್ನೇ ಆಡಿ ರುಂಡದ ಮಾಲೆಯನ್ನು ಹಾಕಿಕೊಂಡು ದುರ್ಗಾದೇವಿ ಜಡಭರತನ ರಕ್ಷಣೆಯನ್ನು ಮಾಡಿದಳು ಅಂತ ಪಂಚಮಸ್ಕಂಧದಲ್ಲಿ ಕೇಳ್ತೀರಲ್ಲ. ಅಂತಹ ದುರ್ಗಾದೇವಿಯ ಸುಳಾದಿಯನ್ನು ಅಖಂಡವಾಗಿ ಪಠಿಸಿ ದುರ್ಗಾಂತರ್ಗತ ದುರ್ಗೆಯ ಸ್ಮರಣೆ ಮಾಡಿ, ನರಸಿಂಹದೇವರ ಸ್ಮರಣೆ ಮಾಡಿ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಸ್ತಾಂ ಸಶರೌ ರಾಮ ಲಕ್ಷ್ಮಣ, ಈ ವಿಧವಾದ ಭಗವನ್ಮಯವಾದ ಆಧ್ಯಾತ್ಮಿಕವಾದ ಫೋರ್ಸ್ ಇದು ಯುವಕರಿಗೂ ಇರಲಿ ಯುವತಿಯರಿಗೂ ಇರಲಿ, ನಿತ್ಯದಲ್ಲಿ ಈ ಶ್ಲೋಕ ಹೇಳಿ ಸುಳಾದಿಗಳನ್ನು ಹೇಳಿಕೊಂಡು ಆಧ್ಯಾತ್ಮಿಕ ಫೋರ್ಸ್ ಇರಲಿ. ಜೊತೆಗೆ ನೀನೇನು ಯುವಕರಿದ್ದೀರಿ, ಯುವಕರಲ್ಲಿ ಒಂದು ಸಂಘಟನೆ ಇರಲಿ. ಯಾವನಾದರೂ ಒಬ್ಬ ಯುವಕ ನಮ್ಮ ಈ ಊರಿನೊಳಗೆ ಅಥವಾ ಈ ಡಿಸ್ಟ್ರಿಕ್ಟ್ ಒಳಗೆ ಸುತ್ತಮುತ್ತ ಈ ತರಹದ ಏನೋ ಒಂದು ಧರ್ಮ ತಪ್ಪಿ ಜಾತಿ ಬಿಟ್ಟು ಹೋಗೋ ಸಂದರ್ಭ ಇದೆ ಅಂತ ಗೊತ್ತಾದ ತಕ್ಷಣ ಅವನನ್ನು ಹಿಡಿದುಕೊಂಡು ಬನ್ನಿ. ಮೊದಲಿಗೆ ನಿಮ್ಮನ್ನು ನೋಡಿದ್ರೆ ಹೆದರ್ಬೇಕು, ಅವನು ಹಾಗಿರ್ಬೇಕು, ನೀವು ನೀವೇ ಅಳತಾ ಹೋಗ್ಬಾರ್ದು. ಅವನಿಗೆ ಬುದ್ಧಿವಾದ ಹೇಳಿ, ತಿಳುವಳಿಕೆ ಹೇಳಿ, ವಿದ್ವಾಂಸರ ಹತ್ರ ಕರೆದುಕೊಂಡು ಬನ್ನಿ, ಪೀಠಾಧಿಪತಿಗಳ ಹತ್ರ ಕರೆದುಕೊಂಡು ಬನ್ನಿ, ಅವನಿಗೆ ತಿಳಿ ಹೇಳಿ ಸಪೋರ್ಟ್ ಕೊಟ್ಟು, ನಾವಿದ್ದೇ ಬೆನ್ನಿಂದ ನಿನಗೆ ಯಾಕೆ ಚಿಂತೆ ಎನ್ನುವಂತಹ ಮಾರಲ್ ಸಪೋರ್ಟ್ ಕೊಟ್ಟು ಅವನನ್ನು ಹಾದಿಗೆ ತೆಗೆದುಕೊಂಡು ಬನ್ನಿ. ಅದರಂತೆ ಯುವತಿಯರಿಗೆ ಏನೇ ಕಷ್ಟ ಬಂದರೆ, ಅವರಿಗೇನಾದರೂ ತೊಂದರೆಯಾದರೆ ಒಂದು ಸಣ್ಣ ಫೋನ್ ಕಾಲ್ ಮಾಡಿದರೆ ಸಾಕು,
ಒಂದು ಯುವಕರ ಫೋರ್ಸ್ ಹೋಗಬೇಕು. ಯಾರವನು ಅನ್ಯ ಧರ್ಮದವನು ಮಾತಾಡ್ತಾನೆ ಇನ್ನೊಮ್ಮೆ ಅಂದ್ರೆ ಅವನು ಬದುಕಿ ಉಳಿಯಲಿಕ್ಕಿಲ್ಲ ಅನ್ನುವಷ್ಟು, ಯಾರನ್ನು ಕೊಲ್ಲಿಕ್ಕೆ ಹೋಗಬೇಡಿ, ಆದ್ರೆ ಬದುಕಿ ಉಳಿಯಲಿಕ್ಕಿಲ್ಲ ಅನ್ನುವಷ್ಟು ಭಯ ಅವನಲ್ಲಿ ಬಂದಿರಬೇಕು. ಆ ತರಹದ ಒಂದು ಫೋರ್ಸ್ ನಿಮ್ಮಲ್ಲಿ ಇರಬೇಕು. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಹೇಳಿದ ಹಾಗೆ ಆ ಯುಕ್ತಿಯ ಬಲ, ಶಾಸ್ತ್ರದ ಬಲ ಒಂದು ಕಡೆಯಾದರೆ ದೈಹಿಕವಾದಂತಹ ಗಟ್ಟಿ ಮುಟ್ಟಿಯಾದಂತಹ ಬಲ ಇರಲಿ. ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇವೆ ಅಂತ ಜೇಬಿನ ತುಂಬ ದುಡ್ಡು ಇಟ್ಕೊಂಡು ಮಾತ್ರಕ್ಕೆ ಉಪಯೋಗ ಇಲ್ಲ, ಗಟ್ಟಿಯಾದ ಬಲ ಬೇಕು. 10 ಜನ ಕುಸ್ತಿಗೆ ಬಂದ್ರೆ ಒಂದು ಕೈಯಿಂದ ಕಿತ್ತಿ ಎಸೆಯುತ್ತೇನೆ ಎನ್ನುವಂತಹ ಭೀಮಬಲ, ಭೀಮಸೇನೆ ಇದು ತಯಾರಾಗಬೇಕು. ನಮ್ಮ ಮಾಧ್ವ ಯುವಕರಲ್ಲಿ ಮಧ್ವಾಚಾರ್ಯರ ಮೊದಲನೇ ಅವತಾರ ಭೀಮಾವತಾರ ತಾನೆ, ಅಂತಹ ಭೀಮಸೇನ ದೇವರ ಬಲ ಅದು ಯುವಕರಲ್ಲಿ ಆತ್ಮ ರಕ್ಷಣೆಗೆ, ಪರರ ರಕ್ಷಣೆಗಿರಲಿ. ಈ ತರಹದ ಯಾವುದೇ ವಿಧವಾದ ಪ್ರಸಂಗ ಬಂದಾಗಲೂ ಅದನ್ನು ಗಟ್ಟಿಯಾಗಿ ತಡೆಗಟ್ಟುವುದಕ್ಕೆ ದಾರಿಯಾಗ್ತದೆ. ಅಂತಹ ಒಂದು ಶಕ್ತಿ ನಮ್ಮ ಯುವಕರಲ್ಲಿ ಬರಬೇಕು. ವೃದ್ಧರೆಲ್ಲ ಪಾಠಕ್ಕೆ ಬರ್ತಾರೆ. ಕೆಲವರು ಹೇಳ್ತಾ ಇದ್ರು, ನಮ್ಮಲ್ಲಿ ವಿದ್ವಾಂಸರು ಚೇಷ್ಟೆ ಮಾಡ್ತಾ ಇದ್ರು, ಪಾಠಕ್ಕೆ ಬರುವವರ ವರ್ಣನೆ ಹೇಗೆ, ದಾಸರು ಇವರನ್ನು ನೋಡೇ ಹೇಳಿದ್ದಾರೆ ಅಂತ. ಪಂಡಿತರ ಮನೆಯಲ್ಲಿ ಪಾಠಕ್ಕೆ ಬರುವ ಗೃಹಸ್ಥರನ್ನು ನೋಡೇನೆ ದಾಸರು ಹಾಡಿದರಂತೆ. ಏನು ಹಾಡಿದರು? ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣವು, ಹರಿಯ ಕೀರ್ತನೆಯು ಕೇಳದು ಎನ್ನ ಕಿವಿಗೆ, ಹರಿಮಂತ್ರಗಳ ಸ್ತೋತ್ರಗಳು ಬಾರದು ಎನ್ನ ನಾಲಿಗೆಗೆ. ಈ ವಯಸ್ಸಿನೊಳಗೆ ಪಾಠಕ್ಕೆ ಬರ್ತಿರ್ತಾರೆ. ಬಂದವರೆಲ್ಲ ಹಾಗಿದ್ದಾರೆ ಅಂತ ನಾನು ಪಾಪ ಹೇಳ್ತಾ ಇಲ್ಲ, ಹಾಗಾಗೋದು ಬೇಡ. ಅವರಂತೂ ಅವಶ್ಯ ಬರಲೇಬೇಕು ಅಂತ ಕಾಲೇ ವಿಶೇಷತಃ. ಆ ವಿಶೇಷ ಬೇರೆ, ವಿಶೇಷವಾಗಿ ಸ್ಮರಣೆ ಮಾಡಲೇಬೇಕು ಕೊನೆ ಕಾಲದೊಳಗೆ. ಆದರೆ ತಾರುಣ್ಯ ಇದ್ದಾಗ, ಶಕ್ತಿ ಇದ್ದಾಗ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಅಭಿನವ ಪ್ರಹ್ಲಾದರಾಗಿರಿ, ಅಭಿನವ ಧ್ರುವರಾಜರಾಗಿರಿ ನೀವೆಲ್ಲ. ಮತ್ತೆ ಆ ವಿಧವಾದಂತಹ ತಪಸ್ಸು, ಆ ವಿಧವಾದಂತಹ ಜಪ, ಆ ವಿಧವಾದ ನೀತಿ, ಅಂತಹ ಧರ್ಮ, ಆ ತರಹದ ಸಂಘಟನೆ, ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲದೆ ಇದ್ದಾಗಿರಬೇಡಿ. ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆಯಿಂದ ನೀವೆಲ್ಲರೂ ಇರಬೇಕು, ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಇದರಂತೆ ಜಪ, ಮಂತ್ರ, ಪಾರಾಯಣ, ಅಧ್ಯಯನ ಇವುಗಳು ಎಷ್ಟು ಅವಶ್ಯಕನೋ ಅಷ್ಟೇ ವ್ರತಗಳು, ಅದರಲ್ಲಿ ಶ್ರೇಷ್ಠವಾದದ್ದು ಏಕಾದಶಿಯ ವ್ರತ, ಅತೀ ಅವಶ್ಯಕವಾದ, ಅತ್ಯಂತ ಅವಶ್ಯಕವಾದ. ಎಷ್ಟೇ ಕಷ್ಟ ಆಗಲಿ ಏಕಾದಶಿಯ ಉಪವಾಸ ಮಾತ್ರ ಬಿಡಬೇಡಿ. ನೀವು ಅದಕ್ಕೇನು ಉಪಾಯ ಮಾಡ್ತೀರೋ ಮಾಡಿ. ದಶಮಿ ದಿವಸ ಬೇಕು ಅಂದರೆ ನಿಮಗೆಷ್ಟು ಬೇಕೋ ಅಷ್ಟು ನಿಮ್ಮ ತಾಯಿಗೆ ಹೇಳಿ ಅಥವಾ ಹೆಂಡತಿಗೆ ಹೇಳಿಕೊಂಡು ಹೋಟೆಲಿಗೆ ಮಾತ್ರ ದಯಮಾಡಿ ಹೋಗಬೇಡಿ. ಹೋಟೆಲಿಗೆ ಹೋಗಿ ಹೊಟ್ಟೆ ತುಂಬ ತಿಂದು ಮರು ದಿವಸ ಏಕಾದಶಿ ಮಾಡಲಿಕ್ಕೆ ಹೋಗಬೇಡಿ. ಹಾಗಿದ್ರೆ ಏಕಾದಶಿ ಬಿಟ್ಟರೂ ಅಡ್ಡಿ ಇಲ್ಲ. ಮನೆಯಲ್ಲಿ ಶುದ್ಧವಾಗಿ ದೇವರಿಗೆ ನಿವೇದಿತವಾದದ್ದನ್ನು ನಿಮಗೇನು ಬೇಕೋ ಅದನ್ನು ಮಾಡಿಸಿಕೊಂಡು ತಿಂದು ಉಂಡು ಗಟ್ಟಿಮುಟ್ಟಿಯಾಗಿ ತಯಾರಾಗಿ ಏಕಾದಶಿ ಮಾತ್ರ ಪೂರ್ಣ ಉಪವಾಸ ಮಾಡಿ. ಏಕಾದಶಿಯ ಉಪವಾಸ, ಸಂಧ್ಯಾವಂದನ, ಮಂತ್ರ ಜಪ ಇಷ್ಟನ್ನು ಬಿಡಬೇಡಿ. ದೇವರಿಗೆ ನೈವೇದ್ಯವಾಗದೇ ಇದ್ದದ್ದನ್ನು ಶೂದ್ರರ ಅನ್ನವನ್ನು ಸ್ವೀಕಾರ ಮಾಡಬೇಡಿ. ಶೂದ್ರಾನ್ನಂ ಯಸ್ಯ ನೋದರೆ, ಇಷ್ಟು ಮಿನಿಮಮ್. ಅನೇಕ ಜನ ದೊಡ್ಡ ದೊಡ್ಡ ಮಾತಾಡ್ತಾರೆ, ಪ್ರಾಕ್ಟಿಕಲ್ ಆಗಿ ಹೇಳಿ. ಈಗ ಇಲ್ಲಿದ್ದವರ ಬಗ್ಗೆನೇ ನಿಮ್ಮ ನಿಮ್ಮ ಬಗ್ಗೆ ವಿಚಾರ ಮಾಡಿ, ದೊಡ್ಡ ವಿಚಾರ ಬೇಡ. ಎಷ್ಟೋ ಜನರಿಗೆ ಹಾಗಿರ್ತದೆ, ಹೇಗಿರಿ, ನಿನಗೆ ಹೇಗಿದೆ ವಿಚಾರ ಮಾಡು. ಮಂದಿ ಉಸಾಬರಿ ಯಾಕೆ, ನಿನ್ನ ಪರಿಸ್ಥಿತಿಯನ್ನು ನೀನು ನೋಡ್ಕೊ, ಆತ್ಮಾವಲೋಕನ ಮಾಡಿಕೊಳ್ಳಿ. ಹೌದು, ನಾನು ಹೋಟೆಲೊಳಗೆ ತಿಂದ್ರೇನೆ ಬದುಕಬಹುದಾ, ತಿಂದೇ ಇದ್ರೂ ನಾನು ಬದುಕಬಹುದಾ, ಇಷ್ಟ ಆಲೋಚನೆ ಮಾಡಿ. ಯಾರದೋ ಉದಾಹರಣೆ ಕೊಡ್ತಾರೆ, ಎಲ್ಲಿಯೋ ಹೋಗಿರ್ತೇವೆ ಕೆಲಸದ ಮೇಲೆ, ಅಸ್ಸಾಮಿಗೆ ಹೋಗಿರ್ತೇವೆ, ಅಲ್ಲಿ ಯಾರು ನಮಗೆ ರಾಯರ ಮಠ ಎಲ್ಲಿ ಸಿಗ್ತದೆ, ಇದು ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ಹೋಗಬೇಕು, ಊಟ ಎಲ್ಲಿ ಮಾಡಬೇಕು. ಆ ವಿಚಾರ ಆಮೇಲೆ, ಯಾರು ಅಸ್ಸಾಮಿಗೆ ಹೋಗೋರಿದ್ದೀರಿ ಬನ್ನಿ ಹೇಳ್ತೀನಿ ಅವರಿಗೆ ಹೇಗೆ ಮಾಡಬೇಕು ಅಂತ. ಈಗ ಇದ್ದವರಂತೂ ಯಾರು ಅಸ್ಸಾಮಿಗೆ ಹೋಗೋರಿಲ್ಲಲ್ಲ, ರಿಟೈರ್ ಆಗಿರ್ತಾನೆ, ಕೆಲಸನೇ ಇರೋದಿಲ್ಲ, ಇರೋದೇ ಮನೆಯೊಳಗೆ. ಯಾವಾಗಲೂ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಮನೆಯೊಳಗೆ ಇದ್ದು ಸಾಯಂಕಾಲ ಹೆಂಡತಿ ಜೊತೆಗೆ ವಾಕರ ಹಿಡಿದುಕೊಂಡು ಹೋಗಿ ಹೋಟೆಲೊಳಗೆ ತಿಂದು ಬರ್ತಾನೆ. ಏನು ರೋಗ ಇವನಿಗೆ, ಏನು ಅನಿವಾರ್ಯತೆ ಇದೆ? ನಡಿಲಿಕ್ಕಾಗದೆ ವಾಕರ್ ಹಿಡ್ಕೊಂಡು ಹೋಗಿ ತಿಂದು ಬರೋದು ಹೋಟೆಲಲ್ಲಿ ಇದ್ದಾರಂತ ಮಾನವ ಅವರು. ಮನೆಯಲ್ಲಿ ನನಗೆ ಊಟನೇ ಹೋಗೋದಿಲ್ಲ ಅಂತ ನಾವು ಸುಮ್ಮನೆ ಹೋಟೆಲಲ್ಲಿ ತಿನ್ನೋದು. ಮೊನ್ನೆ ಪುರೋಹಿತರಿಗೆ ನಾವು ಅಡಿಗೆಯವರ ಸಭೆ ಮಾಡಿದಾಗ ಮಡಿಯಿಂದ ಅಡಿಗೆ ಮಾಡಬೇಕಪ್ಪ ನೀವೆಲ್ಲ ಅಂತ ಪಾಚಕರಿಗೆ, ಅವರಂದ್ರು ಇವರು ದಿವಸಾನು ಹೋಟೆಲೊಳಗೆ ತಿಂದು ಬರ್ತಾರೆ, ನಾವ್ಯಾಕೆ ಮಡಿಯಿಂದ ಅಡಿಗೆ ಮಾಡಿ ಹಾಕ್ಬೇಕು ಇವರಿಗೆ ಅಂತ ಅನ್ನೋ ಪ್ರಶ್ನೆ ಬಂತು.
ದಯಮಾಡಿ ತಿನ್ಬೇಡಿ. ನೀವು ಮಡಿ ಮನೆಯಲ್ಲಿ ಎಷ್ಟು ಮಾಡ್ತೀರೋ ಆ ವಿಷಯ ಬೇರೆ, ಆದರೆ ಏನು ಮಾಡಿದ್ರು ಮನೆಯಲ್ಲಿ ಮಾಡಿ. ಹೋಟೆಲೊಳಗೆ ಊಟ ಮಾಡೋದು ಸರ್ವಥಾ ಸರಿಯಾದದ್ದಲ್ಲ. ಮೊದಲಿಗೆ ಚೈನಿ ಮಾಡೋದಕ್ಕೆ ರುಚಿಗೆ ಏನು ತಿಂತೀರಿ ಅವರು ಬಿಡಿ. ಅನಿವಾರ್ಯತೆ ಇದ್ದವರು ಹೇಗೆ ಬರೀ ಹಣ್ಣು ಹಾಲು ತಿನ್ನಬೇಕೆ ಅಥವಾ ಅವಲಕ್ಕಿ ಇಂಥದನ್ನು ಕಟ್ಟಿಕೊಂಡು ಹೋಗಬೇಕು, ಏನೋ ಒಂದು ಉಪಾಯ ಮಾಡ್ಬೋದು. ಅಲ್ಲಲ್ಲಿದ್ದವರ ಮನೆಗೆ ಹೋಗ್ಬೋದು, ಅವರ ಮಠಗಳಿಗೆ ಹೋಗ್ಬೋದು, ಏನೋ ತೆಗೆದುಕೊಂಡು ತಾನೇ ಮಾಡಿಕೊಂಡು ಹೋಗ್ಬೋದು, ಏನಾದರೂ ಉಪಾಯ ಮಾಡಬಹುದು. ಅದು ಅನಿವಾರ್ಯ ಇದ್ದವರಿಗೆ ಶ್ರಮಪಟ್ಟು ಸಾಧನೆ ಮಾಡಬೇಕು. ಉಳಿದವರಿಗಂತೂ ಶ್ರಮವೇ ಇಲ್ಲ, ಕಾರಣ ಇಲ್ಲದೆ ಸುಮ್ಮನೆ ಹಾದಿಯಲ್ಲಿ ಹೋಗುವಾಗ ಇಡ್ಲಿ ಕಾಣಿಸ್ತು ಅಂದ್ರೆ ತಿನ್ನಬೇಕು ಅನ್ನಿಸ್ತದೆ. ಏನ್ ನಿಮ್ಮ ಮನೆಯಲ್ಲಿರುವ ನಿಮ್ಮ ಹೆಂಡಂದಿರು ಅಷ್ಟು ದಡ್ಡರಿದ್ದಾರ? ಜಗತ್ತಿನೊಳಗೆ ಯಾವ ಹೋಟೆಲ್ನೊಳಗೆ ಮಾಡದೆ ಇರತಕ್ಕಂತಹ ರುಚಿಯಾದ ಅಡಿಗೆಯನ್ನ ನಿಮ್ಮ ನಿಮ್ಮ ಹೆಂಡಂದರಿಗೆ ತಾಯಂದಿರಿಗೆ ಮಾಡ್ಲಿಕ್ಕೆ ಬರ್ತದೆ? ಯಾಕೆ ಬರೋದಿಲ್ಲ? ನೀವು ಹೀಗೆ ಹೋಟೆಲ್ಗೆ ಹೋಗ್ತಾ ಇದ್ರೆ ಹೋಟೆಲ್ಗೆ ಕಳಿಸ್ತಾರೆ ಅವರು, ನಿಮ್ಮನ್ನು ತಿನ್ನಿಸು ಮಾಡಲಿಕ್ಕೆ ಕಲಿಯುವುದಿಲ್ಲ. ನೀವು ಮನೆಯಲ್ಲಿಯೇ ಮಾಡಿ ಹಾಕು ಅಂದ್ರೆ ಕಲಿತಾರೆ. ಶೂದ್ರಾನ್ನವನ್ನು ಸರ್ವಥಾ ತಿನ್ನಬೇಡಿ. ಮಾಡುವ ಜಪ ಮಾಡುವ ಸಾಧನೆಗೆ ಫಲ ಇಲ್ಲ ಅಂತ ಶಾಸ್ತ್ರ ಹೇಳಿದೆ. ಯಾಕೆ ಹೇಳ್ತೇವೆ ಅದನ್ನು ತಿಳಿದುಕೊಳ್ಳಿ. ಮಾಡುವ ಮಂತ್ರಗಳ ಜಪ ಮಾಡುವ ಧರ್ಮ ಕಾರ್ಯಗಳಿಗೆ ಸಿದ್ಧಿ ಬರಬೇಕು. ಏಕಾದಶಿಯು ಇವೆಲ್ಲ ಪರಿಕರ. ಇಷ್ಟೆಲ್ಲ ಇದ್ರೇನೆ ಅದಕ್ಕೆ ಸಿದ್ಧಿ, ಇಲ್ಲದೆ ಇದ್ರೆ ಇಲ್ಲ. ಏಕಾದಶಿಯು ಉಪವಾಸ, ಸ್ತ್ರೀಯರು ರಜಸ್ವಲ ಧರ್ಮದ ಪರಿಪಾಲನೆ. ಏಕಾದಶಿ ಉಪವಾಸ ಮಾಡಬೇಕು, ಶೂದ್ರಾನ್ನವನ್ನು ತಿನ್ನಬಾರದು. ಮಾಂಸ ಭಕ್ಷಣ ಅಂತೂ ಸರ್ವಥಾ ಸರಿಯಲ್ಲ. ಮದ್ಯಪಾನ, ಕೆಲವರು ಅಖಂಡವಾಗಿ ತಂಬಾಕು ತಿಂತಾ ಇರ್ತಾರೆ. ಅಂಥವೆಲ್ಲ ಮಾಡಬಾರದು. ಅಂತಹ ದುಶ್ಚಟಗಳಿಗೆ ಬಲಿಯಾಗದೆ ಶುದ್ಧವಾದ ರೀತಿಯಲ್ಲಿ ತಾವು ಜೀವನವನ್ನು ನಡೆಸುವಂತಹ ಸಂಕಲ್ಪವನ್ನು ಮಾಡಿ, ಇಷ್ಟು ಬೆರಳೆಣಿಕೆಯಲ್ಲಿ ಬಹಳೇನು ನಾನು ಹೇಳಿಲ್ಲ, ಶೂದ್ರಾನ್ನವನ್ನು ತಿನ್ನಬೇಡಿ, ಸಂಧ್ಯಾವಂದನವನ್ನು ಮಾಡಿ, ಏಕಾದಶಿಯ ಉಪವಾಸವನ್ನು ಮಾಡಿ, ದೇವರಿಗೆ ನೈವೇದ್ಯವಾದದ್ದನ್ನೇ ಮನೆಯಲ್ಲಿ ಮಾಡಿದ್ದನ್ನು ಸ್ವೀಕಾರ ಮಾಡಿ, ಅಂತರ್ಜಾತೀಯ ವಿವಾಹವನ್ನು ಮಾಡಿಕೊಳ್ಳುವುದಾಗಲಿ, ಅಂತರ್ಧರ್ಮೀಯ ವಿವಾಹವನ್ನು ಮಾಡಿಕೊಳ್ಳುವುದಾಗಲಿ ಸರ್ವಥಾ ಬೇಡ. ಬೇರೆಯವರು ಆ ರೀತಿಯ ಅಧಃಪತನಕ್ಕೆ ಹೊರಟಿದ್ದಾರೆ ಅಂದರೆ ಅವರಿಗೆ ತಡೆಗಟ್ಟಿ ಶಾಸ್ತ್ರದ ಅಧ್ಯಯನವನ್ನು ನಿತ್ಯ ಅಲ್ಲದೇ ಇದ್ದರೂ ವಾರಕ್ಕೊಂದು ದಿನ ಆದರೂ ಶ್ರದ್ಧೆಯಿಂದ ವಿದ್ವಾಂಸರ ಹತ್ತಿರ ಹೋಗಿ ಅದನ್ನು ಮಾಡಿ, ಯಾವುದೇ ವಿಧವಾದಂತಹ ದುಷ್ಪರಿಣಾಮ ಆಗದೇ ಇರುವುದಕ್ಕೆ ನರಸಿಂಹದೇವರ, ದುರ್ಗಾದೇವಿಯ, ವಾಯುದೇವರ ವಿಶೇಷ ಉಪಾಸನೆಯನ್ನು ಮಾಡಿ ಅಂತರ್ಬಲವನ್ನು ಅಧ್ಯಾತ್ಮ ಬಲವನ್ನು ಬೆಳೆಸಿಕೊಳ್ಳಿ. ನೀವೆಲ್ಲ ಯುವಕರು ಮುಂದೆ ಬರುವಂತಹ ನಮ್ಮ ಸಮಗ್ರವಾದ ಭಾರತ ದೇಶದ ಆಧಾರ ಸ್ತಂಭಗಳು ನೀವೇ. ನಾನೇ ಯಾವುದೋ ಒಂದು ಊರೊಳಗೆ ಒಂದು ಮನೆಯೊಳಗಿದ್ದೇನೆ ಅಂತ ತಿಳ್ಕೊಬಿಡಿ. ನೀವ್ಯಾರು, ನಿಮಗೇನು ಗೊತ್ತು? ನೀವು ಏನಾದರೂ ಸಾಧಿಸುವುದಕ್ಕೆ ಸಮರ್ಥರು. ಎಂತೆಂತಹ ದೊಡ್ಡ ದೊಡ್ಡ ಕ್ರಾಂತಿಕಾರಿಗಳಾಗಿ ಹೋದರು ನಮ್ಮ ದೇಶದೊಳಗೆ. ಅವರೇನು ಬೇರೆ ಅಲ್ಲ, ಅವರಿಗೂ ಎರಡು ಕಾಲು ಕಣ್ಣು ಕೈ ಮೂಗು ಇದೇ ರಕ್ತ ಮಾಂಸನೇ ಇತ್ತಲ್ಲ ಅವರ ಹತ್ರನು. ಒಳಗೆ ಬಲ ಇದೆ, ಒಳಗೆ ಸತ್ವ ಇದೆ, ಅದಕ್ಕೆ ಕೆಲಸ ಕೊಟ್ಟಿಲ್ಲ, ಅದು ನಶಿಸಿ ಹೋಗ್ತದೆ. ನಾನು ಏನಾದರೂ ಮಾಡಬಲ್ಲೆ. ನನ್ನಂತಹ ನೂರಾರು ಯುವಕರನ್ನ ಧರ್ಮ ಮಾರ್ಗದಲ್ಲಿ ತರಬಹುದು, ಸಾವಿರಾರು ಜನರಿಗೆ ಧರ್ಮ ಮಾರ್ಗದಲ್ಲಿ ನಡೆಸಿಕೊಂಡು ಅವರೆಲ್ಲರಿಗೂ ಅನ್ನ ಹಾಕಿ ಹೊಟ್ಟೆಗೆ ಹಾಕಿ ಸನ್ಮಾರ್ಗವನ್ನು ಉಪದೇಶ ಮಾಡುವಂತಹ ಒಂದು ದೊಡ್ಡ ಸಾಧನೆಯನ್ನು ನನ್ನ ಜೀವನದಲ್ಲಿ ಮಾಡಬೇಕು, ಪರೋಪಕಾರ ಮಾಡಬೇಕು. ನಾನೊಬ್ಬ ಬದುಕಿದರಲ್ಲ, ನನ್ನಂತೆ ಸಾವಿರ ಜನರಿಗೆ ಹೊಟ್ಟೆಗೆ ಹಾಕಿ ಬದುಕಬೇಕು ಅಂತ ಪ್ರತಿಜ್ಞೆ ಮಾಡಿ, ನೂರು ಜನರಿಗೆ ಆದರೂ ಹೊಟ್ಟೆಗೆ ಹಾಕುವ ಯೋಗ್ಯತೆ ಬರ್ತದೆ. ಸಣ್ಣ ದೃಷ್ಟಿಯನ್ನು ಇಟ್ಟುಕೊಳ್ಳುವುದು ಬೇಡ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಸಾವಿರಾರು ಜನರಿಗೆ ಉಪಕಾರ ಮಾಡಿ ಅವರೆಲ್ಲರಿಗೂ ಸುಖವಾಗಿ ಜೀವನವನ್ನು ಮಾಡುವಂತೆ ದಾರಿ ತೋರಿಸಿ, ಧರ್ಮ ಮಾರ್ಗವನ್ನು ತೋರಿಸಿ, ಜೀವನದ ಮಾರ್ಗವನ್ನು ತೋರಿಸಿ ನಾನು ನಡೆಯುತ್ತೇನೆ, ಅಂತಹ ಒಬ್ಬ ಕ್ರಾಂತಿಕಾರಿಯಾಗ್ತೇನೆ, ಅಂತಹ ಒಬ್ಬ ಸುಧಾರಣಕಾರಿಯಾಗ್ತೇನೆ ಅನ್ನುವ ಉದ್ದೇಶವನ್ನು ಇಟ್ಟುಕೊಳ್ಳೋದು ಪ್ರತಿಯೊಬ್ಬರೂ ಕೂಡ. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದರೆ ಒಬ್ಬ ದೊಡ್ಡ ವ್ಯಕ್ತಿಗಳಾಗ್ತೀರಿ. ಹಾಗಾಗಬೇಕು, ನೀವು ಒಬ್ಬೊಬ್ಬರು ಹಾಗಾಗಬೇಕು. ಅಂತಹ ಆದರ್ಶವನ್ನು ಪ್ರತಿಯೊಬ್ಬ ಯುವಕ ಯುವತಿಯರು ಇಟ್ಟುಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಪ್ರಯತ್ನವನ್ನು ಎಲ್ಲ ಪಾಲಕರು ತಂದೆ ತಾಯಿಗಳು ಮಾಡಿ ಯುವಕರನ್ನು ಮುಂದೆ ತರುವಂತೆ ಮಾಡಬೇಕು. ಯಾವುದೇ ತರಹದ ಸಮಸ್ಯೆಗಳಿದ್ದಾಗಲೂ ಅಂತಹ ಸಮಸ್ಯೆಗಳಿಗೆ ಅನೇಕ ಜನ ತಲೆ ಕೆಡಿಸಿಕೊಂಡು, ಸಣ್ಣ ಪುಟ್ಟ ವಿವಾಹದ ಸಮಸ್ಯೆ ಮತ್ತೊಂದು, ಇಂತಹ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಂಡು
ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೂ ಹೋಗುವವರಿದ್ದಾರೆ. ಅದಕ್ಕೆಲ್ಲ ಅಪರಿಪಕ್ವತೆ ಕಾರಣ, ತಿಳುವಳಿಕೆ ಇಲ್ಲದೇ ಇರುವುದು ಕಾರಣ, ಸಜ್ಜನರ ಸಹವಾಸ ಇಲ್ಲದೇ ಇರುವುದು ಕಾರಣ. ಸಜ್ಜನರ ಸಹವಾಸದೊಳಗಿರಿ, ಶಾಸ್ತ್ರಗಳನ್ನು ಕೇಳಿ, ದೊಡ್ಡವರ ಆದರ್ಶಗಳನ್ನು ಕೇಳಿ. ಭೀಷ್ಮಾಚಾರ್ಯರ ಆದರ್ಶ ಏನು? ತನ್ನ ತಂದೆಗಾಗಿ ಮದುವೆಯನ್ನೇ ಬಿಟ್ಟು ನಿಂತ ಮಹಾನುಭಾವ ಭೀಷ್ಮ. ಶಂತನು ರಾಜನ ಪ್ರೀತಿಗಾಗಿ ಮದುವೆಯನ್ನೇ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂತಹ ವ್ಯಕ್ತಿ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ಕುಶರಾಜನ ಮಕ್ಕಳು, ಹೆಣ್ಣು ಮಕ್ಕಳು ಅನೇಕ ಜನ ವನದಲ್ಲಿ ವಿಹಾರ ಮಾಡಲಿಕ್ಕೆ ಹೋದಾಗ ವಾಯು ಪ್ರವಾಹ ವಾಯುದೇವರು ಪರೀಕ್ಷೆ ಮಾಡುವುದಕ್ಕೆ ಬರ್ತಾರೆ. ನನ್ನನ್ನು ಮದುವೆ ಆಗ್ರೆ ನೀವೆಲ್ಲ ಅಂತ. ಆಗೋದಿಲ್ಲ ಅಂತ, ನಮ್ಮ ತಂದೆ ಹೇಳಿದ್ರೆ ಮದುವೆ ಆಗ್ತೇವೆ. ನಾನು ವಾಯು ನಿಮ್ಮೊಳಗೆ ಪ್ರವೇಶ ಮಾಡಿ ಎಲ್ಲ ಕಡೆಗೆ ವಾಯು ವಿಕಾರ ಆಗುವಂತೆ ಮಾಡಿ ನಿಮ್ಮ ದೇಹ ಎಲ್ಲ ಅಂಕುಡೊಂಕಾಗಿ ಆಗುವಂತೆ, ವಕ್ರವಾಗುವಂತೆ ಮಾಡ್ತೇನೆ, ಮಾಡು. ಆದರೆ ನಾವೇನು ಮದುವೆ ಆಗುವುದಿಲ್ಲ. ನಮ್ಮ ತಂದೆ ಹೇಳಿದರೆ ಯಾರಿಗಾದರೂ ಮದುವೆ ಆಗೋದಕ್ಕೆ ಸಿದ್ಧ. ಆದರೆ ನಾವೇ ನಾವು ಹೊರಗಿಂದ ಹೊರಗೆ ಮದುವೆ ಮಾಡಿಕೊಂಡು ಹೋಗೋದಕ್ಕೆ ನಾವೇನು ತಯಾರಾಗುವುದಿಲ್ಲ. ಯಸ್ಯನೋ ದಾಸ್ಯತಿ ಪಿತಾ ಸನೋಭರ್ತಾ ಭವಿಷ್ಯತಿ. ವಾಯುದೇವರಿಗೆ ಆಶ್ಚರ್ಯವಾಗ್ತದೆ ಇವರ ನಿಷ್ಠೆಯನ್ನು ನೋಡಿ, ಅನುಗ್ರಹ ಮಾಡಿ ಹೋಗ್ತಾರೆ. ಯಸ್ಯನೋ ದಾಸ್ಯತಿ ಪಿತಾ ಸನೋಭರ್ತಾ ಭವಿಷ್ಯತಿ. ತಂದೆ ತಾಯಿಗಳು ಸಂತೋಷದಿಂದ ಯಾರಿಗೆ ಒಪ್ಪಿಸಿ ಕೊಡ್ತಾರೆ ಅಲ್ಲಿ ನಾನು ಹೋಗ್ತೇನೆ, ಸುಖವಾಗಿರ್ತೇನೆ. ಈ ನಿರ್ಧಾರ ಇರಬೇಕು. ಎಷ್ಟು ವಿಚಿತ್ರ, 9 ತಿಂಗಳು ಗರ್ಭದಲ್ಲಿ ಇಟ್ಟುಕೊಂಡಾಗಿನಿಂದ ಬೆಳೆಸಿ ಓದಿಸಿ ಎಲ್ಲ ಮಾಡಿ ದೊಡ್ಡವರನ್ನ ಮಾಡಿ ತಮ್ಮ ತುತ್ತು 4 ಕಡಿಮೆ ಮಾಡಿ ಇವರಿಗೆ ತುತ್ತಾಕಿ ಬೆಳೆಸಿ ಬಡತನದಲ್ಲಿ ಎಷ್ಟು ಕಟ್ಟುಪಟ್ಟಿರ್ತಾರೆ ತಂದೆ ತಾಯಿಗಳು. ಇಷ್ಟೆಲ್ಲ ಮಾಡಿದ ತಂದೆ ತಾಯಿಗಳು ಕಣ್ಣೀರಿಡ್ತಾ ಅಳತಾ ಮನೆಯಲ್ಲಿ ಕೂತರು, ಇವರಿಗೆ ಅದು ದೊಡ್ಡದಾಗೋದಿಲ್ಲ. ಅತ್ರೆ ಹಳ್ಳಿ ಅಂತಾರೆ, ತಾವು ಯಾವುದೋ ಮದುವೆ ಮಾಡ್ಕೊಂಡು ಓಡಿ ಹೋಗಿಬಿಡ್ತಾರೆ. ಇವರಿಗೆ ಮುಖ ತೋರಿಸೋ ಹಾಗಿರೋದಿಲ್ಲ ಸಮಾಜದ ಮಧ್ಯದಲ್ಲಿ, ಅಷ್ಟು ದುಃಖ ಪಡ್ತಾರೆ. ಅದರ ಬೆಲೆ ಇಲ್ಲ ಇವರಿಗೆ. ಕಾರಣ, 2 ಕ್ಷಣಗಳ ಕೇವಲ 2 ಕಣ್ಣುಗಳ ಮಿಲನದಿಂದ ಬಂದ ಪ್ರೇಮ 10 ವರ್ಷಗಳಿಂದ ಇವರಿಗೋಸ್ಕರವಾಗಿ ರಕ್ತ ಸುಟ್ಟಂತಹ ತಂದೆ ತಾಯಿಗಳ ಪ್ರೇಮಕ್ಕಿಂತಲೂ ದೊಡ್ಡದಾಗಿ ಹೋಯ್ತು ಇವರಿಗೆ. ಎಂತಹ ಅನ್ಯಾಯ ಇದು, ಇದಾಗಬಾರದು. ತಂದೆ ತಾಯಿಗಳ ಮಾತಿಗೆ ಬೆಲೆ ಇರಬೇಕು. ತಂದೆ ತಾಯಿಗಳು ಧರ್ಮ ಮಾರ್ಗವನ್ನು ಉದ್ಬೋಧನೆ ಮಾಡಬೇಕು ಅನ್ನೋದನ್ನು ಅವರು ತಿಳಿಯಬೇಕು, ಅವರ ಮಾತಿಗೆ ಬೆಲೆ ಕೊಡಬೇಕು ಅನ್ನೋದನ್ನು ಯುವಕ ಯುವತಿಯರು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸಮಾಜದಲ್ಲಿ ಇರುವ ಮತ್ತೊಂದು ದೊಡ್ಡ ಪಿಡುಗು ಅಂದರೆ ಅದು ವಿಚ್ಛೇದ, ಡೈವೋರ್ಸ್. ಅತೀ ವ್ಯಾಪಕವಾಗಿ ಒಂದು ಕಡೆಗೆ ವಿವಾಹ, ಇನ್ನೊಂದು ಕಡೆಗೆ ವಿಚ್ಛೇದದ. ಮನುಷ್ಯನಿಗೆ ತಾಳ್ಮೆ ಇಲ್ಲ. ನಿನ್ನೆ ಪ್ರಾಯ ನೀವು ಸ್ತ್ರೀ ಧರ್ಮದಲ್ಲಿ ಕೇಳದೆ ಉಳಿದದ್ದು ಯಾವುದಿಲ್ಲ, ಎಲ್ಲವನ್ನೂ ಕೇಳಿರಬಹುದು. ತಾಳ್ಮೆ ಇದು ಬಹಳ ಮಹತ್ವದ್ದು. ತಂದೆ ತಾಯಿ, ಅತ್ತೆ ಮಾವ, ಮೈದುನ ಎಲ್ಲರ ಜೊತೆಗೆ ಯಾವ ರೀತಿಯಾಗಿ ಪ್ರೀತಿಯಿಂದ ಇರಬೇಕು, ಸಹನೆ ಮಾಡಿಕೊಳ್ಳಬೇಕು, ಇದನ್ನು ಹೆಣ್ಣು ಮಕ್ಕಳು ಕಲಿಯಬೇಕು, ಗಂಡಸರೂ ಕಲಿಯಬೇಕು, ತಂದೆ ತಾಯಿಗಳು ಕಲಿಯಬೇಕು, ಅತ್ತೆ ಮಾವಂದರು ತಿಳಿದುಕೊಳ್ಳಬೇಕು, ಎಲ್ಲರೂ ತಿಳಿದುಕೊಳ್ಳಬೇಕಾದದ್ದು, ಒಬ್ಬರಿಂದ ಆಗುವ ಕೆಲಸ ಅಲ್ಲ. ಎಷ್ಟು ಸಣ್ಣ ಸಣ್ಣ ಕಾರಣಗಳಿಗಾಗಿ ಕರೆದಾಗ ಮನೆಗೆ ಕಳಿಸಿಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ತಂದೆ ತಾಯಿಗಳು ತಮ್ಮ ಮಗಳಿನ ಮೇಲಿನ ಅಭಿಮಾನದಿಂದ ಬಿಟ್ಟು ಬಂದ್ಬಿಡು, ಅಲ್ಲಿ ಇರೇಬೇಡ ಅಂತ ಹೇಳಿಬಿಡ್ತಾರೆ, ಮುಗಿದೇ ಹೋಯ್ತು, ಅಷ್ಟಕ್ಕೆ ಡೈವೋರ್ಸ್. ಇಂತಹ ಮೂರ್ಖತನ ಇದು. ಯಾವ ದ್ರೌಪದಿಯ ಮಾನ ಸಂರಕ್ಷಣೆಗಾಗಿ ಎಂತಹ ದೊಡ್ಡ ಯುದ್ಧ, 18 ಅಕ್ಷೋಹಿಣಿ ಸೈನ್ಯ, ಏನು ಏನಾಸ್ತ್ರ, ಏನು ಶಸ್ತ್ರ, ಏನಾನೆ, ಏನು ಒಂಟೆ, ಎಂತಹ ತಿರಥಿಗಳು, ಎಂತಹ ಮಹಾರಥಿಗಳು, ಇಷ್ಟೆಲ್ಲ ಯುದ್ಧ ಮಾಡಿದ್ಯಾವುದು? ಒಂದು ಹೆಣ್ಣಿನ ಮಾನ ಸಂರಕ್ಷಣೆಗಾಗಿ 36,000 ಮಹೌಢ ಸಂಖ್ಯೆಯ ರಾಕ್ಷಸರ ಸಂಹಾರವನ್ನ ಒಂದೇ ಕ್ಷಣದಲ್ಲಿ ರಾಮದೇವರು ಮಾಡಿದ್ದು. ರಾಮಃಪರಸ್ತಾತ್ಪರತೋಪಿ ರಾಮಃ, ರಾಮಃಪರಂ ದಿಕ್ಷು ವಿದಿಕ್ಷು ರಾಮಃ. ಆ ರಾವಣ, ಆ ಕುಂಭಕರ್ಣ, ಇಂದ್ರಜಿತ, ಅಕ್ಷಕುಮಾರ, ಅಷ್ಟೆಲ್ಲಾ ರಾಕ್ಷಸರು, ಅವರೆಲ್ಲರ ಸಂಹಾರ ಆದದ್ದು ಯಾವುದಕ್ಕಾಗಿ? ಪರಸ್ತ್ರೀಯನ್ನ ರಾವಣ ಅಪೇಕ್ಷೆ ಪಟ್ಟದ್ದಕ್ಕಾಗಿ, ಸ್ತ್ರೀಯರ ಮಾನವನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಇಷ್ಟೆಲ್ಲ ಮಾಡಿತ್ತು. ಇಷ್ಟು ಮಹತ್ವ ಇದೆ. ಅಂತಹ ಸ್ತ್ರೀಯರ
ಮಾನ ಸಂರಕ್ಷಣೆಗೆ ವಿಚ್ಛೇದ ಆಗಬಾರದು ಅನ್ನುವುದಕ್ಕೆ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಿದ್ದುಂಟು. ಧರ್ಮ ಅಷ್ಟು ಸುಲಭ ಅಲ್ಲ, ಅದು ಕೇವಲ ಭೋಗಕ್ಕಾಗಿ ಸೇರಿದ ಒಂದು ಜೊತೆಯಲ್ಲ, ಒಂದು ಕಪಲ್ಸ್ ಅಲ್ಲ, ಅದೊಂದು ಧಾರ್ಮಿಕವಾದ ಬಂಧನ. ಏಳು ಹೆಜ್ಜೆಗಳನ್ನು ಇಟ್ಟು ಸಪ್ತಪದಿಯನ್ನು ಮಾಡಿಕೊಂಡು ಬಂಧನ ಮಾಡಿಕೊಂಡದ್ದು ಅತಿ ದೃಢವಾಗಿ ಉಳಿಯಬೇಕಾದದ್ದು. ಎಷ್ಟೇ ಕಷ್ಟಗಳಾಗಲಿ ಪ್ರೀತಿಯಿಂದ ಅತ್ತೆಮಾವಂದಿರ ಸೇವೆಯನ್ನು ಮಾಡುವುದನ್ನು ಕಲಿಯಬೇಕು. ಸೊಸೆಯನ್ನ ಪ್ರೀತಿಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ಅತ್ತೆಮಾವಂದಿರಿಗಿದೆ. ದ್ರೌಪದಿ ಹೇಳಿಕೊಳ್ತಾಳೆ, ಸಾವಿರಾರು ಜನ ತನಗೆ ದಾಸದಾಸಿಯರಿದ್ರೆ ಕುಂತಿಯ ಬಟ್ಟೆಯನ್ನು ತಾನು ಸ್ವತಃ ಒಗೀತಾ ಇಲ್ಲ. ಇವಳ ಕೈಗೊಬ್ರು ಕಾಲಿಗೊಬ್ರು ದಾಸಿಯರ, ಮತ್ತೆ ಲಕ್ಷ ಲಕ್ಷ ದಾಸಿಯರು. ಆ ಎಲ್ಲಾ ದಾಸದಾಸಿಯರಿಂದ ಸೇವೆಯನ್ನು ತೆಗೆದುಕೊಳ್ಳುವ ಮಹಾ ಸಮ್ರಾಜ್ಞಿ ದ್ರೌಪದಿ, ಆದರೆ ತನ್ನ ಅತ್ತೆಯ ಸೇವೆಯನ್ನ ತಾನು ನೇರವಾಗಿ ಮಾಡ್ತಾ ಇದ್ದೆ, ದಾಸಿಯರಿಗೆ ಹೇಳ್ತಾ ಇರಲಿಲ್ಲ. ಇದು ಆದರ್ಶ. ಅತ್ತೆ ಮಾವಂದಿರನ್ನ ಸಂತೋಷದಿಂದ ನೋಡಿಕೊಳ್ಳಬೇಕು. ಅವರು ಸೊಸೆಯಂದಿರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಗಳನ್ನು ನೋಡಿದಂತೆ ಪ್ರೀತಿಯಿಂದ ನೋಡಬೇಕು. ವಿಚ್ಛೇದ ಆಗುವುದಕ್ಕೆ ಸರ್ವಥಾ ಯಾರೂ ಉದಾಸೀನ ಮಾಡಬಾರದು. ವಿಚ್ಛೇದವಾಗದೇ ಇರುವುದಕ್ಕೆ ಮಹಾಪ್ರಯತ್ನವನ್ನು ಮಾಡಬೇಕು. ಇದನ್ನು ಎಲ್ಲ ಯುವಕ ಯುವತಿಯರು ಪಾಲಕರು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇದು ಬಹಳ ಹೇಸಿಗೆ ಬರುವಂತಹ ಕೆಲಸ ನಮಗೆ. ಅದು ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಮುಂದೆ ವಿಚ್ಛೇದ. ಅವರಿಗೂ ದುಃಖ, ಇವರಿಗೂ ದುಃಖ. ಧರ್ಮದಿಂದಿದ್ದವರಿಗೆ ಇಬ್ಬರೂ ಕೊರಗಬೇಕು. ಧರ್ಮ ಬಿಟ್ಟವರಂತೂ ಇವರೂ ಬೇರೆ ಮದುವೆ ಮಾಡಿಕೊಳ್ತಾರೆ, ಅವರೂ ಬೇರೆ ಮದುವೆ ಮಾಡಿಕೊಳ್ತಾರೆ. ಒಂದಲ್ಲದೆ ಡಬಲ್ ಅಧರ್ಮ, ಪುನರ್ವಿವಾಹ ಅನ್ನುವ ಮತ್ತೊಂದು ಅಧರ್ಮ. ಈ ತರಹದ ಒಂದೊಂದು ಅಧರ್ಮದ ಸಂತಾನವನ್ನೇ ಕೊಡುವಂತಹ ಅನೇಕ ವಿಧವಾದ ದುಷ್ಪರಿಣಾಮಗಳಾಗ್ತವೆ. ಅದಾಗದೇ ಇರುವುದಕ್ಕೆ ಇಂತಹ ಒಂದು ತಾಳ್ಮೆ ಎಚ್ಚರ ಪ್ರತಿಯೊಬ್ಬ ಯುವಕರಲ್ಲಿ ಯುವತಿಯರಲ್ಲಿ ಇರಬೇಕು. ಇದೆಲ್ಲವನ್ನ ಆಲೋಚನೆ ಮಾಡಿ ಪ್ರತಿಯೊಬ್ಬ ಯುವಕ ಯುವತಿಯರು ಈ ಧರ್ಮ ಮಾರ್ಗದಲ್ಲಿ ನೀವು ಶ್ರದ್ಧಾವಂತರಾಗಿ ಇದ್ದರೆ ಎಲ್ಲದಕ್ಕೂ ಇದೊಂದೇ ಒಂದು ಉಪಾಯ, ಇದೇ ಒಂದು ದಾರಿ. ಈ ದಾರಿಯಲ್ಲಿ ನೀವೆಲ್ಲ ನಡೆದು, ನಮ್ಮ ಸಿದ್ಧಾಂತ ಇದು ವೈಷ್ಣವ ಸಿದ್ಧಾಂತ, ಇದು ಮಧ್ವ ಸಿದ್ಧಾಂತ. ಇಂತಹ ಸಿದ್ಧಾಂತ ಪ್ರಪಂಚದೊಳಗೆ ಇನ್ಯಾವುದೂ ಇಲ್ಲ ಅನ್ನೋದನ್ನು ಅತೀ ದೃಢವಾಗಿ ತಿಳಿದುಕೊಳ್ಳಿ. ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏಮಹಿ ಪೂರ್ವಪೂರ್ವ ಪೂರ್ವಪಕ್ಷ ಯಾವನ್ ಮಧ್ವಮತೋದಯ. ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏಮಹಿ. ನಾವು ಒಬ್ಬರಿದ್ದೇವೆ, ಅನೇಕ ಮತಗಳಿವೆ, ನಮ್ದೊಂದು ಮತ ಇದೆ ಅಂತ ಇಷ್ಟೇ ತಿಳ್ಕೋಬೇಡಿ. ಅಷ್ಟು ಸಾಧಾರಣವಾದದ್ದಲ್ಲ. ಅನಂತ ಅನಂತ ವೇದಗಳು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತವೆ. ಸಮಗ್ರವಾದಂತಹ ದೇಶಗಳಲ್ಲಿ ಧರ್ಮದ ವಿಷಯದಲ್ಲಿ ಅತೀ ಉಚ್ಚ ಸ್ಥಾನದಲ್ಲಿದ್ದಂತಹ ಒಂದೇ ಒಂದು ದೇಶ ಅಂದರೆ ಅದು ಭಾರತ ದೇಶ. ಅಂತಹ ಭಾರತ ದೇಶದ ಸಂಸ್ಕೃತಿಯಲ್ಲಿಯೂ ಕೂಡ ಆಲೋಚನೆ ಮಾಡಿ ನೋಡಿ ಎಷ್ಟು ವಿಚಿತ್ರವಾಗಿ. ಏಳೇ ದಿನದಲ್ಲಿ ಸೃಷ್ಟಿ ಅಂತ ಕೆಲವರ ಧರ್ಮದಲ್ಲಿ ಹೇಳುತ್ತಾರೆ, ಪುನರ್ಜನ್ಮವೇ ಇಲ್ಲ ಅಂತ ಕೆಲವರಂತಾರೆ, ಏನೇನೋ ಹೇಳುತ್ತಾರೆ. ಕುಳಿತರೆ, ನಿಂತರೆ, ನೋಡಿದರೆ, ನಕ್ಕರೆ, ಊಟ ಮಾಡಿದರೆ, ಮಲಮೂತ್ರ ವಿಸರ್ಜನೆ ಮಾಡಿದರೆ, ನೋಡಿದರೆ, ಮಲಗಿದರೆ, ಹೊರಳಾಡಿದರೆ ಯಾವ ರೀತಿ ಇರಬೇಕು ಅನ್ನುವ ಅತೀ ಸೂಕ್ಷ್ಮಾತಿ ಸೂಕ್ಷ್ಮ ಧರ್ಮಗಳನ್ನು ನಿರೂಪಣೆ ಮಾಡಿದಂತಹ ಏಕಮೇವ ಅದ್ವಿತೀಯವಾದಂತಹ ಧಾರ್ಮಿಕ ಸಂವಿಧಾನ ಅಂದರೆ ಅದು ನಮ್ಮ ಭಾರತೀಯರಲ್ಲಿ ಇರತಕ್ಕಂತಹ ವೈದಿಕವಾದ ಸನಾತನವಾದಂತಹ ಧರ್ಮ ಸಂಹಿತೆ. ಅಂತಹ ಮಹಾಭಾರತ, ಅಂತಹ ವೇದಗಳು, ಅಂತಹ ಎಲ್ಲ ಸ್ಮೃತಿ ಗ್ರಂಥಗಳು, ಎಲ್ಲ ಧರ್ಮಶಾಸ್ತ್ರಗಳು ಒಂದೇ ಒಂದು ಧ್ವನಿಯಿಂದ ಹೇಳುವುದು ವಿಷ್ಣು ಸರ್ವೋತ್ತಮತ್ವವನ್ನು. ಅದನ್ನು ಹೇಳಿಕೊಟ್ಟವರು ನಮ್ಮ ಶ್ರೀಮದಾಚಾರ್ಯರು. ಯಾವುದೋ ಒಂದು ಮೂಲೆಯಲ್ಲಿ ಪಾಜಕದಲ್ಲಿ ಹುಟ್ಟಿ ತಮಗೇನೋ ತಿಳಿದದ್ದನ್ನು ಹೇಳಿದ್ದಾರೆ ಅಂತ ತಿಳ್ಕೋಬೇಡಿ. ವಿಶ್ವ ಸಿದ್ಧಾಂತವನ್ನು ಹೇಳಿದ ವಿಶ್ವಗುರುಗಳು ಅಂತಹ ಸಕಲ ವೇದಗಳಿಗೆ, ಸಕಲ ಶಾಸ್ತ್ರಗಳಿಗೆ, ಎಲ್ಲರ ಅನುಭವಕ್ಕೆ, ಪ್ರತ್ಯಕ್ಷ ಅನುಮಾನ ಆಗಮಗಳೆಂಬ ಎಲ್ಲಾ ಪ್ರಮಾಣಗಳಿಗೆ ಸಮ್ಮತವಾದ ಸಿದ್ಧಾಂತವನ್ನು ಹೇಳಿದವರು ನಮ್ಮ ಶ್ರೀಮದಾಚಾರ್ಯರು. ಯಾವ ಯಾವ ಮತಾಚಾರ್ಯರುಗಳಲ್ಲಿಯೂ ಸಿಗದೇ ಇರುವಂತಹ ಅತ್ಯುತ್ತಮವಾದ ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟವರು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಮತಾನುಯಾಯಿಗಳಾಗಿ ನಾವು ಹುಟ್ಟಿದ್ದೇವೆ, ಅವರ ಮತವನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂತಹ ಪ್ರಜ್ಞೆ ಇರಬೇಕು. ಏನೋ ಕಷ್ಟ ಆಯಿತು, ಯಾರನ್ನೋ ಉಪಾಸನೆ ಮಾಡೋದು, ಯಾರ ಬಂದು ಹತ್ತೋ ಹೋಗೋದು, ಇದೆಲ್ಲ ಸರಿಯಾದದ್ದಲ್ಲ.
ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ನಮಗಿವತ್ತೇನೋ ಬೇಕು ಅಂದ ಕ್ಷಣಕ್ಕೆ ಯಾರೋ ಬೂದಿ ಕೊಡ್ತಾರೆ, ಇದ್ದಕ್ಕಿದ್ದಾಗೇನೆ ನಮಗೇನು ಬೇಕೋ ಅದು ಸಿಕ್ಕಿಬಿಡುತ್ತದೆ ಅಂತ ಅಂದಾಕ್ಷಣಕ್ಕೆ ಅಂಥವರ ಬೆನ್ನು ಹತ್ತೋದು ಎಂತಹ ಮೌಢ್ಯ. ಒಂದು ಚಪ್ಪಲಿಯನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ 10 ಅಂಗಡಿಗಳಿಗೆ ಹೋಗಿ ಚಪ್ಪಲಿ ತೆಗೆದುಕೊಳ್ತಾನೆ ಮನುಷ್ಯ. ಆಲೋಚನೆ ಮಾಡ್ತಾನೆ ಯಾವುದು ಚೆನ್ನಾಗಿದೆ, ಬಹಳ ದಿವಸ ಬರ್ತದೆ, ಓಡಿದರೂ ಹರಿಯಬಾರದು, ಜಿಗಿದ್ರೂ ಹರಿಬಾರದು, ಜಂಪ್ ಮಾಡಿದರೂ ಹರಿಬಾರದು, ಇಷ್ಟೆಲ್ಲ ಮಾಡಿ 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 ಅದನ್ನು ಹರಿದು ಅವರಿಗೆ ವಾಪಸ್ ಕೊಟ್ಟು ಬರ್ತಾನೆ. ಮತ್ತೆ 4 ದಿವಸ ಹಾಕೊಳ್ಳೋ ಚಪ್ಪಲಿ ಒಂದು ಕ್ಷಣ ಬಾಯಿಯಲ್ಲಿ ತಿಂದು ಉಗುಳುವಂತಹ ವಸ್ತುವಿಗೆ 10 ಕಡೆಗೆ ನೋಡಿ ಆಮೇಲೆ ಒಂದ್ ಕಡೆಗೆ ತಾನು ತಿನ್ನೋದಕ್ಕೆ ಆಲೋಚನೆ ಮಾಡ್ತಾನೆ. ನಾವು ಅನಂತ ಕಾಲದ ಸುಖವನ್ನು ಅನುಭವಿಸಬೇಕಾಗಿದೆ, ಅನಂತ ಕಾಲದ ಆಧ್ಯಾತ್ಮಿಕ ಪಯಣವನ್ನು ಮಾಡಬೇಕಾಗಿದೆ. ಅಂತಹ ಪ್ರಯಾಣದೊಳಗೆ ಯಾವ ಶಾಸ್ತ್ರವನ್ನ ಯಾವ ಧರ್ಮವನ್ನ ನಾವು ನಂಬಬೇಕು ಅನ್ನೋದಕ್ಕೆ ಏನೋ ಒಂದ್ ಕ್ಷಣ ನಾವು ಹೋಗಿ ನಮಸ್ಕಾರ ಮಾಡಿದ ಕ್ಷಣಕ್ಕೆ ನಮಗೆ ಬೇಡಿದ್ದನ್ನ ಕೊಟ್ಟು ಬಿಟ್ರು ಅಂತ ಬೆನ್ನತ್ತು ಬಿಡೋದು ಅವರನ್ನ ಅಲ್ಲ. ತಾತ್ಕಾಲಿಕವಾದ ಫಲ ನಮಗೆ ಸಿಗ್ತದೆ, ಇನ್ಸ್ಟಂಟ್ ರಿಸಲ್ಟ್ಗಳು ಸಿಗತ್ತೆ ಎಂದ ಮಾತ್ರಕ್ಕೆ ಅವುಗಳನ್ನು ನಂಬಬೇಡಿ. ಯಾವುದರ ಹಿನ್ನೆಲೆಯಲ್ಲಿ ಟ್ರೆಡಿಷನ್ ಇದೆ, ಪರಂಪರೆ ಇದೆ, ಸಾವಿರಾರು ವರ್ಷಗಳ ಅನುಭವ ಇದೆ, ಅದನ್ನು ತಿಳಿದು ಅದನ್ನು ನಂಬಿ. ಒಂದು ಔಷಧಿಯನ್ನು ಬಿಡಬೇಕಾದ್ರೆ ಎಷ್ಟು ಟೆಸ್ಟ್ ಮಾಡ್ತಾರೆ, ಎಷ್ಟು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿ ಸಾವಿರಾರು ವ್ಯಕ್ತಿಗಳನ್ನು ಪರೀಕ್ಷೆ ಮಾಡಿ ಆಮೇಲೆ ಅದಕ್ಕೊಂದು ಸೀಲ್ ಹಾಕಿ ಅದನ್ನು ಬಿಡ್ತಾರೆ ಹೊರಗೆ, ಇಲ್ಲದಿದ್ರೆ ಬ್ಯಾನ್ ಮಾಡಿಬಿಡ್ತಾರೆ. ನಮ್ಮ ವೇದಗಳು, ನಮ್ಮ ಶಾಸ್ತ್ರಗಳು, ನಮ್ಮ ಧರ್ಮ ಎಷ್ಟು ಪ್ರಾಚೀನವಾದದ್ದು, ಸನಾತನವಾದ ಧರ್ಮ. ಐತಿಹಾಸಿಕವಾಗಿ ನೋಡಿದರೂ ನಮ್ಮ ಭಾರತೀಯ ಧರ್ಮ, ವೈದಿಕ ಧರ್ಮ ಇದು ಸನಾತನವಾದದ್ದು. ಇಂತಹ ಸನಾತನ ಧರ್ಮ ಸಾವಿರ ಸಾವಿರ ಋಷಿಗಳ, ಮುನಿಗಳ, ಮಾನವರ, ದೇವತೆಗಳ ಅನುಭವದ ಪರಿಪಾಠದ ಹಿನ್ನೆಲೆಯ ಮೇಲೆ ಅಷ್ಟೆಲ್ಲ ಜನರ ಮೇಲೆ ಟೆಸ್ಟ್ ಮಾಡಿ ಅತ್ಯಂತ ಪ್ರಾಮಾಣಿಕವಾದದ್ದು ಅಂತನ್ನುವ ನಿರ್ಣಯ ಮಾಡಿಕೊಂಡು ನಮ್ಮೆಲ್ಲರಿಗೆ ಬಿಟ್ಟಂತಹ ಧರ್ಮ ಇದು. ಅಂತಹ ಶ್ರೇಷ್ಠವಾದ ಮೋಕ್ಷ ಮಾರ್ಗದಲ್ಲಿರುವ ಸಂಸಾರವೆಂಬ ರೋಗಕ್ಕಿರುವ ಔಷಧಿ ಅದು ವೈದಿಕ ಧರ್ಮ, ಅದು ಈ ಸನಾತನ ಧರ್ಮ. ಇಂತಹ ಧರ್ಮವನ್ನ, ಇಂತಹ ಸಿದ್ಧಾಂತವನ್ನ ಬಿಟ್ಟು ಯಾರೋ ತತ್ಕಾಲದ ಫಲವನ್ನು ಕೊಡ್ತಾರೆ ಎಂದು ತಕ್ಷಣಕ್ಕೆ ಅಂತಹ ಭಾವಗಳನ್ನ ಭೂವಾಗಳನ್ನ ಬೆನ್ನತ್ತಿ ಹೋಗಿ ಮನೆಯಲ್ಲಿ ದೇವರ ಫೋಟೋ ಇಲ್ಲ, ಮನೆಯಲ್ಲಿ ಪ್ರಾಣದೇವರಿಲ್ಲ, ರಾಯರಿಲ್ಲ, ರಘುತ್ತಮರಿಲ್ಲ, ಟೀಕಾರಾಯರಿಲ್ಲ, ಯಾವ ದಾಸರಿಲ್ಲ, ಪರಮಾತ್ಮ ಇಲ್ಲ, ರಾಮದೇವರಿಲ್ಲ, ಯಾರ್ಯಾರದೋ ಫೋಟೋ ಹಾಕೊಂಡು ಉಪಾಸನೆ ಮಾಡ್ತಾರೆ. ಬಹಳ ಮಾಧ್ವರಾಗಿ ಇಂತಹ ದೊಡ್ಡದಾದ ಲೆಗಸಿ, ಇಷ್ಟು ದೊಡ್ಡದಾದ ದೇವತೆಗಳ, ಗುರುಗಳ, ದಾಸರ, ಮಹಾನುಭಾವರ ಶುದ್ಧವಾದ ಅನಾದಿ ಸತ್ಸಂಪ್ರದಾಯದ ಆಸ್ತಿ ಇದ್ದಾಗ ಅದನ್ನು ಬಿಟ್ಟು ಯಾರನ್ನೋ ಬೆನ್ನು ಹತ್ತೋದು ಬಹಳ ದೊಡ್ಡದಾದ ತಪ್ಪು, ಅದನ್ನು ಮಾಡಬಾರದು. ಇದನ್ನು ಎಲ್ಲರೂ ತಿಳಿದುಕೊಳ್ಳಿ, ಯುವಕರು ತಿಳಿದುಕೊಳ್ಳಿ, ದೊಡ್ಡವರು ತಿಳಿದುಕೊಳ್ಳಿ. ಏನೋ ನಮಗೇನೋ ಬಿಸ್ನೆಸ್ ಒಳಗೆ ಬಹಳ ಲಾಸ್ ಆಗಿತ್ತು, ಅಲ್ಲಿ ಹೋದ್ವಿ, ಅವರೇನೋ ಬೂದಿ ಕೊಟ್ಟರು, ಇದನ್ನು ಮಾಡಿದ್ರು, ಹುಚ್ಚಂದ್ರು, ಚೂಪು ಅಂತೇನೋ ಮಾಡಿದ್ರು, ನಮಗೆ ಆರಾಮಾಗಿ ಹೋಯಿತು ಅಂತ ಬೆನ್ನು ಹತ್ತಿದರೆ ಸಣ್ಣ ಮಕ್ಕಳಿಗೂ ನಿಮಗೂ ಏನು ವ್ಯತ್ಯಾಸ? ಆ ತರಹದ ಅಂಧಶ್ರದ್ಧೆಯನ್ನು ಮಾಡಬೇಡಿ. ಇಂತಹ ಪರಂಪರೆಯ ಹಿನ್ನೆಲೆಯಲ್ಲಿ ಮಾತ್ರ ನಾವು ಧರ್ಮವನ್ನು ನಂಬಬೇಕು. ಅಂತಹ ಸಿದ್ಧಾಂತ ಇದು, ಶ್ರೀಮದಾಚಾರ್ಯರ ಸಿದ್ಧಾಂತ ಅನ್ನುವಂತಹ ದೃಢವಾದ ನಂಬಿಕೆಯಿಂದ ನೀವು ನಡೆದು ಅಧ್ಯಯನ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ, ಸಾಕ್ಷಾತ್ಕಾರವಾಗ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಡೆಯಬೇಕು. ಅವರವರ ಧರ್ಮವನ್ನು ಅವರವರು ಏನಾದರೂ ಮಾಡಲಿ, ಅದು ನಮಗೆ ಸಂಬಂಧಪಟ್ಟ ವಿಷಯ. ನಾವ್ಯಾರು ಅಂತ ನಾನು ಪ್ರಾರಂಭ ಮಾಡಿದ್ದೆ, ನಾವ್ಯಾರೋ ಅದನ್ನು ನಾವು ತಿಳಿದಿವೆ. ನಮ್ಮವರಾಗಿ, ಮಾಧ್ಯರಾಗಿ, ಇಷ್ಟು ಒಳ್ಳೆ ಮನೆತನದಲ್ಲಿ ಹುಟ್ಟಿ ಯಾವ ಗುಡಿಗೆ ಹೋಗ್ತಾರೆ ಅಲ್ಲಿ ಆ ತಿಲಕವನ್ನು ಧಾರಣ ಮಾಡ್ತಾರೆ, ಚೆನ್ನಾಗಿ ಅಡ್ಡ ಹಚ್ಚಿಕೊಂಡು ಬರ್ತಾರೆ. ನಮ್ಮವರೇ ಪಾದಪೂಜೆ ಮಾಡ್ತಾರೆ, ಮಾಡಲಿ. ಅವರ ಧರ್ಮ, ಅವರ ಸಂಪ್ರದಾಯವೇ ಅದಿತ್ತು, ಆ ವಿಷಯ ಬೇರೆ. ತಿರಿಯಕ್ ಪುಂಡ್ರ ಧಾರಣ ಮಾಡುವುದೇ ಅವರ ಪದ್ಧತಿಯಾಗಿದ್ದರೆ ಅವರ ವಿಷಯದಲ್ಲಿ ನಾನು ಮಾತಾಡ್ತಾ ಇಲ್ಲ. ಮಾಧ್ವರಾಗಿ ಊರ್ಧ್ವ ಪುಂಡ್ರ ಧಾರಣ ಮಾಡುವಂತಹ ಸಂಪ್ರದಾಯದಲ್ಲಿ ಹುಟ್ಟಿ ಬಂದು ಆ ಪದ್ಧತಿಯನ್ನು ತಿಳಿಯದೆ ಎಲ್ಲಿ ಹೋದರಲ್ಲಿ ಆ ಪುಂಡ್ರವನ್ನು ಧಾರಣ ಮಾಡುವುದು ಶಾಸ್ತ್ರದಲ್ಲಿ ಬಹಳ ಬಹಳ ನಿಂದೆ ಮಾಡಿದ್ದಾರೆ. ಊರ್ಧ್ವ ಪುಂಡ್ರ ಧಾರಣ, ಪಂಚಮುದ್ರ ಧಾರಣ ಮಾಡಿಕೊಂಡು ತನ್ನ ನಿತ್ಯ ಕರ್ಮಗಳನ್ನು ಮಾಡಬೇಕೇ ಹೊರತು ತಿಲಕ ಧಾರಣ ಮಾಡಿಕೊಳ್ಳದೆ ಅಥವಾ ಯಾವುದೋ ಪುಂಡ್ರವನ್ನು ಧಾರಣ ಮಾಡಿ ಮಾಡಿದರೆ ಹೆಣ್ಣು ಮಕ್ಕಳು ಅಷ್ಟೇ ಸರಿಯಾಗಿ ತಿಳಿಯಬೇಕು. ಕುಂಕುಮ ಧಾರಣ ಮಾಡಬೇಕು,
ನಿಮ್ಮ ತಮಿಳದಲ್ಲಿ ಏನಂತಾರೆ ಗೊತ್ತಿಲ್ಲ, ಟಿಕ್ಕಳಿ ಅದಕ್ಕೆ ಏನಂತಾರೆ, ಟಿಕ್ಕಳಿ ಅಂತ ಸ್ಟಿಕ್ಕರ್ ಕುಂಕುಮ. ಇದೊಂದು ಪವಿತ್ರವಾದ ವಸ್ತು. ಲಕ್ಷ್ಮೀ ದೇವಿಯ ಸನ್ನಿಧಾನ, ಪಾರ್ವತೀದೇವಿಯ ಸನ್ನಿಧಾನ, ದುರ್ಗಾದೇವಿಯ ಸನ್ನಿಧಾನ ಇರುವಂತಹ ಶ್ರೇಷ್ಠವಾದಂತಹ ವಸ್ತು. ನಾನಾ ವಿಧವಾದಂತಹ ಚರ್ಮ ರೋಗ, ತಲೆಯ ರೋಗ, ಮಾನಸಿಕವಾದಂತಹ ರೋಗಗಳನ್ನೆಲ್ಲ ಕಳೆದು ಮುಖದ ಕಾಂತಿಯನ್ನು ವರ್ಧನೆ ಮಾಡುವಂತಹ ಆರೋಗ್ಯಕರವಾದ ವಸ್ತುವು ಹೌದು. ಉಮಾದೇವಿಯ, ದುರ್ಗಾದೇವಿಯ, ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ ಇದ್ದಂತಹ ವಸ್ತುವು ಹೌದು. ಮಹಾಪುಣ್ಯಪ್ರದ, ರೋಗ ನಿವಾರಕ, ಆರೋಗ್ಯಪ್ರದವಾದಂತಹ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನವನ್ನು ನೀಡುವಂತಹ ಪವಿತ್ರವಾದ ತಿಲಕ ಅದು. ಗೋಪೀಚಂದನ ಧಾರಣ ಮಾಡಿ ಅದರ ಮೇಲೆ ಕುಂಕುಮವನ್ನು ಧಾರಣ ಮಾಡಬೇಕು ಸ್ತ್ರೀಯರು. ಯಾವುದೋ ಸ್ಟಿಕ್ಕರ್ ಹಚ್ಚಿಕೊಂಡೆ ಕಂಡು ಕಂಡಂತಹ ಏನೇನೋ ಯಾವ್ಯಾವುದೋ ಬಣ್ಣದ ಹಚ್ಚಿಕೊಳ್ತಾರೆ. ಯಾವ ಬಣ್ಣದ ಸೀರೆ ಇರ್ತದೆ ಆ ಬಣ್ಣದ ತಿಲಕ ಹಚ್ಚಿಕೊಳ್ಳೋದು. ಉದ್ದಾದ ರೋಡಿನಲ್ಲಿ ಹೋಗ್ತಾ ಇದ್ರೆ ಉದ್ದ ಕುಂಕುಮ, ಟರ್ನಿಂಗ್ ಯು ಟರ್ನ್ ಇದ್ರೆ ಯು ಕುಂಕುಮ. ಹಾಗಾದ್ರೆ ಈ ಒಂದು ರೋಡಿನೊಳಗೆ ತೆಗ್ಗಿದ್ರೆ ಏನು ಮಾಡ್ತೀರಿ, ಹಣೆಗೆ ಚುಚ್ಚಿಕೊಳ್ತೀರಾ, ಏನಿದು ಹುಚ್ಚುಚ್ಚ ಆಟ ಆಡೋದು. ಶಾಸ್ತ್ರೀಯವಾದಂತಹ ಕುಂಕುಮವನ್ನೇ ಧಾರಣ ಮಾಡಬೇಕು. ಆ ಭಗವಂತನ ರಮಾಂ ಉಪರಣಾಂ ಆ ಎಲ್ಲ ದೇವತೆಗಳ ಸ್ಮರಣೆ ಮಾಡಿ ಭಕ್ತಿಯಿಂದ ಆ ಮಂತ್ರವನ್ನು ಹೇಳ್ತಾ ಕುಂಕುಮ ಧಾರಣವನ್ನು ಯುವತಿಯರಾಗಲಿ ಅಥವಾ ಮಹಿಳೆಯರಾಗಲಿ ಅದನ್ನು ವಿಶೇಷವಾಗಿ ಆ ಕುಂಕುಮ ತಿಲಕವನ್ನು ಪುರುಷರು ಊರ್ಧ್ವಕುಂಠ ಧಾರಣ, ಇದು ಬಾಹ್ಯ ದೀಕ್ಷೆ, ಊರ್ಧ್ವಕುಂಠ ಧಾರಣ, ಕುಂಕುಮ, ಉತ್ತಮವಾದಂತಹ ತುಳಸಿಯ ಮಾಲೆಯನ್ನು ಹಾಕಿಕೊಂಡು ವೈಷ್ಣವ ಬಾಹ್ಯ ಚಿಹ್ನಗಳನ್ನು ಚೆನ್ನಾಗಿಟ್ಟುಕೊಂಡಿರಬೇಕು. ಒಳಗೆ ದೀಕ್ಷೆ, ಶ್ರದ್ಧೆ, ಅಂತರ್ಧರ್ಮ, ಅಂತರ್ದೀಕ್ಷೆ ಅದನ್ನು ಚೆನ್ನಾಗಿಟ್ಟುಕೊಂಡಿರಬೇಕು. ಅಯಂ ಸರ್ವೇಷ್ಠದಾತಾಮೆ, ಇದು ಅಂತರ್ದೀಕ್ಷೆ. ಅಯಂ ಸರ್ವೇಷ್ಠದಾತಾಮೆ ಸರ್ವಾರಿಷ್ಟ ನಿವಾರಕ, ಇಷ್ಟೊತ್ತು ಅದನ್ನೇ ಹೇಳಿದೆ. ನನಗೇನು ಕಷ್ಟ ಬಂದರೂ ನಮ್ಮ ದೇವರು ಕಳೀತಾನೆ. ಅಹಂ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತೆ ತತ್ವಿಧನಾತಶ್ಚ ವಂತಿತೆ. ಯಾವ ಭೂತ, ಯಾವ ಪ್ರೇತ, ಯಾವ ಬಾಬಾಗಳು ಏನು ಮಾಡ್ತಾರೆ, ಅಯೋಗ್ಯರು ಏನಿದೆ, ಅಸ್ವತಂತ್ರ ತಮರು, ಯಾವ ಬ್ರಹ್ಮಾದಿ ದೇವತೆಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಮುಂದೆ. ತೇನ ವಿನ ತೃಣಮಪಿ ನ ಚಲತಿ, ಬ್ರಹ್ಮಾದಿ ದೇವತೆಗಳಿಗೆ ಬಲ ಕೊಟ್ಟಂತಹ ಶಕ್ತಿ ಕೊಟ್ಟ ಸರ್ವೋತ್ತಮನಾದ ಶ್ರೀಹರಿ ಕಣ ಕಣಗಳಲ್ಲಿ ನಮ್ಮೊಳಗೆ ತುಂಬಿದ್ದಾನೆ, ನಾವು ಕರದಲ್ಲಿಗೆ ಬರುವುದಕ್ಕೆ ನಿಂತಿದ್ದಾನೆ ಸ್ವಾಮಿ. ಅಂತಹ ಕರುಣಾಮಯಿ ಕರದಲ್ಲಿಗೆ ಬರುವ ದೇವ, ಕೇಳಿದ್ದೆಲ್ಲವನ್ನೂ ಕೊಡುವ, ಬಂದ ಎಲ್ಲ ಕಷ್ಟಗಳನ್ನು ಕಳೆಯುವ, ಇಂಥ ದೇವರನ್ನ ಕೈಯೊಳಗಿಟ್ಟುಕೊಂಡು, ಎಲ್ಲೋ ಇಲ್ಲ ಅವನು, ನಮ್ಮ ಹೃದಯದೊಳಗಿದ್ದಾನೆ, ನಮ್ಮ ಕೈಯಲ್ಲಿದ್ದಾನೆ, ನಮ್ಮ ಕಣ್ಣಿನಲ್ಲಿದ್ದಾನೆ. ನಾವು ಮಾತಾಡೋದು ಬೇಕಾಗಿಲ್ಲ, ಮನಸ್ಸಿನಲ್ಲಿ ಬೇಡಿದ್ರೆ ಮನಸ್ಸಲ್ಲಿಯೇ ನಿಂತು ಅರ್ಥ ಮಾಡಿಕೊಂಡು ಅನುಗ್ರಹ ಮಾಡ್ತಾನೆ. ಇಂಥ ದೇವರನ್ನು ಇಟ್ಟುಕೊಂಡು ಯಾಕೆ ಇನ್ನೊಬ್ಬರ ಹತ್ರ ಅಲದಾಡ್ತೀರಿ? ಕಂಡ ಕಂಡವರು ಹೇಳಿದ ಕಂಡ ಕಂಡ ಮಾರ್ಗಗಳನ್ನ ಅನುಸರಣೆ ಮಾಡಬೇಡಿ. ಅಯಂ ಸರ್ವೇಷ್ಠದಾತಾಮಿ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟ ಅಯಮೇವ ಏಕಃ ತದೀಯೋಹಂ ಸಮೇಪತಿ, ಇದು ಅಂತರ್ದೀಕ್ಷೆ. ಇವನೇ ನನಗೆ ಎಲ್ಲ ಇಷ್ಟಗಳನ್ನು ಕೊಡುವವನು. ನೀವು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳನ್ನು ಉಪಾಸನೆ ಮಾಡಿದರೆ ತಪ್ಪಿಲ್ಲ ಪರಿವಾರತೆಯ, ಆದರೆ ಅಲ್ಲಿದ್ದು ಅಂತರ್ಯಾಮಿಯಾಗಿ ಫಲ ಕೊಡುವವನು ದೇವರೇ, ಅನಿಷ್ಟ ನಿವಾರಣೆ ಮಾಡುವವನು ದೇವರೇ, ಅವನು ಸ್ವಾಮಿ ನಾನು ದಾಸ. ಈ ವಿಧವಾದ ಅಂತರ್ದೀಕ್ಷೆಯನ್ನು ಪಡೆದುಕೊಳ್ಳಿ. ಬಾಹ್ಯವಾದಂತಹ ವೇಷಗಳು, ಭೂಷಣಗಳು, ತಿಲಕಗಳನ್ನು ವೈದಿಕವಾದದ್ದನ್ನು ಧಾರಣೆ ಮಾಡಿ ಅಂತರ್ದೀಕ್ಷೆಯ ಬಾಹ್ಯದೀಕ್ಷೆಯನ್ನು ಪಡೆದುಕೊಳ್ಳಿ. ಆಗ ನಿಜವಾದಂತಹ ವೈಷ್ಣವರಾಗ್ತೀರಿ. ಧೈರ್ಯದಿಂದ ಹೇಳಿಕೊಳ್ಳಬೇಕು. ಯಾರ ಹತ್ರ ಆದರೂ ಹೋದರೆ, ಏನು ಯಾರು ನೀವು? ನಾನು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಸಾಫ್ಟ್ವೇರ್ ಇಂಜಿನಿಯರ್ ತೊಗೊಂಡು ಏನು ಮಾಡ್ತೀರಿ ಅದು ಆಮೇಲೆ ಹೇಳಿ, ಸಾವಕಾಶ ಹೇಳಿ ನೆನಪಾದಾಗ. ಮೊದಲಿಗೆ ನೀನು ಯಾರು? ನಾನು ವೈಷ್ಣವ ಅಂತ ಹೇಳಿಕೊಡು. ನಾನು ವಿಷ್ಣು ಭಕ್ತ ಅಂತ ಹೇಳಿ ದಾಸೋಹಂ ಕೋಸಲೇಂದ್ರಸ್ಯ ಹನುಮಂತ ದೇವರು ಹೇಳಿಕೊಂಡದ್ದು. ನೀನು ಯಾರು ಅಂತ ಕೇಳಿದ ರಾವಣ, ನಾನು ಶ್ರೀರಾಮಚಂದ್ರನ ದಾಸ ಅಂತ ಹೇಳಿದ್ರು ಹನುಮಂತ ದೇವರು ತಮ್ಮ ಪರಿಚಯವನ್ನು. ಸಮುದ್ರ ದಾಟಿ ಬಂದವ, ಲಂಕಿಣಿಯನ್ನು ಗುದ್ದಿ ಬಂದವನು, ಅಶೋಕವನವನ್ನು ಸುಟ್ಟು ಬಂದವನು, ಅಕ್ಷಕುಮಾರನನ್ನು ಕೊಂದು ಬಂದಿದ್ದೇನೆ ಏನು ಹೇಳಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ ಅಷ್ಟೇ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ, ನಮ್ಮ ಸ್ವಾಮಿ ದುರಂತ ವಿಕ್ರಮ ಮಹಾಪರಾಕ್ರಮಿ ಅವನ ದಾಸನ. ನಾನು ವಿಷ್ಣು ಭಕ್ತ, ನಾನು ವೈಷ್ಣವ ಅನ್ನುವುದನ್ನು ನಿಮ್ಮ ಬಾಯಿಯಿಂದಲೂ ಹೇಳಿ, ನಿಮ್ಮ ಹಣೆಯಿಂದಲೂ ಹೇಳಿ,
ನಿಮ್ಮ ಹಣೆ ನೋಡಿದ್ರೆ ಗೊತ್ತಾಗ್ಬೇಕು ಇವನು ವೈಷ್ಣವ ಅಂತ. ಅಂತಹ ದೀಕ್ಷೆಯನ್ನ ಪಡೆದುಕೊಂಡು ಅತ್ಯಂತ ಉತ್ತಮ ವೈಷ್ಣವ ಯುವಕ ಯುವತಿಯರಾಗಿ ಧಾರ್ಮಿಕರಾಗಿ ನಮ್ಮ ಬ್ರಾಹ್ಮಣರಾಗಿ ಉಳಿದು ನಮ್ಮ ಧರ್ಮದಲ್ಲಿಯೇ ಉಳಿದು ನೀತಿ ಮಾರ್ಗದಲ್ಲಿ ಉಳಿದು ಜಗತ್ತಿಗೆ ಆದರ್ಶರಾಗಿ ಶ್ರೇಷ್ಠವಾದಂತಹ ಭವಿಷ್ಯವನ್ನು ನಮ್ಮ ಸಮಾಜಕ್ಕೆ ನೀಡುವಂತಹ ಉತ್ತಮ ಯುವಕ ಯುವತಿಯರಾಗಿ ನೀವೆಲ್ಲರೂ ಆಗಬೇಕು ಎಂಬುದಾಗಿ ನಮ್ಮ ಉಪಾಸ್ಯಮೂರ್ತಿಯಾದ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಶ್ರೀಕೃಷ್ಣ ಅರ್ಪಣೆ.